सरिया टाइम बर्ता कंडला रोल कॉल रामकृष्णन मने बीग हाकिरोदन्न नोडकोंडु होय्तळल्ल ऐनो महिमे इरबेकल्ल अल्लम्मा मद्वे आदमेले गंड हेंगति हूतोण कोडोदु नोडिदीनि नी मद्वेगे मुंचेने अदेनम्म साकम्मन स्पेशालिटी नम्म मावन मनसु गेल्बेकु अंद्रे ई काकर ओकट्टु काकाडिबेकु अदल्ल निंगे गोत्तागिल्ल कोडु गरम मसाला यावाग नोड़ बीगा 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 ना मावन केरी हुआ मुड़स्कोळ्ळोकु ताले कट्टिस्कोळ्ळोकु यावाग टाइम बरुत्तो कोलार काला दावणगेरे दादा मंगळूरिन महाराजा बेंगळूरिन बिग बॉस टोटल आगे रोल कॉल रामकृष्ण अम्मा रामा दरबेचे नन मक्कळ बंद्रोले नी मत्तगेगळ गाडिन यावर अड्डा तिळ्सोने ಅವರ ಯಾರು ಈಗ ಬರೋಕಿಲ್ಲ ಕಣಮಿ ಒಳ್ಳೆ ಮಾತಾಗಿ ನೀನೇ ಒಪ್ಪಿಕೊಂಡ್ರೆ ಕೇರಾಪ್ ಸ್ವರ್ಗ ತೋರಿಸಿ ಬಿಡ್ತೀನಿ ಎತ್ತಲೋ ನಿನ್ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ ನಮ್ಮ ಮಾವ ಜೈಲಿಗೆ ಹೋಗಂತ ಅವನ ಕಾಲ್ ಕಸಾಗಿದ್ನೇನು ಅವನಿಲ್ಲ ಅಂತ ನಿಗಿರ್ಬಿಟೈತಾ ಹೆಂಗೈತ ಮೈಗೆ ಗರಂ ಮಸಾಲಾ ನಿನ್ ಮಸಾಲಾ ಮೈ ನೋಡ್ತಿದ್ರೆ ಮೈ ಜುಮ್ ಜುಮ್ ಅಂತೈತೆ ಮನಸು ಒಂದ್ಸಲನಾದರೂ ಮಜಾ ಮಾಡು ಅಂತೈತೆ ಏ ಹುಯ್ನ ಬಾತ್ ಮಾವ ಈಗ ನನ್ನ ಮನಸು ಏನಂತೈತೆ ಗೊತ್ತಾ ನಿನ್ನ ನಾಲ್ ಕಿಕ್ಕು ಅಂತೈತೆ ನಾನು ಇದ್ದಾಗ ನನ್ನ ಕಾಲ್ ನೆಕ್ಕೊಂಡು ಬಿದ್ದಿರೋ ನಾಯಿ ನಾನಿಲ್ಲ ಅಂತ ಪಾಲಾಬಿಸ್ತಾ ಇದ್ದೀಯಾ ಹಲ್ಕ ಬೇವಾರಸಿ ನನ್ನ ಮಗನೇ ನಿನ್ನ ಬಾಲ ಕತ್ತರಿಸೋಕೆ ನಾನು ಜೈಲಿಗೆ ಬಂದಿರೋದು ವಸಿ ತಡ್ಕೋ ತಂಗ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು 5 ನಿಮಿಷದಲ್ಲಿ ಇಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳು ಆಂಬ್ಯುಲೆನ್ಸ್ ನಿನಗೋ ನನಗೋ ಗೊತ್ತಾಯ್ತದೆ ಏಯ್ ನಮ್ಮ ಮಾವನ ಹತ್ರನೇ ಚಾಲೆಂಜ್ ಆ ಕೊಡ್ಮಾವ ಕೈ
ಗರಂ ಮಸಾಲಾ ಗಂಡು ಏನ್ ಹಾರಾಗಿದ ಆಗ್ತಿದ್ಯಾ? ಜೈಲಿಂದ ಬಂದ ತಕ್ಷಣ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಿದ್ದೆ. ಕಟ್ಟು ಮಾವ. ನಾನ್ ತಾಳಿ ಕಟ್ಟಬೇಕು ಅಂದ್ರೆ ಮಾಘ ಮುಗಿದು ಶ್ರಾವಣ ಬರ್ಬೇಕು, ಅಲ್ಲಿವರೆಗೂ ನೀನ್ ಕಾಯ್ಬೇಕು. ಶ್ರಾವಣ ಬರ್ತಾಗ ನಾನ್ ಕಾಯಕ್ಕಾಗಿಲ್ಲ. ಕಾಯಕ್ಕಿಲ್ಲ ಅಂದ್ರೆ ನಾನ್ ಕಟ್ಟಕ್ಕಿಲ್ಲ. ಕಟ್ಟಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಪ್ರೀತಿ ಮಾಡೋಕೆ ಹೀಗೆ ಹೆದರ್ತೀಯೋ ನನ್ನ ಮುಟ್ಟೋಕೆ ಈ ಹುಲಿ
ಎಲ್ಲ ಕರಡಿ ಎಲ್ಲ ಕೆದರಿಕೊಳ್ಳೋಕೆ ಅಂದವಾದ ಹೆಣ್ಣಿದೆ ಆಸೆ ತುಂಬಿ ನಿಂತಿದೆ ಮಾಘ ಮಾಸ ತನಕವು ಮುಹೂರ್ತವೇ ಇಲ್ಲವು ನಿನ್ನ ರಬ್ಬು ಸಾಕುತ್ತಾರ ಮದುವೆ ಆಗೋಕೆ ಬೆನ್ನ ಹಿಂದೆ ಬೀಳಬೇಡ ಮದುವೆ ಆಗೋಕೆ ಸಾಕಮ್ಮ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ರೋಲ್ ಕಲ್ಲು ಬಾರ ನನಗೆ ತಾಳಿ ಕಟ್ಟೋಕೆ ಲೈ ಸಾಕಮ್ಮ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ಅಮ್ಮಗೆ ಕಾಫಿ ಯಾರು ನಿನ್ ಕಳಿಸಿದ್ದು ವಿಶಾಲಿ ಉಮಾ ರಮೇಶ್ ಅರವಿಂದ್ ನಾಗರಾಜ್ ಎಲ್ಲಿ ಎಲ್ಲಿ ಹಾಳಾಗಿ ಹೋಗಿದ್ರೆ ಎಲ್ಲ ಯಾರು ನಿಮ್ಗೆ ಹೇಳೋರು ಕೇಳೋರು ಇಲ್ವಾ ನನ್ನ ಅನುಮತಿ ಇಲ್ಲದೆ ನನ್ನ ರೂಮ್ಗೆ ಯಾರು ಬರ್ಕೊರು ಅಂತ ಆರ್ಡರ್ ಮಾಡಿದ್ದೋ ಇಲ್ವೋ ಯಾರು ಇವಳನ್ನ ಕಳಿಸಿದ್ದು ಯಾರು ಇವಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದು ವಿಶಾಲ ಯಾರು ಸತ್ತು ಹೋದ್ಲು ಇಷ್ಟು ಜನ ಇದ್ರಲ್ಲ ಯಾಕೆ ಮಾತಾಡ್ತಾ ಇಲ್ಲ ನಾಗರಾಜ್ ಕಮ್ ಆನ್ ಸ್ಪೀಕ್ ಆನ್ ರತ್ನ ಆ ಹುಡುಗಿನ ಕೆಲಸಕ್ಕೆ ನೀನು ಇಟ್ಕೊಂಡೇನೆ ಭಟ್ಟ ಯಾಕೆಲ್ಲರೂ ಮೌನವಾಗಿದ್ದೀರಿ ಹೇಳೋ ಅತ್ತೆ ಓಹೋ ನೀನ್ ಮನೇಲಿ ಇರ್ಲಿಲ್ಲ ವಿಶಾಲಿ ಎಲ್ಗ ಹೋಗಿ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀವಿ ಅತ್ತೆ ದೇವ್ರು ಪ್ರತ್ಯಕ್ಷ ಆದ್ನ ವರ ಕೊಟ್ನ ನನ್ನ ಅನುಮತಿ ಇಲ್ಲದೆ ಯಾರು ಈ ಮನೆ ಹೊಸದು ದಾಟ್ಕೊಡ್ದು ಅಂತ ಹೇಳಿದ್ದೋ ಇಲ್ವೋ ಇವತ್ತು ಇವರಪ್ಪನ ಹುಟ್ಟದಪ್ಪ ನೋಡಿ ಮೇಡಮ್ ಫಾದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಪಟ್ಟಿರ್ಬೇಕಲ್ಲ ತುಂಬಾ ಸಂತೋಷ ಪಟ್ರು ಬರುವಾಗ ಪ್ರಸಾದನು ಕೊಟ್ ಬಂದ್ವಿ ಗುಡ್ ವೆರಿ ಗುಡ್ ಅತ್ತೆ ತುಂಬಾ ಒಳ್ಳೆಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಹೇಳಿಲ್ವಣ್ಣ ಒಳ್ಳೆಯವರ ಇದರಲ್ಲಿ ರೆಕಾರ್ಡ್ ಮಾಡು ಮತ್ತೆ ರಿವೈಂಡ್ ಮಾಡಿ ಕೇಳ್ಕೊ ಪ್ರತಿದಿನ ಬೆಳಿಗ್ಗೆ ಇದೇ ಸುಪ್ರಭಾತ ರಾತ್ರಿ ಜನಗಣಮನ ಇದನ್ನ ಕೇಳು ಅಂತ ಹೇಳ್ತಾ ಇರೋದು ದೇಶಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕಲ್ಲ ಅತ್ತೆ ಮೇಲಿನ ಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಮಮ್ಮಿ ಯಾರವರು ಮಮ್ಮಿ ನಿನ್ನ ಇಂಟರ್ವ್ಯೂ ಮಾಡಕ್ಕೆ ಟಿವಿ ಸ್ಟೇಷನ್ ಅವರು ಬಂದಿದ್ದಾರೆ ಏನ್ ಮೇಡಮ್ ಮೊನ್ನೆ ಆಫ್ರಿಕಾದ ಅನಾಥ ಮಕ್ಕಳಿಗೆ ಅಂತ 1 ಲಕ್ಷ ರೂಪಾಯಿ ಕೊಟ್ರಂತೆ ಓ ಎಸ್ 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 ಕೂತ್ಕೊಳ್ಳಿ ವಿಶಾಲಿ ಇವರಿಗೆಲ್ಲ ಬೋನ್ ಬಿಡತ್ತೋ ಮಾಮ ಕೂತ್ಕೊಳ್ಳಿ ಅನಾಥ ಮಕ್ಕಳು ಅಂದ್ರೆ ನನಗೆ ಅಪಾರ ಪ್ರೇಮ ಅವರು ಪಡೋ ಬವಣೆನ ಟಿವಿನಲ್ಲಿ ನೋಡಿದೆ ಪೇಪರ್ನಲ್ಲಿ ಓದ್ದೆ ಆಫ್ಟರ್ ಆಲ್ 1 ಲಕ್ಷ ರೂಪಾಯಿ ಕೊಟ್ಟೆ ಅಷ್ಟೇ ಅದಕ್ಕೆ ಸಮತಾವಾದ ಕ್ಲಬ್ನವರು ನಿಮ್ಗೆ ಮಮತಾ ಅವಾರ್ಡ್ ಕೂಡ ಕೊಟ್ರಂತೆ ಆಫ್ ಕೋರ್ಸ್ ನಾಗರಾಜ್ ಎಸ್ ಮೇಡಮ್ ನಮ್ ಟೆಕ್ಸ್ಟೈಲ್ಸ್ ಮಿಲ್ದು ಸ್ಪೆಷಲ್ ಕ್ವಾಲಿಟಿ 2 ಸೀರೆ ತಂದ್ಕೊಡಿವ್ರಿಗೆ ಓಕೆ ಮೇಡಮ್ ಅದೆಲ್ಲ ಯಾಕೆ ನಮ್ ಮನೆಗೆ ಬರೋ ಅತಿಥಿಗಳಿಗೆ ಏನಾದ್ರೂ ಕೊಡ್ಲೇಬೇಕು ಅದೇ ನನ್ನ ಸಿಸ್ಟಮ್ ಬೈ ದ ಬೈ ನಿಮ್ ಕಿರಿಮಗಳು ಸ್ವಪ್ನ ಬಿಇ ಎಲೆಕ್ಟ್ರಾನಿಕ್ಸ್ ಮಾಡ್ತಿದ್ದಾಳೆ ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟುತ್ತೆ ಅನ್ನೋದಿಕ್ಕೆ ನೀವೇ ಸಾಕ್ಷಿ ಇವರು ನಿಮ್ ಸೊಸೆನಾ ಇನ್ನೊಂದ್ ಸ್ಮಾಲ್ ಕ್ವಶನ್ ಕೇಳಿ ಪ್ರತಿ ಪ್ರೋಗ್ರಾಮ್ ಅಲ್ಲೂ ಪ್ರತಿ ಮೀಟಿಂಗ್ ಅಲ್ಲೂ ನೀವೊಬ್ರೇ ಬರ್ತಾ ಇದ್ದೀರಾ ನಿಮ್ ಯಜಮಾನ ಕಾಣಿಸ್ತಾನೆ ಇಲ್ಲ ಅವ್ರ ಹೆಸರೇನು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ತಪ್ಪು ತಿಳ್ಕೊಬೇಡಿ ಮೇಡಮ್ ಕೆಲವ್ರು ಹೇಳ್ತಾರೆ ಅವರಾಗವರೇ ಓಡೋದ್ರು ಅಂತ ನೀವಾಗ ನೀವೇ ಹೊಡೆದೋಡ್ಸ್ಬಿಟ್ರಿ ಅಂತ ಇನ್ ಕೆಲವರು ಹೇಳ್ತಾರೆ ಇನ್ನೊಂದು ಕ್ಷಣ ನೀವಿಲ್ಲಿದ್ರೆ ನಾನು ಭುವನೇಶ್ವರಿ ಆಗಿರೋದಿಲ್ಲ ಮಹಿಷಾಸ್ತ್ರ ಮರ್ದಿನ ಆಗ್ಬೇಕಾಗುತ್ತೆ ನಾಗರಾಜ್ ಇವ್ರನ್ನ ಕುತ್ತಿಗೆ ಹಿಡಿದು ಆಚೆಗೆ ದಬ್ಬು ಇವಾಗ ಅರ್ಥ ಆಯ್ತಾ ಮೀನಾಕ್ಷಿ ಭುವನೇಶ್ವರಿ ಗಂಡ ಏನಾಗಿದ್ದಾರೆ ಅಂತ ಏನೋ ಆವೇಶದಿಂದ ಮಾತಾಡಿರ್ಬಹುದು ಅದಕ್ಕೆ ಮನೆಯಿಂದ ಬೀದಿ ಕಳಿಸಿದ್ದಾರೆ ಹುಲಿ ಹೋಟೆಲ್ ಹುಲಿನೇ ಹುಟ್ಟುತ್ತೆ ಅಂತ ಹೇಳಿದ್ದು ಕರೆಕ್ಟ್ ಇವಳೆ ಎಷ್ಟು ದುರಹಂಕಾರದಲ್ಲಿ ಮೆರಿತಾ ಇರ್ಬೇಕಾದ್ರೆ ಇನ್ನ ಅಪ್ಪನ ಹಂಗಿಲ್ದೇ ಇರೋ ಮಗಳು ಇನ್ನೆಷ್ಟು ಮೆರಿತಾ ಇರ್ಬೇಕು ಇದೇ ಸರ್ ಮುಂದಿನ ತಿಂಗಳು 1ನೇ ತಾರೀಕು ಬರಬೇಡಿ ಆಯ್ತೇನ್ರಲ್ಲ ಹೇ ದೃಷ್ಟಿ ಬೊಟ್ಟೆಟ್ಟಾಗಿದೆ ಇಲ್ಲಕ್ ಸ್ಮಾರ್ಟ್ ಐಸಿ ಏ ಹೂವಿನ ಬಾತ್ ಗಲ್ಲ ಐಸ್ ಕ್ರೀಮ್ ಹೊಡೆದಿದ್ದಲ್ದೆ ಸ್ಮಾರ್ಟ್ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಿದ್ಯಾ ಕರ್ಚಿಫಲ್ ಬರೆಸ್ಕೋ ಇಲ್ಲ ಕೈ ತೆಗೆದ್ ನೆಕ್ಕೋ ಈ ಕೇಸ್ ನಂದು ನೋಟಕ್ಕೆ ನೋಟ ಮಾತಿಗೆ ಮಾತು ಫಸ್ಟ್ ಕ್ಲಾಸ್ ಈ ತರ ಚಿನ್ಕುರಳಿನೇ ನಾನು ಇಷ್ಟು ದಿವಸದಿಂದ ಹುಡುಕ್ತಿದ್ದೆ ಜೋಡಿ ಅಂದ್ರೆ ಹೀಗಿರ್ಬೇಕು ಏ ಮಿಸ್ಟರ್ ಜೋಡಿ ಗೀಡಿ ಅಂದ್ರೆ ನಿನ್ನ ಬಾಡಿನ ಪೀಸ್ ಪೀಸ್ ಮಾಡಿ ಜಾಡಿಲಿ ಇರ್ಬೇಕಾಗತ್ತೆ ತಪ್ಪ್ ಮಾಡಿದ್ ನೀನು ಸಾರಿ ಹೇಳಿ ಕೆನ್ನೆ ಒರ್ಸು ವಾಟ್ ಕೆನ್ನೆ ಒರ್ಸಿದ್ರೆ ಸಾಕಾ ಇಲ್ಲ ಕೆನ್ನೆ ಮೇಲೆ ಮುತ್ತು ಕೊಡ್ಬೇಕಾ ಗುಡ್ ಐಡಿಯಾ
ಮುತ್ಕೊಟ್ಟು ಮುಂದಕ್ಕೆ ಹೆಜ್ಜೆ ಇಡು. ಡೋಂಟ್ ಬಿ ಸ್ಟೂಪಿಡ್, ಕಮ್ ಆನ್ ಫ್ರೆಂಡ್ಸ್. ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡ, ಜ್ಞಾಪಕ ಇಟ್ಕೋ. ಮುಟ್ಟಿದ್ದಕ್ಕೆ ನಿನ್ನ ಮೂರು ಮುತ್ತು ತಗೊಂಡೇ ತೀರ್ತೀನಿ. ಒಂದು ಪಬ್ಲಿಕ್ ನಲ್ಲಿ, ಇನ್ನೊಂದು ನಿನ್ನ ರೂಮ್ ನಲ್ಲಿ, ಮತ್ತೊಂದು ನಮ್ಮ ಬೆಡ್ರೂಮ್ ನಲ್ಲಿ. ನಾನು ಮಾತು ಕೊಟ್ರೆ ರಾಮ, ಆದ್ರೆ ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ನನ್ನ ಹೆಸರು ರೋಲ್ ಕಾಲ್ ರಾಮರಿಂದ. ಯು ಕ್ಯಾನ್ ಗೋ ನೌ. ರಂಗ, ಈ ಹುಡುಗಿ ಎಲ್ಲಿ ಹೋಗ್ತಾಳೆ ತಿಳ್ಕೊ. ಗೊತ್ತು ಗುರು, ಇವಳು ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಷಯ ತಿಳ್ಕೊಳ್ಳಕ್ಕೆ ಮೂರನೇ ಫ್ಲೋರ್ಗೆ ಆಗಾಗ ಬರ್ತಿರ್ತಾಳೆ. ಹಲೋ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಹಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಸರ್, ಅಮೆರಿಕ ಸಂಸ್ಥೆಗೆ ನಾವು ಕಳಿಸ್ಬೇಕಾಗಿರೋ ಬ್ಲೂ ಪ್ರಿಂಟ್ಸ್, ಡಾಕ್ಯುಮೆಂಟ್ಸ್ ಅಂಡ್ ಗೈಡ್ ಲೈನ್ಸ್ ಎಲ್ಲ ತಂದಿದ್ದೀನಿ. ವೆರಿ ಗುಡ್, ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿ ತಂದಿದ್ದೀರಲ್ಲ. ಬೈ ದ ವೇ, ನಿಮ್ ಕಂಪನಿ ಚೀಫ್ ಅಮೆರಿಕದಿಂದ ಯಾವಾಗ ಬರ್ತಾರೆ? ಯಾರು? ಅದೇ ಸರ್, ಪ್ರೇಮ್ ಸಾಗರ್. ಮಿಸ್ ಸ್ವಪ್ನ, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ. ಕೇಳಿ ಸರ್. ಅಲ್ಲ, ಪ್ರೇಮ್ ಸಾಗರ್ಗೋಸ್ಕರ ನೀವು ಟಿವಿ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀರೋ ಇಲ್ಲ ಟಿವಿ ಕಂಪನಿಗೋಸ್ಕರ ಪ್ರೇಮ್ ಸಾಗರ್ನ ಕೇಳ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ. ಹಾಗಲ್ಲ ಸರ್, ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ ಅಂತ ಗೊತ್ತಾದ್ರೆ ಮಿಕ್ಕಿರೋ ಫಾರ್ಮಾಲಿಟೀಸ್ ನಾವು ಕಂಪ್ಲೀಟ್ ಮಾಡೋದು ಒಳ್ಳೇದು ಅಂತ. ಫ್ಯಾಕ್ಟರಿ ಕಟ್ಟಕ್ ಹೋಗ್ತಿರೋ ನಮ್ಮ ಅಜ್ಜಂಟ್ ನಮ್ಗೆ ಇದ್ದೇ ಇರುತ್ತಲ್ವಾ? ಎಸ್ ಎಸ್, ಯುವರ್ ಕರೆಕ್ಟ್. ನಾನು ಬರ್ತೀನಿ ಸರ್. ಓಕೆ, ಇವತ್ ನಿಮ್ಗೆ ಎಲ್ಲಕ್ಕಾಗಲ್ಲ ಬಿಡಿ. ರತ್ನ, ಕೊಡ ಎಲ್ರಿಗೂ. ರತ್ನ, ಈ ಹುಡುಗಿ ನಿಮ್ ಮನೆ ಕೆಲಸದವಳ? ವಾ 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 ವಾ, ಕೆಲಸ ಹುಡುಗಿ ಆದ್ರೂ ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ವಾಟ್ ಎ ಬ್ಯೂಟಿಫುಲ್ ಫೇಸ್. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹ್ಯಾಕ್ ಚೆನ್ನ. ನಾವ್ ಇರೋದೇ ಎಂಜಾಯ್ ಮಾಡಕ್ಕೆ. ಏಯ್, ನೀವೇನು ಮನುಷ್ಯರಲ್ಲಿ ಪಿಶಾಚಿಗಳು? ನಿಮ್ದು ಅಕ್ಕ ತಂಗಿ ಯಾರಿದಾನ ರಾಜ್ಕೋಲ್ಸ್? ರತ್ನ, ಇವ್ರೆಲ್ಲ ಹೊರ ಕಳ್ಸು. ಹೊರ ಕಳ್ಸನ್ನೋದಕ್ಕೆ ನೀವ್ಯಾರು? ಈ ಮನೆ ನಂದು. ನೀವು ನನ್ನ ತಾಳಿ ಕಟ್ಟಿರೋದು ಬರೀ ಗಂಡ ಅನ್ಕೊಳಕ್ ಮಾತ್ರ, ನನ್ನ ಮೇಲೆ ಅಧಿಕಾರ ಚಲಾಯಿಸೋಕಲ್ಲ. ಕಮಾನ್ ಫ್ರೆಂಡ್ಸ್, ಲೆಟ್ಸ್ ಪ್ಲೇ. ಸಂಬಂಧಪಟ್ಟ ಕೆಲವು ರೆಕಾರ್ಡ್ಸ್ ಬೇಕಂತೆ. ಸಂಜೆ 7 ಗಂಟೆ ಒಳಗೆ ಅಲ್ಸೂರು ಬರಿಯಲ್ ಗ್ರೌಂಡ್ ಹತ್ರ ರೆಕಾರ್ಡ್ಸ್ ತಗೊಂಡೋಗಿ ಕೊಡದಿದ್ರೆ ಅದೇ ಬರಿಯಲ್ ಗ್ರೌಂಡ್ ಅಲ್ಲಿ ಹಳ್ಳ ತೊಡಿ ನನ್ನ ಮಗಳನ್ನ ಸಮಾಧಿ ಮಾಡ್ಬಿಡ್ತಾರಂತೆ ಸರ್. ಆ ರೆಕಾರ್ಡ್ಸ್ ಫೈಲ್ ತಗೊಂಡು ಹೋಗು ಸರ್. ಹೇಳದಷ್ಟು ಮಾಡು, ಹೋಗು. ಸರಿ ಸರ್. ರೆಕಾರ್ಡ್ಸ್ ತಂದ್ಯಾ? ನನ್ನ ಮಗಳಲ್ಲಿ ಅಲ್ಲಿ ಮೊದಲು ರೆಕಾರ್ಡ್ಸ್ ಕೊಡು. ಸಮಾಧಿ ಒಳಗಿಂದ ಬಂದಿದ್ದು ಕಾಣಿಸ್ತಿಲ್ವಾ? ಡೆವಲ್ ದೇವರಾಜ್, ಅಲಿಯಾಸ್ ಇನ್ಸ್ಪೆಕ್ಟರ್ ದೇವರಾಜ್. ಡೇರ್ ಡೆವಿಲ್ ದೇವರಾಜ್ ಅಂತ ಜನ ಯಾಕೆ ಕರೀತಾರೆ ಅಂತ ಈಗ ಅರ್ಥವಾಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಹೇಳಮ್ಮ. ಸರ್, ನನ್ನ ಹೃದಯದಲ್ಲಿರೋ ಕೃತಜ್ಞತೆನ ಯಾವ ರೀತಿ ತಿಳಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಆದ್ರೆ ಅದ್ರ ಬೆಲೆ ಏನು ಅಂತ ನನಗೊತ್ತು. ಅದಕ್ಕಿಂತ ದೊಡ್ಡದು ನೀವು ನಂಬ್ಕೊಂಡ್ರೋ ನೀತಿ ಧರ್ಮ. ಧರ್ಮೋ ರಕ್ಷಿತಿ ರಕ್ಷತ. ನೀವು ನಂಬ್ಕೊಂಡ್ರೋ ಧರ್ಮನೇ ನಿಮ್ಮನ್ನು ಕಾಪಾಡುತ್ತೆ ಅಂತ ನಮ್ಮ ಲೆಕ್ಕದ ಮೇಷ್ಟು ಹೇಳ್ತಾ ಇರ್ತಾರೆ. ಬನ್ನಿ, ಹಾಗೆ ನಿಮ್ಮನ್ನು ಡ್ರಾಪ್ ಮಾಡ್ತೇನೆ. ಬಾ ಮಲ್ಲಿಕ, ಬಾ. ಇದೇ ನಮ್ಮ ಸಮಾಜ. ಒಳಗ್ ಬಾ.
ನಿಮ್ ಸಮಾಜದ ಆಫೀಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮನೆ ಇದ್ದ ಹಾಗೆ ಇದೆ. ಥ್ಯಾಂಕ್ ಯು. ಅನಾಥ ಮಕ್ಕಳಿಗೆ ಇದು ಆಲಯ, ವಿಧವೆಯರಿಗೆ ದೇವಾಲಯ, ನಿನ್ನಂತ ಬಡ ವಿದ್ಯಾರ್ಥಿನಿಯರಿಗೆ ಸಮೀಕ್ ಸರಿಯಾಗಿ ಸ್ಕಾಲರ್ಶಿಪ್ ಕೊಡುವಂತ ಮೊಬೈಲ್ ಬ್ಯಾಂಕ್ ಇದ್ದ ಹಾಗೆ. ನೀವು? ನಾನು ಡ್ರೈವರ್ ಕಮ್ ಓನರ್ ಕಮ್ ಡಾಕ್ಟರ್ ಇದ್ದ ಹಾಗೆ. ಶ್ರೀಪತಿ ಅಂತ ಹೇಳಿದ್ನಲ್ಲ, ಅದ ಇವರೇ. ನಮಸ್ಕಾರ. ಇಷ್ಟೋ ಜನ ಅಸಹಾಯಕ ಮಹಿಳೆಯರಿಗೆ ಆದರ್ಶ ವ್ಯಕ್ತಿ, ಅಷ್ಟೇ ಅಲ್ಲ ದೊಡ್ಡ ಸಾರಾಯಿ ಕಂಟ್ರಾಕ್ಟರ್ ಕೂಡ. ನಿಮ್ ವ್ಯಾಪಾರಕ್ಕೂ ಆದರ್ಶಕ್ಕೂ ಸಂಬಂಧನೇ ಇಲ್ಲ. ನನ್ ನೋಡಿದವರೆಲ್ಲ ಹೇಳೋದೇ ಹೀಗೆ, ವ್ಯಾಪಾರ ಹಣಕ್ಕೋಸ್ಕರ, ಆದರ್ಶ ಕೀರ್ತಿಗೋಸ್ಕರ, ಜಾಲಿ ನನಗೋಸ್ಕರ, ನೀನಿರೋದೇ ಈ ಶ್ರೀಪತಿಗೋಸ್ಕರ. ಏನಿದು? ಇದು ನನ್ನ ಕೈ, ಇದು ನಿನ್ನ ಸ್ವಂಟ. ಆಮೇಲೆ ಗೊತ್ತಾಗುತ್ತೆ. ನಾನ್ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಲತಾ, ಪ್ಲೀಸ್. ನಡೀಯ ಕಂಡಿದ್ದೀನಿ, ನೀನೇನು ಅಂತ ನನ್ನ ಚೆನ್ನಾಗಿ ಗೊತ್ತೀನಿ. ಏ ಹುಯ್ನಾ ಬಾ, ಯಾಕಮ್ಮ ಕೂಕೋತೀನಿ? ಇಳಿದೆ ನೀರೊಳಗೆ ಹಾರಿಬಿಟ್ಟೆ, ಈಗ ಕೈಕಾಲು ಜಾಡಿಸಿ ಈಜ್ಕೊಂಡು ದಡ ಸೇರ್ಬೇಕು. ಇಂಥವರಿಗೆಲ್ಲ ಕೈ ಎತ್ತು ಮುಗಿಬಾರದು, ಕಾಲಿನ ಚಪ್ಪಲಿ ಎತ್ತಿ ಹೊಡಿಬೇಕು. ನಾನಿದ್ದೀನಲ್ಲ ನಿನ್ ಸಪೋರ್ಟ್ಗೆ, ತೋರ್ಸು ನಿನ್ ವರ್ಸೇನ. ಹೋಗು ರಾಮ ಕೃಷ್ಣ. ಕರೆಕ್ಟ್, ರಾಮ ಕೃಷ್ಣ ಗೋವಿಂದ ಅಂತ ಭಜನೆ ಮಾಡ್ತಾ ದೇವಸ್ಥಾನದಲ್ಲಿ ಕಾಲ ಕಳೆಯುವ ವಯಸ್ಸಿನಲ್ಲಿ ಯಾಕೋ ಇಂತ ಹಲ್ಕ ಕೆಲಸ ಮಾಡಿದೆ? ಏನಮ್ಮ ನೋಡ್ತಾ ನಿಂತ್ಬಿಟ್ಟೆ? ಬಾರ್ಸವಳು ಕೆನ್ನೆಗೊಂದು. ನಿನ್ ಸೊಂಟ ಹಿಡಿದು ನಿನ್ ಸೊಂಟ ಮುರಿದ್ಬಿಡು, ತಗೋಲಿ ಬಿಟ್ಬಿಡಿ. ಸದ್ಯ ನಾನ್ ಮನೆಗೆ ಹೋದ್ರೆ ಸಾಕು. ಇನ್ನೊಂದು ಸಲ ಇಂಥ ಬೇವಾರ್ಸಿ ಕೆಲಸ ಮಾಡಿದ್ರೆ, ಇನ್ನೊಂದ್ ಸಲ ಬ್ರೋಕರ್ ಕೆಲಸ ನೀನೇನಾದ್ರೂ ಮಾಡಿದ್ರೆ, ಇಬ್ರು ಕಣ್ಗುಡ್ಡೆ ಕಿತ್ತು ಸರ್ಕಲ್ ಅಲ್ಲಿ ನಿಲ್ಸಿ ಬೇಟೆ ಹೆಂಗಸರ ಕೈಲಿ ಚಪ್ಪಲಿ ಹೊಡಿಸ್ತೀನಿ. ಹುಷಾರ್ ನಡಿಯಮ್ಮ. ಅವಳು ಅದ್ರೇನಂತೆ, ಎಮರ್ಜೆನ್ಸಿ ಲ್ಯಾಬ್ ತರ ನೀನಿದೆಯಲ್ಲ. ಆ ವಿಶ್ವಾಮಿತ್ರ ಯಜ್ಞ ಮಾಡ್ಬೇಕಾದ್ರೆ ಯಜ್ಞಕುಂಡದಲ್ಲಿ ರಾಕ್ಷಸರು ರಕ್ತ ಮಾಂಸ ಆಗ್ತಾ ಇದ್ದಂತೆ, ಹಾಗೆ ಆ ರೋಲ್ಕಾಲ್ ರಾಮಕೃಷ್ಣ ರೌಡಿತನ ದಿನೇ ದಿನೇ ಹೆಚ್ಚುತ್ತಾ ಇದೆ ಇನ್ಸ್ಪೆಕ್ಟ್ರೆ. ಅವನು ಈಗೇನಾಯ್ತು? ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ? ಶ್ರೀಪತಿ ಕೂತ್ಕೊಳ್ರಿ. ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ? ಅಸಹಾಯಕ ಮಹಿಳೆಯರಿಗೆ ನಾನು ಆಶ್ರಯ ಕೊಡಬೇಕು ಅಂತ ನಾನು ಆಶ್ರಮ ಸ್ಥಾಪಿಸಿದ್ರೆ ಅವನು ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಅವನು ಅವನ ನಾಲ್ಕು ಜನ ಶಿಷ್ಯರು ಬಂದು ಬಿಡ್ತಾರೆ. ರೋಲ್ ಕಾಲ್ ಕೊಡಿ, ಚಂದಾ ಕೊಡಿ, ದೇಣಿಗೆ ಕೊಡಿ ಅಂತ ನಮ್ ಪ್ರಾಣ ಹಿಂಡ್ತಾ ಇದ್ದಾನೆ ಇನ್ಸ್ಪೆಕ್ಟ್ರೆ. ಆಗಲ್ಲ ಅಂದಿದ್ದಕ್ಕೆ ಪಾಪ ಹದಿನಾರು ವರ್ಷದ ಹುಡುಗಿ ಸೀರೆ ಸರಿಗಿದೆ ಅಳಿದು ನಾಲ್ಕು ಜನ ಎದುರುಗಡೆ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಇನ್ಸ್ಪೆಕ್ಟ್ರೆ. ಸುಮ್ನೆ ಕೂತಿದ್ದೀಯಲ್ಲ ಬಲ್ಲತ್ಮ್ಮ, ಹೇಳಮ್ಮ. ಪ್ರೆಸಿಡೆಂಟ್ ಆಗಿರೋ ನೀನು ಪವರ್ ಕಳ್ಕೊಂಡಿರೋ ಎಂ ಎಲ್ ಎ ತರ ಕೂತಿದ್ದೀಯಲ್ಲಮ್ಮ, ಹೇಳಮ್ಮ ಇನ್ಸ್ಪೆಕ್ಟರ್ ಎದುರುಗಡೆ. ಸರ್ ಅದು ಒಂದ್ ಕಂಪ್ಲೇಂಟ್ ಬರ್ಕೊಡಿ. ರೆಡಿ ತಂದಿದ್ದೀನಿ ಸರ್, ತಗೊಳ್ಳಿ. ಸೋಮು ರಾಮಣ್ಣ ಹೆಸರ್, ನೀವು ಹೋಗಿ ಆ ರೋಲ್ ಕಾಲ್ ರಾಮಕೃಷ್ಣ ಕರ್ಕೊಂಡ್ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರನ್ನ ಕಳ್ಸೋದು ವೇಸ್ಟ್. ರೇ ಕೂತ್ಕೊಳ್ರಿ. ಡೆವಿಲ್ ದೇವರಾಜ್ ಅಂದ್ರೆ ನೀವೇ ತಾನೇ? ನೀವು ಕರೆದ್ರೆ ಬಂದೇ ಬರ್ತಾರೆ, ನೀವು ಅಂದ್ರೆ ಸ್ವಲ್ಪ ಭಯನೂ ಇರುತ್ತೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ನೀವು ಹೋಗಿ ಕರೀರಿ, ಬರ್ತಾನೆ. ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೇನೆ. ಆಯ್ತು ಸರ್, ನಾವಿನ್ನ ಬರ್ತೀವಿ. ಮುಖಾಮುಖಿ ಭೇಟಿ ಆಗ್ಬೇಕು, ಅವನು ಬರೋವರೆಗೂ ನೀವಿಲ್ಲೇ ಇರಿ. ಏ ರೋಲ್ ಕಾಲ್, ರೋಲ್ ಕಾಲ್, ರೋಲ್ ಕಾಲ್, ರೋಲ್ ಕಾಲ್ ಎಲ್ಲಯ್ಯ? ಸ್ವಲ್ಪ ಕರಿತೀರಾ ಗುರು? ಯಾರು? ಏನಯ್ಯ? ನಮಸ್ಕಾರ ಸರ್. ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡ್ ಬರಕ್ಕೆ ಇನ್ಸ್ಪೆಕ್ಟರ್ ದೇವರಾಜರು ಹೇಳಿದಾರೆ ಸರ್. ನಿನ್ ನಡಿ, ನಾ ಬರ್ತೀನಿ. ಜೊತೆಲೆ ಕರ್ಕೊಂಡ್ ಬರಕ್ಕೆ ಹೇಳಿದಾರೆ ಸರ್. ನಿನ್ ಜೊತೆಯಲ್ಲಿ ಬಂದ್ರೆ ಅಪರಾಧ ಒಪ್ಕೊಂಡಾಗತ್ತೆ, ನಿನ್ ನಡಿ, ಹೇಳ್ದಷ್ಟು ಮಾಡು. ಸರಿ ಸರ್. ಸರ್ ರಾಮಕೃಷ್ಣ ಎಲ್ರೋ, ನಾ ಜೀಪಲ್ ಬಂದ್ರೆ ಅಪರಾಧಿ ಅಂತ ಪ್ರೂವ್ ಆಗ್ತೀನಿ, ಅದಕ್ಕೆ ನಾನು ಜೀಪಲ್ ಬರಲ್ಲ, ಹೋಗು ಆಮೇಲೆ ಬರ್ತೀನಿ ಅಂದ್ರು ಸರ್. ನೋಡಿದ್ರ ಸರ್, ನೀವ್ ಹೇಳಿ ಕಳ್ಸಿದ್ರು ಅವ್ನು ಬರಕಿಲ್ಲ ಅಂದ್ಮೇಲೆ ಅವನಿಗೆ? ಎಸ್ ಬ್ರದರ್, ಹೇಳಿ ಕಳ್ಸಿದ್ರಂತೆ. ಇವನೇ ಸರ್ ರೋಲ್ ಕಾಲ್ ರಾಮಕೃಷ್ಣ. ನೀನಿಂಥವ್ರ ಮಾತು ನಂಬ್ತೀಯಾ? ತಪ್ಪು ನಂದೇ ಅಂತೀಯ? ಆಲ್ ರೈಟ್, ನಾನು ಸೆಲ್ ಒಳಗೆ ಇರ್ತೀನಿ, ನೀನು ಇನ್ಕ್ವೈರಿ ಮಾಡು. ತಪ್ಪು ನಂದು ಅಂತಾದ್ರೆ ನೀನಂಗೆ ನೇಣು ಕೊಟ್ಟರು ನಾನು ರೆಡಿ, ಆದ್ರೆ ತಪ್ಪು ಇವ್ರದ್ದು ಅಂತಾದ್ರೆ ನಡು ರೋಡ್ ನಲ್ಲಿ ಇವ್ರಿಗೆ ಶಿಕ್ಷೆ ಕೊಡೋ ಅನುಮತಿ ನೀನ್ ನನಗ್ ಕೊಡ್ಬೇಕು. ನಡೀರು
ಸರ್ ನಾವಿನ ನಾನ್ ಹೋಗಿ ಎನ್ಕ್ವೈರಿ ಮಾಡ್ಕೊಂಬರೋರ್ಗೂ ನೀವ್ ಇಲ್ಲೇ ಕೂತೀರಿ. ನೋಡ್ಕೋ ಇನ್ಸ್ಪೆಕ್ಟ್ರೆ, ಇನ್ನು 10 ನಿಮಿಷದಲ್ಲಿ ನಮ್ ರೋಲ್ ಕಾಲ್ ರಾಮಕೃಷ್ಣನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಸರ್ ಈ ಸ್ಟೇಷನ್ ಮುಂದೆ ಉಪವಾಸ ಮಾಡ್ಬೇಕಾಗುತ್ತೆ. ಸರ್ ಅಂತ ದೇವ್ರಂತ ಮನುಷ್ಯನ ಜೇನಿ ಕಳ್ಸೋದಾದ್ರೆ ನಮ್ಮನ್ನೆಲ್ಲ ಸೇರಿಸಿ ಒಳಗಡೆ ಹಾಕ್ಬಿಡಿ, ಇಲ್ಲಾಂದ್ರೆ ಅವನು ನಮ್ ಜೊತೆ ಒಳಗಡೆ ಕಳಿಸ್ಕೊಡಿ. ಬೀದಿ ಬೀದಿ ತಿರುಗಿ ಜನಗಳ ಹೆದರಿಸಿ ಬೆದರಿಸಿ ರೋಲ್ ಕಾಲ್ ಮಾಡೋ ಒಬ್ಬ ರೌಡಿ ಬಗ್ಗೆ ಯಾವ ಮೂರ್ತಿ ಹೊನ್ನಾಗ ಮಾತಾಡ್ತಿದ್ದೀರಲ್ಲ. ಹಾಲ್ ಕೊಡಕ್ ಬಂದ ತಾಯಿನ ಕೃಷ್ಣ ಕೊಂದಿದ್ ತಪ್ಪಾದ್ರೆ ರೋಲ್ ಕಾಲ್ದು ತಪ್ಪೆ. ಮರದ ಮರೆಯಲ್ಲಿ ನಿಂತ್ಕೊಂಡು ವಾರಿನ ಕೊಂದಿದ್ದು ಶ್ರೀರಾಮನ್ ತಪ್ಪಾದ್ರೆ ನಮ್ ರೋಲ್ ಕಾಲ್ ರಾಮಕೃಷ್ಣ ಮಾಡಿದ್ದು ತಪ್ಪೆ. ಹೌದು ಸರ್, ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಇವಳು ನನ್ ಕರ್ಕೊಂಡು ಹೋದ್ಲು. ಈ ಚಂಡಾಳ ನನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ, ದೇವರಾಗ್ ರಾಮಕೃಷ್ಣ ಬಂದು ನನ್ ಕಾಪಾಡಿದ್ರು ಸರ್. ಇಲ್ಲದೆ ಹೋಗಿದ್ರೆ ನಾ ಇಷ್ಟೊತ್ತಿಗೆ ಕೆರೆನೋ ಬಾವಿನ ನೋಡ್ಕೊಬೇಕಾಯ್ತು. ಹಾಗಂತ ಸ್ಟೇಟ್ಮೆಂಟ್ ಬರ್ಕೊಡ್ತೀರಾ? ನನ್ ರಕ್ತದಲ್ಲಿ ಬೇಕಾದ್ರೂ ಬರ್ಕೊಡ್ತೀನಿ ಸರ್. ಕಂಪ್ಲೇಂಟ್ ಕೊಟ್ಟವರು ಇದ್ರೆ ತಾನೇ ಸ್ಟೇಟ್ಮೆಂಟ್ ಬರ್ಕೊಳ್ಳೋದು. ನ್ಯಾಯ ಧರ್ಮಕ್ಕೆ ತಲೆ ಬಾಗರು ಯಾವುದಕ್ಕೂ ಎದುರೋದಿಲ್ಲ, ಅದು ಅವ್ರಿಗಿಲ್ಲ. ಬ್ರದರ್ ಆಚೆ ಬರಬಹುದಾ? ಈಗಲಾದ್ರೂ ಗೊತ್ತಾಯ್ತಾ ಬ್ರದರ್ ತಪ್ಪು ಯಾರ್ದು ಅಂತ? ನಾನಿನ್ ಬರ್ತೀನಿ. ಅಮ್ಮೋ ಎಷ್ಟ್ ಚೆನ್ನಾಗದೆ! ಎಷ್ಟಿದು? 2000. 2000 ಇನ್ನ ಸ್ವಲ್ಪ ಜಾಸ್ತಿ ಬೆಲೆ ಕೊಡಿ. ಅದು ಅದಲ್ಲ ಅದ್ ಮ್ಯಾಗದು. ಬೇರೆ ಅಂಗಡಿ ಹೋಗುವ ಬಾ. ನಾ ಇದೇ ಅಂಗಡಿ ತಗೋತೀನಿ. ನನ್ ಮಾತು ಕೇಳು, ಬೇರೆ ಅಂಗಡಿ ಸೀರೆ ಕೊಡಿಸ್ತೀನಿ. ಯಾಕೆ ಬ್ಯಾಡ? ಅದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ದುಡ್ಡಿಂದೆ ನಂತವ ಅದೇ. ನೀವ್ ಏನ್ ಯೋಚನೆ ಮಾಡ್ಬೇಡಿ. ನಿಮ್ ಜೇಬ್ನಾಗ ಒಂದ್ ಇಟ್ಕೊಂಡಿದ ತಂದ್ಯೂ ನೀ. ಅದಲ್ಲ ಪ್ರಾಬ್ಲಮ್, ನೀನ್ ಬಾ ಮನೆಗೆ ಹೋಗುವ. ಸಾರಿ ಸಾರ್, ಕ್ಷಮಿಸ್ಬಿಡಿ. ಅತ್ತೆ ಕಾಫಿ ಕಾಂಟ್ರಾಕ್ಟ್ ಪೇಪರ್ನ ಸಬ್ಮಿಟ್ ಮಾಡೋದಕ್ಕೆ ಮೊದಲೇ ಯಾಕೆ ವಿನಂತಿಸಿಲ್ಲ ಕಪ್ಪೆ? ಅತ್ತೆ ಇವತ್ ಮಂಗಳವಾರ, ಆಫೀಸ್ ರಜಾ ತಾನೆ. ಮಂಗಳವಾರನ? ಮೊದ್ಲೆ ಮಗಳಕ್ಕೆ ಏನಾಗಿದೆ ನಿನಗೆ? ಅಳಿಯ ಮನೆ ತೊಳಿಯ ಅನ್ನೋ ಹಾಗೆ ಆ ನಿಮ್ಮಣ್ಣ ರಮೇಶ ದರದವನೊಬ್ಬ ನನಗೆ ಗಂಟು ಬಿದ್ದಿದ್ದಾನೆ. ಅಕೌಂಟ್ಸ್ ಕ್ಲಿಯರ್ ಮಾಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡಿಲ್ಲ, ಬೆಳಿಗ್ಗೆ ತಲೆ ನೋವು ತಂದಿಟ್ಬಿಟ್ಟಿದ್ದಾನೆ. ಬರ್ತಾ ಬರ್ತಾ ಈ ಮನೇಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ನನ್ನ ಅಕೌಂಟ್ಸ್ ಅನ್ನ ಸಬ್ಮಿಟ್ ಮಾಡಾಯ್ತು, ಆಡಿಟರ್ ಫೋನ್ ಮಾಡಿದ್ರಲ್ಲ ಅತ್ತೆ, ನಾನೇ ನಿಮ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಹೌದೌದು, ಟಿವಿ ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಬೇಕು, ಬಾ ನನ್ ಜೊತೆ. ಅಣ್ಣ ಇನ್ನು ಟಿಫನ್ ಮಾಡಿಲ್ಲ ಅತ್ತೆ. ಒಬ್ಬತ್ತು ತಿಂಡಿ ತಿಂದೆ ಹೋದ್ರೆ ನಿಮ್ ಅಣ್ಣನ ಪ್ರಾಣನ ಹೊರಟು ಹೋಗಲ್ಲ. ತಲೆ ಹೋಗುವಂತ ಕೆಲಸ ಇಟ್ಕೊಂಡು ಇಲ್ಲಿ ತಿಂಡಿ ತಿಂತ ಕೂತ್ರೆ ಆ ಕೆಲಸ ಮಾಡೋರು ಯಾರು? ವಿಶಾಲಿ, ನಾನು ಕೆಲಸ ಮುಸ್ಕೊಂಡು ಬಂದಿಂತೀನಿ, ನೀನು ಒಳಗೆ ಹೋಗು. ಗುಡ್ ಮಾರ್ನಿಂಗ್. ಯಾರು ನೀವು? ನನ್ನ ಮೊಮ್ಮಗನ ಜೊತೆ ಟಿವಿ ಫ್ಯಾಕ್ಟರಿ ನಡೆಸಬೇಕು ಅಂತಿರೋ ನೀವು ನನ್ನನ್ನೇ ಯಾರು ಅಂತ ಕೇಳ್ತಿರಲ್ಲ. ಹಾಗಾದ್ರೆ ನೀವು? ಕ್ಷೀರ ಸಾಗರ್, ಪ್ರೇಮ್ ಸಾಗರ್ ನನ್ನ ಮೊಮ್ಮಗ. ಈಗ ಪ್ರೇಮ್ ಸಾಗರ್ ಯಾರು ಅಂತ ಕೇಳೋದಿಲ್ವಲ್ಲ. ನೀವು ಪ್ರೇಮ್ ಸಾಗರ್ ತಾತನಾ? ತಾತ ಗೀತ ಅಂದ್ರೆ ಹೊಡಿತೀನಿ ಲಾತ. ಈ ಬಣ್ಣದ ಬೆಡಗಿ ಯಾರು? ನನ್ ಮಗಳು ಸ್ವಪ್ನ. ಆಹಾ, ಮುದ್ದು ಮುದ್ದ ಆಗಿದ್ದಾಳೆ. ಇವನು ಯಾರು? ರಮೇಶ್ ಅಂತ, ನನ್ನ ಅಳಿಯ. ನಮಸ್ತೆ. ಏನಯ್ಯ ಇದು? ಕತ್ತೆ ಹಾಗ ಅತ್ತೆ ಬಾರ ಹೊತ್ಕೊಂಡು ಅತ್ತೆ ಹಿಂದಿಂದೇನೆ ಹೋಗಿ ಅಳಿ ಅಂದ್ರೆ ಜಾತಿಗೆ ಅವಮಾನ ಮಾಡ್ತಾ ಇದೆಯಲ್ಲಪ್ಪ. ಹಾಗೇನಿಲ್ಲ, ಇಟ್ಸ್ ಆಲ್ ರೈಟ್. ಇಟ್ ಇಸ್ ನಾಟ್ ಆಲ್ ರೈಟ್. ನೋ ನೋ ನೋ, ಅಲ್ಲ, ಒಂದ್ ವೇಳೆ ನಾಳೆ ನನ್ನ ಮೊಮ್ಮಗ ಈ ಮನೆಗೆ ಅಳಿಯನಾಗ್ ಬಂದ್ರೆ ಅವನ್ ಗತಿ ಏನು ಅಂತ? ನಿಮ್ ಮೊಮ್ಮಗ ಅಮೆರಿಕಾಲ ಇದಾರೆ, ಆ ಲೆವೆಲ್ ಬೇರೆ. ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ನಾನು ಸ್ವಲ್ಪ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು. ಸ್ವಪ್ನ, ಇವ್ರನ್ನ ಚೆನ್ನಾಗಿ ನೋಡ್ಕೋಮ. ಆಯ್ತಮ್ಮ. ನಾ ಬರ್ಲಾ?
ಹೋಗ್ ಬನ್ನಿ ಬನ್ನಿ ನಡಿ ಅಮ್ಮ ಸ್ವಪ್ನ ನಡಿ ಅಯ್ಯೋ ಮೆಟ್ಲತ್ಬೇಕನಮ್ಮ ಮೆಲ್ಲಿಗೆ ಮೆಲ್ಲಿಗೆ ಜಾಣ ಮರಿ ನಡಿಯಮ್ಮ ಕೂತ್ಕೊಳ್ಳಿ ಏನ್ ತಗೊಳ್ತೀರಾ ನೀವು ಜ್ಯೂಸ್ ಕಾಫಿ ನನಗೇನು ಬೇಡಮ್ಮ ನಾನ್ ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದೆ ಅಂದ್ರೆ ಅಂದ್ರೆ ನನ್ನ ಮೊಮ್ಮಗನ ಹೆಂಡತಿ ಆಗೋಳು ಹೇಗಿದ್ದಾಳೆ ನೋಡೋಣ ಅಂತ ಬಂದೆ ಬಂದ್ ನೋಡ್ದೆ ಸಂತೋಷ ಆಯ್ತು ನಾನಿನ್ ಬರ್ಲ ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ ಬಂದಾಯ್ತು ನಿನ್ನ ಮನಸ್ಸಿನಲ್ಲಿ ಅವನು ನಾನು ಯಾವಾಗ್ಲೂ ಹೋಗುವಾಗ ಒಂದು ಕೆನ್ನೆಗೆ ಮುದ್ದು ಕೊಡೋದು ಅಭ್ಯಾಸ ಈಗ ನೀನು ಅವನ ಹೆಂಡತಿ ಆಗಿ ಬರೋಳು ಇನ್ನೊಂದು ಕೆನ್ನೆಗೆ ಮುದ್ದು ಕೊಟ್ರೇನೆ ಈ ತಾತನಿಗೆ ಸಮಾಧಾನ ಎಲ್ಲಿ ಒಂದು ಮುದ್ದು ಕೊಡು ಮಾತು ಕೊಟ್ರೆ ರಾಮ ಕಣ್ಣು ಹಾಕಿದ್ರೆ ಕೃಷ್ಣ ಟೋಟಲ್ ಆಗಿ ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣ ನಮಸ್ಕಾರ ಅಮ್ಮ ಬಂದ್ರ ತಾವೇ ಹೇಳ್ ಕಳಿಸಿದ್ರಂತೆ ಸಾರಾಯಿ ಕಾಂಟ್ರಾಕ್ಟ್ ಲೆಕ್ಕ ಇನ್ನು ಚುಕ್ತ ಮಾಡಿಲ್ವಲ್ಲ ಏನು ಒಂದೇ ಸಾರಿ ನನ್ನ ಕಳಿಸೋ ಏರ್ಪಾಡ್ನಲ್ಲಿರೋ ಹಾಗಿದೆ ವರ್ಷ ಮುಗಿಯೋದಿಕ್ಕೆ ಇನ್ನು 3 ತಿಂಗಳ ಕಾಲಾವಕಾಶ ಇದೆ ಬರೋ ವರ್ಷದ ಪಾಲ್ ಕೊಡಲ್ವೇನು ಪ್ರಶ್ನೆಗೆ ಪ್ರಶ್ನೆ ಸರಿಯಾದ ಉತ್ತರ ಅಲ್ಲ ಲೈಸೆನ್ಸ್ ತಗೊಂಬಂದಿದ್ ನಾನು ವ್ಯಾಪಾರ ಶುರು ಮಾಡಿದ್ ನಾನು ಬಂಡವಾಳ ಹಾಕಿದ್ ಮಾತ್ರ ನೀನು ಶ್ರೀಪತಿ ಫುಟ್ಪಾತ್ ನಲ್ಲಿ ಹಳೆ ಪುಸ್ತಕ ಮಾರ್ತಾ ಇದ್ದಿದ್ದ ನಿನ್ನ ಸಾರಾಯಿ ಅಂಗಡಿಯಲ್ಲಿ ಕೂಲಿ ಕೆಲಸಕ್ಕೆ ಕರೆದದನ್ನ ಮರ್ತು ಹೋದ್ಯಾ ನನ್ನ ಕಾಲು ತೊಳೆದು ಮ್ಯಾನೇಜರ್ ಗೆ ಸಂಪಾದಿಸ್ಕೊಂಡೆ ಏನೋ ನಮ್ಮ ಬೀಗರು ಆ ಲೆಕ್ಕದ ಮೇಷ್ಟು ಭಾಮ ಇದ್ನ ಅಂತ ಭಾಗ ಕೊಟ್ರೆ ಅದೇ ನಿನ್ನ ಜನ್ಮಸಿದ್ಧ ಹಕ್ಕು ಅಂತ ಅಧಿಕಾರ ಚಲಾಯಿಸಕ್ ಬರ್ತಾ ಇದೀಯಾ ನಿಜವಾದ ವಿಷಯ ಹೇಳ್ತೀನಿ ಕೇಳು ಲೈಸೆನ್ಸ್ ಇದೆ ಅನ್ನೋ ಧೈರ್ಯದಲ್ಲಿ ಕಳ್ಳ ಭಟ್ಟಿ ಮಾರಿ ಅವ್ಯವಹಾರ ಮಾಡ್ತಾ ಇದೆಯಾ ಅಂತ ನನಗೆ ರಿಪೋರ್ಟ್ಸ್ ಬಂದಿದೆ ಆ ರಿಪೋರ್ಟ್ ನ ಪೊಲೀಸ್ನವ್ರಿಗೆ ತಗೊಂಡು ಹೋಗಿ ಕೊಟ್ರೆ ನಿನ್ನ ಜಾಗ ಜೈಲ್ನಲ್ಲಿ ಇನ್ನೊಂದು ವಾರದಲ್ಲಿ ಭಾಗದ ವಿಷಯ ಮಾತಾಡದೆ ಲೆಕ್ಕ ಚುಕ್ತ ಮಾಡಿದ್ರೆ ಸರಿ ಇಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ ಮಾಡಿ ತೋರಿಸ್ತೀನಿ ಗೆಟ್ ಔಟ್ ಏನ್ರೀ ಶ್ರೀಪತಿಗಳೇ ಏನೋ ಕೀತಾಪತಿಯಾಗಿ ಮಕ ಹೆಗ್ಗಣದಂಗ ಆಗ್ಬಿಡೈತೆ ಅಲ್ಲ ಕಡೆ ಆ ಭುವನೇಶ್ವರಿ ಇದಳಲ್ಲ ನಾನೇನಾದ್ರು ಸ್ವಲ್ಪ ಮಾತಾಡ್ರೆ ಸಾಕು ಹಳೆ ಫ್ಲಾಶ್ ಬ್ಯಾಕ್ ಕತೆನೆಲ್ಲ ಹೇಳ್ಬಿಟ್ಟು ನನ್ ಮಂಕರ್ ಮಾಡಿ ತಳ್ಳ ಕೂರಿಸ್ಬಿಡ್ತಾಳೆ ಆಗ ನೀವ್ ಎದ್ದು ನಿಮ್ ಕೈಲಾದ್ರೆ ಅವ್ರ ಪ್ರಿಸ್ಟೀಜ್ ಗೇಟ್ ಹಾಕ್ರಿ ತೋರಿಸ್ತೀನಿ ನಾನು ಫುಟ್ಪಾತ್ ಲೆವೆಲ್ ಹಿಡಿದು ಅವ್ರು ನನ್ನ ಕೈ ನೋಡೇ ಬಿಡ್ತೀನಿ ನಮಸ್ಕಾರ ಮೇಡಮ್ ಸುದಿ ನಮಿದೆ ಸಖಿ ಸುದಿ ನಮಿದೆ ನೀವು ಮನೆಗೆ ಹೋಗಿ ಬನ್ನಿ ನಾವು ವೇಟ್ ಮಾಡ್ತೀವಿ ನೋನು ಯಾರೋ ಕಿಡಿಗೇಡಿಗಳು ಈ ಸಮಾರಂಭ ನಡೀಬಾರ್ದು ನನಗೆ ಅವಮಾನ ಮಾಡಬೇಕು ಅಂತ ಕಷ್ಟಪಟ್ಟು ಸಗಡಿ ನೀರು ತಂದು ಎರಚಿದ್ದಾರೆ ನಾನು ಹೀಗೆ ಭಾಷಣ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ ನಮಗೇನು ಅಭ್ಯಂತರ ಇಲ್ಲ ನಾನು ಮಾಮೂಲಿ ಹೆಂಗ್ಸಲ್ಲ ದೇಶದಲ್ಲಿರೋ ಸಂಪೂರ್ಣ ಸ್ವಾತಂತ್ರ್ಯನ ಅನುಭವಿಸ್ತಾ ಇರೋ ಹೆಂಗ್ಸು ನಾನ್ ಮಾಡ್ತಾ ಇರೋ ವ್ಯಾಪಾರ ಕೇವಲ ಟೆಕ್ಸ್ಟೈಲ್ಸ್ ಸಿಮೆಂಟ್ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಅಲ್ಲ ಒಬ್ಬ ಗಂಡಸಿಗೆ ಸರಿಸಮಾನವಾಗಿ ಸಾರಾಯಿ ವ್ಯಾಪಾರ ಕೂಡ ಯಾವುದೇ ಗಂಡಸಿನ ಸಪೋರ್ಟ್ ಇಲ್ಲದೆ 10 ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀನಿ ಪೊಸಿಷನ್ ಅಲ್ಲಿ ಇರೋರಿಗೆ ಆಪೊಸಿಷನ್ ಇದ್ದೇ ಇರುತ್ತೆ ಕೈಲಾಗದ ಹೇಡಿಗಳು ನನ್ನನ್ನು ಎದುರಿಸೋದಕ್ಕೆ ತಾಕತ್ತಿಲ್ಲದೆ ಈ ರೀತಿ ಮೋಸದ ಒಳಸಂಚು ಮಾಡಿದ್ದಾರೆ ಅವರು ನಿಜವಾಗ್ಲೂ ಗಂಡಸರೇ ಆಗಿದ್ರೆ ನೇರ ಸ್ಟೇಜ್ ಮೇಲೆ ಬಂದು ನನ್ನನ್ನು ಎದುರಿಸ್ಲಿ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಇಷ್ಟು ಹೊತ್ತು ನಿಮ್ಮೆಲ್ಲರ ಜೊತೆಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಹೆಡ್ ಮಿಸ್ಸಸ್ ಅವರಿಗೂ ನಿಮಗೂ ನನ್ನ ಕೃತಜ್ಞತೆಗಳು ಎಕ್ಸ್ಕ್ಯೂಸ್ ಮೀ ಮೇಡಮ್ ಯಾರೋ ಕಿಡಿಗೇಡಿಗಳು ನಿಮ್ಗೆ ಅವಮಾನ ಮಾಡಿದ್ರು ಅಂತ ಕಂಪ್ಲೇಂಟ್ ಬಂದಿದೆ ಐಡೆಂಟಿಫಿಕೇಶನ್ಗೆ ಏನಾದರೂ ಡೀಟೇಲ್ಸ್ ಕೊಡ್ತೀರಾ ನೀವು ಡೀಟೇಲ್ಸ್ ಕೊಟ್ರೆ ನಮ್ಮ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ ಸರ್ ಫಾರ್ ಯುವರ್ ಇನ್ಫಾರ್ಮೇಶನ್ ಸ್ಕೂಟರ್ ನಂಬರ್ MYU 957
ಇಲ್ಲಿ ಬಂದಿರೋದು ಮಾಮೂಲಿ ಇನ್ಸ್ಪೆಕ್ಟರ್ ಅಲ್ಲ, ಡಬಲ್ ದೇವರಾಜ್. ದೇವರಾಜ್ ಸತ್ಯಂ ವದ ಧರ್ಮಂ ಚರ. ಒಬ್ಬ ಸಿನ್ಸಿಯರ್ ಆಫೀಸರ್ ಆದ ನಿಮಗೆ ಈ ಘಟನೆ ನೋವು ಮಾಡಿದೆ. ನಿಮ್ಮ ಹಕ್ಕು ಬಾಧ್ಯತೆ ಏನು ಅಂತ ನನಗೆ ಗೊತ್ತು. ರಾಜಕೀಯ ಚದುರಂಗದ ಆಟಕ್ಕೆ ಒಂದು ಯುದ್ಧ ನೀತಿ ಇದೆ. ಆ ನೀತಿನ ತುಳಿದು ಧರ್ಮನ ಅಧರ್ಮದ ಕಡೆ ನೂಕಿದ್ರೆ ಪ್ರಜೆಗಳ ಜೊತೆ ಪೊಲೀಸರು ಕೂಡ ಮೌನವಾಗಿರ್ಬೇಕಾಗುತ್ತೆ. ಇಷ್ಟಕ್ಕೂ ಆ ಎಂಎಲ್ಎ ತಂದ ಆರ್ಡರ್ ಏನು? ಎರಡು ರಿಲೀಸ್ ಆರ್ಡ್ರೆ ಮೇಡಮ್. ಒಂದು ಅವರನ್ನ ರಿಲೀಸ್ ಮಾಡೋದಕ್ಕೆ, ಇನ್ನೊಂದು ನನ್ನನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದ್ರೆ ಈ ಊರಿಂದಲೇ ಟ್ರಾನ್ಸ್ಫರ್ ಆಯ್ತಾ? ನೋ, ಈ ಏರಿಯಾದಿಂದ. ಮುಂದಿನ ದಾರಿ ಇದೆ. ಆ ಶ್ರೀಪತಿಗೆ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಕೊಡುವಂತ ಎಮರ್ಜೆನ್ಸಿ ಡಾಕ್ಟರ್ ಒಬ್ಬರಿದ್ದಾರೆ. ಯಾರು? ದ ಡಾಕ್ಟರ್ ಆಫ್ ದಾದಾಗಿರಿ, ದ ಮಾಸ್ಟರ್ ಆಫ್ ಗೂಂಡಾಯಿಸಂ, ರೋಲ್ ಕಾಲ್ ರಾಮಕೃಷ್ಣ. ಆತ ಅಷ್ಟೊಂದು ರೆಟ್ಟೆ ಬಲ ಇರೋನ ಅಲ್ಲ, ಬುದ್ಧಿ ಬಲ ಇರೋ ಹೀರೋ. ಬುಲೆಟ್ ಹೊರದಾಗೆ ಬರೀ ಮಾತಲ್ಲೇ ಸಮಾಧಾನ ಹೇಳುವಂತ ಚಾಲಾಕಿ ಮನುಷ್ಯ. ಸಾಕು, ನಿಮ್ ಮಾತ ಮೇಲೆ ನನಗೆ ನಂಬಿಕೆ ಇದೆ. ಅವನ್ನ ನಾನೇ ಕಾಂಟ್ಯಾಕ್ಟ್ ಮಾಡಿ ತಂದು ಬಿಸಾಕಬೇಕು. ಅದಕ್ಕೆ ಖರ್ಚಾಗುತ್ತಲ್ಲ. ಬ್ಲ್ಯಾಕ್ ಎಷ್ಟು, ವೈಟ್ ಎಷ್ಟು? ನಾನೇನು ವ್ಯಾಪಾರ ಮಾಡ್ತಿದ್ದೀನ ಬ್ಲ್ಯಾಕ್ ವೈಟ್ ಅಂತ ಕೇಳೋದಕ್ಕೆ? ನಮ್ದು ಬ್ಲಡ್ ಮನಿ, ಕಷ್ಟಕ್ಕೆ ಪ್ರತಿಫಲ 4 ಲಕ್ಷ. 4 ಲಕ್ಷ? ಚೌಕಾಶಿ ಮಾಡೋದು ನನಗೆ ಹಿಡಿಸಲ್ಲ. ನಿಂತ್ಕೋ, ನೀನು ಕೇಳಿದಷ್ಟು ಕೊಡ್ತೀನಿ, ಆದ್ರೆ ಒಂದು ಷರತ್ತು. ಏನದು? ಆ ಶ್ರೀಪತಿನ ನಾನು ಹೇಳೋದಿನ ಹೇಳಿ ಜಾಗಕ್ಕೆ ಹೇಳಿ ಟೈಮ್ಗೆ ಕರ್ಕೊಂಡ್ಬರ್ಬೇಕು. ಇಳಿದವ ಮಗನೇ ಉಮೇಶ, ಆಲಕ್ಕಿ ನುಡಿತೈತೆ, ಒಳ್ಳೇದು ನುಡಿತೈತೆ. ಇವಳು ನಿನ್ನ ಹೆಂಡತಿ, ಹೆಸರು ಉಮಾ, ಸಕದಿನ ತೋಮ್ ಕುಣಿತಾ ಇರ್ತಾಳೆ ಅಲ್ಲವಾ? ಕರೆಕ್ಟ್ ಹೇಳಿದ್ರಿ ಸ್ವಾಮಿ. ಶಿವ ಮನಸ್ನಾಗ ಅಮ್ಮವ್ರ ಕೈ ಮುಗಿದು ಇದ್ರ ಮೇಲೆ 1 ರೂಪಾಯಿ ಬಿಲ್ಲೆ ಇಟ್ಟು ನಮಸ್ಕಾರ ಮಾಡು. ಕಣ್ಮುಚ್ಚಿ ಪ್ರಾರ್ಥಿಸು ಮಗಳೇ. ಓಂ ಕೊಲ್ಲೂರು ಮೂಕಾಂಬಿಕೆ ಕಟೀಲು ದುರ್ಗಾಂಬ, ಬೆಳಗಾಗ ಶುಭ ನುಡಿಸೋ ಹಾರಕ್ಕೆ ಬಂದಾಯ್ತು. ನಿನ್ನ ಹೆಂಡತಿ ಅಪೂರ್ವ ಕಲಾದೇವಿ, ಸರಸ್ವತಿ ಲಕ್ಷ್ಮೀ ಪಾರ್ವತಿ ಅಪರಾವತಾರ. ರೇಡಿಯೋಲಿ ಸಿನಿಮಾ ಹಾಡು ಬಂದ್ರೆ ಎದ್ದೆದ್ದು ಕುಣಿತಾಳೆ, ನೀನು ಉದ್ದುದ್ದ ಬೀಳ್ತೀಯ. ಇನ್ನು 9 ತಿಂಗಳು ಬೇಕು. ಹೊಟೆ ಬರಕ ಅಲ್ಲ, ಸಿನಿಮಾ ಸ್ಟಾರ್ ಆಗೋದಕ್ಕೆ. ಹಾಲಕ್ಕಿ ನುಡಿತೈತೆ, ಸುಳ್ಳೆಂದು ಆಗೋದಿಲ್ಲ. ಕಣ್ಬಿಡು ಮಗ. ಅಮರೇ ಅಮರೇ,
ಪ್ರೇಮ್ ಸಾಗರ್ ಅವರು ಯಾವಾಗ ಅಮೆರಿಕೆಯಿಂದ ಬರ್ತಾರೆ, ಯಾವಾಗ ನಿಮ್ ಕೈ ಹಿಡಿತಾರೆ ಅಂತ ಕೇಳಲ್ಲ ಕುತ್ಕಳಿ. ನಿನ್ನ ಮನಸ್ನ ಕಾಡ್ತೈತೆ, ಎದೆಯಾಗಿ ಹಿಂಡತೈತೆ. ಅಮೆರಿಕಾದ ಹುಡುಗ ಹುಚ್ಚ ಹಿಡ್ತಾನ, ಯಾವಾಗ ಬರ್ತಾನ? ಹಿಸ್ಟ್ರಿ ಹೇಳ್ತೀನಿ, ಮಿಸ್ಟ್ರಿ ಬಿಡಿಸ್ತೀನಿ, ಕೂತ್ಕೊಳವ್ವ. ಹರಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಈ ಹುಡುಗಿ ಕೈ ಹಿಡಿಯೋ ಗಂಡ್ಯಾರಪ್ಪ, ಅಮೆರಿಕಾದ ಹುಡುಗ ತುಂಬಾ ತುಡುಗ, ಈ ಬೆಡಗಿ ಕೈ ಹಿಡ್ದಾನ? ಕಂದೇಶ್ರೀ, ಅಮ್ಮವ್ರನ್ನ ಧ್ಯಾನ್ಸು, ಕಣ್ಣು ಮುಚ್ಚಿಕೊಂಡು ಈ ಹಾಲಕ್ಕಿ ಕೆನ್ನೆ ಮೇಲೆ ಒಂದು ಮುತ್ತು ಕೊಡು. ಓಂ ಕೊಲ್ಲೂರು ಮೂಕಾಂಬಿಕೆ ಕಟಿಲು ದುರ್ಗಾಂಬೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಪುರಾಣಿನ ಚರಿತ್ರೆ ಹೇಳ್ತೈತೆ ಹಾಲಕ್ಕಿ. ಹಾಲಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಕೊಲ್ಲೂರು ಮೂಕಾಂಬಿಕೆ, ನಿನ್ನ ಹಿಸ್ಟ್ರಿ ಮಿಸ್ಟ್ರಿ, ನಿನ್ನ ಅದೃಷ್ಟ ಈ ಪ್ರೇಮ ಪತ್ರದಲ್ಲಿ ಬಂದಿದೆ. ತಣ್ಣನೆ ಮರದ ಕೆಳಗೆ ಒಂಟಿಯಾಗಿದ್ದಾಗ ತಟ್ಟ ಬಿಚ್ಚಿ ಪಟ್ಟಣ ಓದು. ಅಮ್ಮರೇ ಅಮ್ಮರೇ, ಏನ್ ಬರ್ದೈತ ಅಮ್ಮರೇ? ಏನಿಲ್ಲ, ಸುಮ್ಮನಿರು, ಒಂಟಿಯಾಗಿ ಓದ್ಬೇಕು. ನನ್ನ ಕೆನ್ನೆ ಕೊಟ್ಟ ಎರಡನೇ ಮುತ್ತು ಹಚ್ಚ ಹಸಿರಾಗಿದೆ. ಈಗ ಗೊತ್ತಾಯ್ತಪ್ಪಿ, ಮಾತು ಕೊಟ್ರೆ ರಾಮ, ಕಣ್ಣಾಕಿದ್ರೆ ಕೃಷ್ಣ, ಟೋಟಲ್ ಆಗಿ. ಅಲ್ಲ ವಿಶಾಲಮ್ಮ, ಮಹಾರಾಜರಾಗೆ ವಿಜೃಂಭಣೆಯಿಂದ ಪೂಜೆ ಮಾಡೋ ಈ ಕಾಲದಲ್ಲಿ ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ವ್ರತನ ಈ ರೀತಿ ಕದ್ದು ಮುಚ್ಚಿ ಮಾಡ್ತಾ ಇದ್ದೀರಲ್ಲ. ಜೋರಾಗಿ ಮಾತಾಡ್ಬೇಡಿ, ನಮ್ಮ ಅತ್ತೆಯವ್ರಿಗೆ ವ್ರತ ಪೂಜೆ ಎಲ್ಲ ಸ್ವಲ್ಪನೂ ಹಿಡಿಸೋದಿಲ್ಲ, ಇದೆಲ್ಲ ಹಳೆ ಕಂದಾಚಾರದ ಪದ್ಧತಿ ಅಂತ ಬೈತಿರ್ತಾರೆ. ಅಂಥವ್ರ ಮನೆ ಸೊಸೆ ಆಗಿರೋ ನಿಮ್ಗೆ ಈ ಪೂಜೆ ಪುನಸ್ಕಾರದಲ್ಲಿ ಯಾಕಿಷ್ಟೊಂದು ಆಸಕ್ತಿ? ನಮ್ಮ ಯಜಮಾನರು ಆರೋಗ್ಯವಂತರಾಗಿ ಸುಖವಾಗಿರ್ಬೇಕು, ನಮ್ಮ ಅತ್ತೆಯವ್ರಿಗೆ ಸುಖ ಐಶ್ವರ್ಯ ಜಾಸ್ತಿ ಆಗ್ಬೇಕು,
ನಮ್ ತಂದೆ ತಾಯಿ ಇನ್ನು 100 ವರ್ಷ ಬಾಳಿ ನನಗೆ ಆಶೀರ್ವಾದ ಮಾಡಬೇಕು. ಇನ್ನು ದೊಡ್ಡ ಲಿಸ್ಟ್ ಇದೆ, ಆ ದೇವರ ಗೊಬ್ಬನಿಗೆ ಗೊತ್ತು. ಪುಣ್ಯದ ಕೆಲಸ ಮಾಡ್ತಾ ಇದ್ರಿ, ಯಾಕ ಮಂತ್ರ ಹೇಳೋದ್ ನಿಲ್ಸ್ಬಿಡ್ರೆ ಹೇಳಿ. ವಿಶಾಲಿ, ನಿಜ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಹೇಳ್ತಿದ್ದಾಗೆ ಅಮ್ಮನವ್ರ ಪೂಜೆ ಮಾಡ್ಬೇಕು ಅಂತ ಅನ್ನಿಸ್ತು. ಈ ವಿಷಯ ನಿನ್ಗೆ ಹೇಳೋಣ ಅಂತ ಬಾಗಲ್ ತೆಗೆದು ನೋಡಿದ್ರೆ ಅಮ್ಮವ್ರೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಬಹಳ ಸತ್ಯವಾದ ತಾಯಿ. ನಾನು ಆಗ್ಲೇ ಹೇಳದ್ನಲ್ಲಮ್ಮ, ಕಲಿಯುಗದ ಪ್ರತ್ಯಕ್ಷ ದೈವ ಅಂತ. ವಿಶಾಲು, ಅಮ್ಮ ಎದ್ದಿದ್ದಾರೆ, ಇನ್ನು ಕಾಫಿ ಕೊಡು. ಅಮ್ಮ ಆಫೀಸ್ಗೆ ಹೋಗ್ಬಿಟ್ರೆ ನೆಮ್ಮದಿ ಯಾಕೆ ಪೂಜೆ ಮಾಡ್ಬೋದು? ಅಪ್ಪಿ ತಪ್ಪಿ ಏನಾದ್ರೂ ಕೆಳಗಿಳಿದ್ ಬಂದು ನೋಡ್ಬಿಟ್ರು ಅಂದ್ರೆ ಇಲ್ಲದ್ರೆ ಅದ ಅಂತ ಆಗೋಗುತ್ತೆ. ಅರ್ಚಕ್ರೆ, ಪೂಜೆ ಮುಂದುವರಿಸಿ. ಧಾರಾಳವಾಗಿ ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಹಿಡ್ಕೊಂಡು ಬರ್ತಾ ಇದೆಯಲ್ಲ, ನೀವೇ ಕೇಳಿದ್ರಂತೆ. ಯಾರು ಹೇಳಿದ್ದು? ನಿಮ್ಮಗ. ಅಯ್ಯೋ, ನಾನಾ? ನಾನು ಯಾವಾಗ್ಲೂ ಹೇಳ್ದೆ. ಏಯ್, ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಹಂಗೆ? ನಾನು ಈಗ ತಾನೇ ಬರ್ತಾ ಇದ್ದೀನಿ. ಮಮ್ಮಿ, ಬ್ರೀಫ್ ಕೇಸ್ನಲ್ಲಿ ದುಡ್ಡು ಸರಿಯಾಗಿದೆಯಲ್ಲೋ ಅಂತ ಒಂದ್ಸಾರಿ ನೋಡ್ಕೊ. ಯಾಕೋ ಹಾಗೆ ಹೇಳ್ತಾ ಇದೀಯಾ? ಈ ರೂಮ್ ನಿಂದ ಆಗ್ಲ ಇವಳು ಬೆಕ್ಕನ್ ಮನಿ ತರ ಮೆಲ್ಲಗ್ ಹೋಗ್ತೀನಿ ನಾನ್ ನೋಡ್ದೆ. ನೀನೆ ನಮ್ ತಂದೆ ಕೊಟ್ಬಿಡು ಅಂತ ಆ ಪೂಜಾರಿ ಹುಡುಗನ ಕೈಲಿ ಗುಟ್ ಗುಟ್ಟ ಕೊಟ್ಟಿದ್ಯಲ್ಲ, ಅದೇ ನೋಟಿನ ಕಂತೆ ಅಲ್ವಾ? ಎಲ್ಲೇ ಹಣ ಅತ್ತೆ? ರೀ, ಯಾಕ್ರಿ ಇಲ್ಲದಪ್ಪ ಅದ ನನ್ ತಲೆ ಮೇಲೆ ಹೊರಿಸ್ತಿದ್ದೀರಾ? ಖಂಡಿತ ನನ್ ಹಣ ಮುಟ್ಟಿಲ್ಲ ರೀ, ನನ್ ಮಾತು ನಂಬಿ. ನೀನ್ ಮುಟ್ಟಿದಲ್ಲೇನೆ ಹಣದ ಕಂತೆಗೆ ಕಾಲ್ ಬಂದು ನಡ್ಕೊಂಡು ಹೋಯ್ತೇನು. ಇವಳೆ ಕದ್ದು ಅರ್ಚಕನ ಕೈಲಿ ಕೊಟ್ಟಿದ್ದಾಳೆ, ಈಗ್ಲೇ ಇತ್ಯರ್ಥವಾಗ್ಲಿ. ಬಾ ಮಮ್ಮಿ, ಹೋಗೋಣ. ಏ ಕಳ್ ಪೂಜಾರಿ, ಬಾರೋ ಈಚೆ. ಸುಳ್ಳೇಳಿ ನಮ್ ಮನೇನೆ ತೋಚ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಕಳ್ ಕೊಟ್ಟಿ ಮಗನೆ ಮಾಡ್ತೀನಿ ನಿನ್ಗೆ. ಮಮ್ಮಿ ಬೇಗ ಬನ್ನಿ ಮಮ್ಮಿ, ಇವನ್ ಬ್ಯಾಗ್ ಚೆಕ್ ಮಾಡಿ. ಎಲ್ಲ ದುಡ್ಡು ತೆಗಿಯೋ, ಕೊಡ ಬ್ಯಾಗ್ನ ನೋಡಿ ಮಮ್ಮಿ. ಯಾರು ನಿನ್ನ ಈ ಮನೆಯೊಳಗೆ ಸೇರಿಸಿದ್ದು? ಅವ್ರು ನಿನ್ನ ಭಯಬೇಡಿ ಅತ್ತೆ, ವರಲಕ್ಷ್ಮಿ ವ್ರತ ಮಾಡಿಸೋದಕ್ಕೆ ನಾನೇ ಕರೆಸಿದ್ದು. ಯಾವತ್ತ ನಮ್ಮ ಮಗಳನ್ನ ಮಡ್ಲು ತುಂಬಿ ಅತ್ತೆ ಮನೆಗೆ ಕಳಿಸ್ಕೊಟ್ರು ಅವತ್ತೇ ನಮ್ಮ ಕರುಳಿನ ಕೊಂಡಿ ಕಳಿಸಿ ಹೋಯ್ತು ಕಣೆ. ರೇ ಮೇಸ್ಟ್ರೆ, ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ನಮ್ಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ಒಬ್ಬ ಕಳ್ಳಿ ಅಂತ ಮಗಳನ್ನ ಹೆತ್ತಿರೋದಕ್ಕೆ ತಿರುಪ್ತಿಗೆ ಹೋಗಿ ಮೊದ್ಲು ತಲೆ ಬೋಳ್ಸ್ಕೊಂಬನ್ನಿ. ಮುಚ್ಚ ಬಾಯಿ, ಮೊದ್ಲು ನೀನು ಮಾವ ಅನ್ನೋ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ. ಮಾವ ಅಂತೆ ಮಾವ, ನನ್ನ ಮದುವೆ ದಿವಸ ಹೂವಿನ ತಟ್ಟೆಯಲ್ಲಿ 100,000 ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ಮಾವನಿಗೆ ಮರ್ಯಾದೆ ಬೇರೆ ಕೇಳು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹರಿಬಿಡ್ಬೇಡ. ಮದುವೆ ದಿನ ಆ ಶ್ರೀಪತಿ ನಿಮಗ್ ಕೊಡ್ತೀನಿ ಅಂತ 1,00,000 ರೂಪಾಯಿ ಸುಮನ್ ನಮಗ್ ಮೋಸ ಮಾಡದೆ ಇದ್ರೆ ಅವತ್ತೇ ಹಣ ನಿನ್ ಮುಖದ ಮೇಲೆ ಎಸೆಯುತ್ತಿದ್ದೆ. ಅದೇ ಒಂದ್ ಕಾರಣ ಮುಂದಿಟ್ಕೊಂಡು ನನ್ನ ಮಗಳ ಮೇಲೆ ದೌರ್ಜನ್ಯ ಮಾಡ್ತಿದಿರಲ್ಲ, ನೀನು ಒಂದ್ ಗಂಡಸ ನಡಿಯಮ್ಮ. ಅಮ್ಮನಿನ ಗಂಜನ ಕುಡ್ಕೊಂಡು ತೋರ್ ಮನೇಲಿ ಇರುವ ನಿಂತ್ಕೋ. ನನ್ನ ಅನುಮತಿ ಇಲ್ಲದೆ ಇವಳ ಮನೆಯಿಂದ ಆಚೆ ಕಳಿಸೋದಿಲ್ಲ, ಕರ್ಕೊಂಡು ಹೋಗೋದಕ್ಕೂ ನಾನು ಬಿಡೋದಿಲ್ಲ. ವಿಶಾಲಿ ನಡಿ ಒಳಗೆ. ನೀನೇ ಸರ್ವಾಧಿಕಾರಣಿ ಅನ್ನೋ ದುರಾಂಕಾರದಲ್ಲಿ ಬೆರಿತಾ ಗಂಟ್ಲು ಜೋರ್ ಮಾಡಿ ನಾನಾ ಹಿಂಸೆ ಕೊಟ್ಟಿದ್ದಕ್ಕೆ ನೀನ್ ಕಟ್ಕೊಂಡ್ ಗಂಡ ರಾತ್ರಾನ್ ರಾತ್ರಿನೇ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ ಹೋದ ಅಂತ ದೇವ್ರಂತ ಗಂಡನ್ನ ಗೋಳೈಕೊಂಡು ನೀನು ಖಂಡಿತವಾಗ್ಲಿ ನಿನ್ ಮನುಷ್ಯಲ್ಲ, ಮೃಗಕ್ಕಿಂತ ಕಡೆ. ಏನಂದ್ರೆ ಭುವನೇಶ್ವರಿ, ಇನ್ನೊಂದು ಕ್ಷಣ ನೀವಿಲ್ಲೇ ಇದ್ರೆ ನಾನ್ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅರವಿಂದ್, ಉಮೇಶ್, ಈ ಮುದುಕ ಮುದುಕಿನ ಮೊದಲು ಈ ಮನೆಯಿಂದ ಆಚೆ ದಬ್ಬಿ. ಆ ಕಷ್ಟ ನಿನಗೆ ಬೇಡವೆ? ಏನೋ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಕೊಟ್ಟು ಹೋಗೋಣ ಅಂತ ಬಂದ ನಮಗೆ ಅವಮಾನ ಮಾಡಿ ಕಲಿಸ್ತಿದ್ಯಲ್ಲ, ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ. ಬನ್ನಿ ಅಮ್ಮ ಅಪ್ಪ. ಏನಂದ್ರೆ ಕೊಡ್ಬೇಕು ಅಂತ ತಂದಿರೋ ಮಂಗಳ ದ್ರವ್ಯನ ವಾಪಸ್ ತಗೊಂಡೋದ್ರೆ ಖಂಡಿತ ನಮ್ಗೆ ಒಳ್ಳೇದಲ್ಲ. ಸರಿ, ಕಷ್ಟವೋ ಸುಖವೋ ನಮ್ಮ ಮಗಳು ಬದುಕಿ ಬಾಳ್ಬೇಕಾದ ಮನೆ ಇದು. ಅರ್ಶಿನ ಕುಂಕುಮ ಹಚ್ಚ ವಸ್ತ್ರ ಮೇಲಿಟ್ಟು ಬಾ, ತಗೊಂಡ್ರೆ ತಗೊಳ್ಳಿ ಇಲ್ಲ ತಿಪ್ಪೆ ಎಸಿರಿ. ಲೆಕ್ಕ ಬೇರೆ, ಆ ದೇವ್ರು ಮಾಡಿದ ಲೆಕ್ಕ ಬೇರೆ. ನೀವು ಮಾಡಿದ ಲೆಕ್ಕದಿಂದ ನನ್ನ ಬದುಕು ಶೂನ್ಯ ಅಂತ ಗೊತ್ತಾದ್ಮೇಲೂ ನನ್ನದನ್ನು ನಾನೇ ವ್ಯಾಮೋಹದಿಂದ ಮೋಸ ಮಾಡ್ಕೊಳಕ್ಕೆ ಸಿದ್ಧಳಾಗಿಲ್ಲ. ನಿಮ್ ಜೊತೆ ಸಪ್ತಪದಿ ತೊಡ್ದವಳು, ಸ್ಮಶಾನ ಬರಕ್ಕೂ ಸಿದ್ಧ. ಮೇಷ್ಟ್ರೆ, ನೀವು ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಂಡೆ,
ನಿಮ್ ಲೆಕ್ಕದಲ್ಲಿ ಮಕ್ಕಳು ಮಾತ್ರ ಇರ್ತಾರ? ಶಿಷ್ಯನಿರಲ್ವಾ? ಏನು ನಿಮ್ ಶಿಷ್ಯ ಆಗಿರೋ ನಾನು ನಿಮ್ ಲೆಕ್ಕನ ಹೀಗಾಗ್ತೀನಿ. ಇದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು. ಇನ್ನೊಂದು ಗೆರೆ ಹಾಕಿದ್ರೆ ಸಾವಿರಾರು ಜನ ನಿಮ್ಮ ಶಿಷ್ಯಂದ್ರು. ಇಷ್ಟೊಂದು ಜನಕ್ಕೆ ಬದುಕಿನ ದಾರಿ ತೋರಿಸ್ಕೊಟ್ಟು ನೀವು ನೂರು ವರ್ಷ ಸುಖವಾಗಿರ್ಬೇಕು ಅನ್ನೋದೇ ಈ ನಿಮ್ಮ ಶಿಷ್ಯನ ಆಸೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಮಗ ರಮೇಶ, ನಿಮ್ಮ ಮಗಳು ವಿಶಾಲಿ ಜೀವನ ಸ್ವರ್ಗವಾಗುತ್ತೆ. ಧೈರ್ಯವಾಗಿರಿ ಮೇಸ್ಟ್ರೆ, ಧೈರ್ಯವಾಗಿರಿ. ಅಷ್ಟು ದೃಢವಾಗಿ ಹೇಗೆ ಹೇಳ್ತೀಯ? ನನ್ನ ಮಾತು ನಂಬಿ ಮೇಸ್ಟ್ರೆ. ಆ ಭುವನೇಶ್ವರಿ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಈ ಜಗತ್ತನ್ನೇ ಬಿಟ್ಟು ಹೋಗ್ಬೇಕು ಅಂತಿರೋ ನಮಗೆ ಯಾಕಪ್ಪ ಸುಮ್ಮನೆ ಉಸಿರು ಕೊಡ್ತೀಯ? ಅದು ವ್ಯರ್ಥ ಪ್ರಯತ್ನ. ಹಾಗನ್ಬೇಡಿ ಅಮ್ಮ. ಮೇಸ್ಟ್ರೆ, ಈ ನಿಮ್ಮ ಶಿಷ್ಯನ ಲೆಕ್ಕ ಯಾವತ್ತೂ ತಪ್ಪಾಗಿಲ್ಲ. ತಗೊಳ್ಳಿ, ಸ್ವೀಟ್ಸ್ ತಿನ್ನಿ. ಏನು ವಿಶೇಷ ದೇವು? ಮರ್ತ್ಬಿಡ್ರ ಮೇಸ್ಟ್ರೆ, ಇವತ್ತು ನಿಮ್ಮ ಶಿಷ್ಯನ ಹುಟ್ಟುತ್ತಬ್ಬ. ದೇವು, ವಿಷ ಕುಡಿಬೇಕಂತಿದ್ದ ಬಾಯಿಗೆ ಸಿಹಿ ತಿನ್ಸಿದೀಯ. ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೀನಪ್ಪ. ಅಲ್ಲಿಂದ ಬಂದಾಯ್ತು ಆ ಮುಟ್ಟಳ, ಲಕ್ಷ ರೂಪಾಯಿ ಸಹಿತ ಬಂದಿರ್ತಾನೆ. ಅವನು ಮಸ್ಕ ಹೊಡೆದು ಲಕ್ಷ ಲಪ್ಟಾಯಿಸಿ ಕಳಿಸ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಒಳಗಡೆ ಇರ್ತೀರಾ? ಹೋಗಿ ಲತಾ, ಪ್ಲೀಸ್ ಬೇಗ ಹೋಗಿ. ಏನಿಲ್ಲ, ನೈಟಿ ಮಾತ್ರ ಹಾಕೊಂಡಿದ್ದೀನಿ ಅಂತ ಫೋನ್ ನಲ್ಲಿ ಹೇಳಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ತಡ್ಕೊಳಕ್ ಆಗ್ಲಿಲ್ಲ. ಬೇಗ ಬಂದ್ಬಿಟ್ಟು. ಏನ್ ಲತಾ ಡಾರ್ಲಿಂಗ್, ಇಷ್ಟೊಂದು ಸಿಗರೇಟ್ ತುಂಡುಗಳು? ನಿಮ್ಗೆ ಯಾವಾಗ್ಲೂ ಅನುಮಾನನೇ. ನೀವು ಹಣ ಕೊಟ್ರೆ ಮಾತ್ರ ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅನ್ಕೊಂಡ್ರ? ಛೇ, ನೀನ್ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ಯ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ಮನ್ ಬಿಟ್ಟಿರಕ್ ನನ್ ಕೈಯಲ್ಲಿ ಆಗೋದಿಲ್ಲ ಡಾರ್ಲಿಂಗ್. ಎಷ್ಟು ದಿವಸ ಅಂತ ಈ ಕಳ್ತನದ ಭೇಟಿ? ಅಯ್ಯೋ, ನಾನೇನ್ ಮಾಡ್ಲಿ ಡಾರ್ಲಿಂಗ್. ನನ್ ಹೆಂಡತಿ ಒಳ್ಳೆ ಶನಿ ಒಕ್ಕಿಸ್ಕೊಂಡಾಗ ಒಕ್ಕಿಸ್ಕೊಂಡಿದ್ದಾಳೆ. ಈ ಕಡೆ ಸಾಯ್ತಾನೂ ಇಲ್ಲ, ಆ ಕಡೆ ಮನೆ ಬಿಟ್ಟು ಹೋಗ್ತಾನೂ ಇಲ್ಲ. ಹೋಗ್ಲಿ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಮನೇಲಿ ಲಂದಾದೀಪ ತರ ನಿಮ್ ಹೆಂಡತಿ ಇರ್ಲಿ, ನನ್ನ ಬಿಟ್ಟು ಮ್ಯಾಕ್ಸ್ ತರ ಇಟ್ಕೊಂಡ್ರೆ ಸಾಕು. ಸರಿ, ನಾಳೆ ಮೀಟ್ ಮಾಡಣ್ವಾ? ಯಾಕ್ ಚಿನ್ನ, ನನ್ ಕಳ್ಸೋದ್ರಲ್ಲ ಇದೆಯಲ್ಲ. ಬಿಡಿ ಚಿಕ್ಕಪ್ಪ, ಬಾತ್ರೂಮ್ ನಲ್ಲಿ. ಅಯ್ಯೋ, ಯಾವಾಗ ಹೋಗ್ತಾನೆ? ನಾಳೆ ಬೆಳಿಗ್ಗೆ. ಸರಿ, ನಾಳೆ ಸಂಜೆ ಒಂದು ಫೋನ್ ಮಾಡು, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲ ಡಾರ್ಲಿಂಗ್? ಬೇಗ ಹೋಗಿ. ಬರ್ಲ ಪ್ಲೀಸ್ ಡಾರ್ಲಿಂಗ್. ಹೋಗಿ, ಬಾಯ್. ಬರ್ಲ, ಸೀ ಯು. ಅಯ್ಯಪ್ಪ ಲತಾ, ಅಯ್ಯೋ ನಿಮ್ಮನ್ನ. ಅಯ್ಯೋ ಎಷ್ಟಪ್ಪ ಮಾಡ್ಬಿಟ್ಟಲ್ಲಪ್ಪ ಈ ಕೆಟ್ಟ ಮಾಡ್ ಕಳ್ಸಕ್ಕೆ. ಅಯ್ಯೋ ಒಂದ್ ನಿಮಿಷ ಬಿಡ್ರಿ. ಅದ್ ಸರಿ, ಅವನ ಬುಟ್ಟಿಗೆ ಹಾಕೊಳಕ್ ಯಾಕೆ ಇಷ್ಟೊಂದು ಒತ್ತಾಯ ಪಡಿಸಿದೀರಾ? ಯಾಕೆ ಅಂದ್ರೆ ಆ ಭುವನೇಶ್ವರಿಗೆ ಇವನೊಬ್ಬನೇ ಗಂಡು ಪಿಳ್ಳೆ. ಅವನ್ನ ನಮ್ ಬುಟ್ಟಿಗೆ ಹಾಕೊಂಡು ಅವ್ರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಆನೆಸು, ಆಮೇಲೆ ಅವರ ಕುಟುಂಬನ ಬುಗ್ರಿ ಬುಗ್ರಿ. ಏನ್ರ ನೀವ್ ಹೇಳ್ತಾ ಇರೋದು? ಒಂದೇ ರಾತ್ರಿಲಿ ರೋಲ್ ಕಾಲ್ ರಾಮಕೃಷ್ಣ, ನಿಮ್ ಎಲ್ರ ಹತ್ರ ಬಂದಿದ್ನ? ಬಂದ್ರು ಪರವಾಗಿರ್ಲಿಲ್ಲ ಸರ್, ನಮ್ಮನ್ನ ದೋಚ್ಬಿಟ್ಟ ಸರ್. ರಾತ್ರಿ ನಮ್ ಗ್ಯಾರೇಜ್ಗೆ ಬಂದು ನನ್ನನ್ನು ನೆಬ್ಬಿಸ್ತ ಸರ್. ಕಣ್ಣು ಬಿಟ್ಟು ನೋಡ್ತಿದ್ದ ಹಾಗೆ ಚೂರಿ ಚಾಕು ತೋರಿಸಿ ಎರಡು ಕಾರ್ ಬೇಕು ಅಂದ ಸರ್. ಚಾಕು ಚೂರಿ ಮುಂದೆ ಪ್ರಾಣ ಬೀಕ್ತಾನೆ, ಅದಕ್ಕೆ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ ಎರಡು ಕಾರ್ಡ್ ಕೊಟ್ಬಿಟ್ಟೆ ಸರ್. ನಾನ್ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಸರ್. ಬೆಂಕಿ ಕಡ್ಡಿ ಹಚ್ಚಿ ಪೆಟ್ರೋಲ್ ಹಾಕ್ತಿದ್ರೆ ಇಡೀ ಬಂಕ್ಗೆ ಬೆಂಕಿ ಹಚ್ಬಿಡ್ತೀನಿ ಅಂದ ಸರ್. ದೂಸ್ರ ಮಾತಾಡದೆ ಎರಡು ಕಾರ್ಗೂ ಫುಲ್ ಪೆಟ್ರೋಲ್ ಹಾಕಿ ಕಳಿಸ್ಕೊಟ್ಟೆ ಸರ್. ಸರ್, ನನ್ ಮೆಡಿಕಲ್ ಸ್ಟೋರ್ ಇದೆ ಸರ್. ರಾತ್ರಿ ಇದ್ದಕ್ಕಿದ್ದಾಗೆ ಬಂದು ಟ್ಯಾಬ್ಲೆಟ್ಸ್, ಗ್ಲೂಕೋಸು, ಸಲೈನು ಎಲ್ಲಾ ದೋಚ್ಕೊಂಡು ಹೋಗ್ಬಿಟ್ಟ ಸರ್. ನಿಮ್ದೇನ್ರಿ? ಬೆಳಗಿನ ಜಾವ ನಮ್ಮ ಹೋಟ್ಲಿಗೆ ನುಗ್ಗಿ ಇಡ್ಲಿ ದೋಸೆ ವಡೆ ಪೂರಿ ಸಾಂಬಾರ್ ದೋಚ್ಕೊಂಡು ಹೋಗ್ಬಿಟ್ಟ ಸರ್. ಇವತ್ತು ವ್ಯಾಪಾರನೇ ಇಲ್ಲ ಸರ್, ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡಿದೀವಿ. ಇದೆಲ್ಲ ತಗೊಂಡು ಎಲ್ಲಿಗೆ ಹೋಗಿರ್ಬೋದು? ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದ ಅಂತ ನಮ್ಮ ಡ್ರೈವರ್ ಹೇಳಿದೆ ಸರ್. ಗವರ್ನಮೆಂಟ್ ಹಾಸ್ಪಿಟಲ್? ಯಾಕ್ರೋ ನಾನೇ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನೋ ಇಲ್ಲೋ, ಮತ್ತೆ ಯಾಕೆ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದ್ರಿ? ಅಯ್ಯೋ, ನಾವು ಹಣ ವಸೂಲಿಗೆ ಅಂತ ಬರ್ಲಿಲ್ಲ, ನಾವು ಜಸ್ಟ್ ವಾಕಿಂಗ್ ಅಂತ ಬಂದ್ವಿ. ಜಸ್ಟ್ ಇನ್ಸ್ಪೆಕ್ಟರ್ ಸಿಕ್ಕಿದ್ರು, ರಾಮಕೃಷ್ಣ ನೋಡ್ಬೇಕು ಅಂದ್ವಿ, ನಮ್ ಜೀಪ್ ನಲ್ಲೇ ಬನ್ನಿ ಅಂದ್ರು. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ವಿ. ತಗೊಳ್ಳಿ, ನಿಮ್ ದುಡ್ಡು ಹೊರಗಡೆ ಹೋಗಿ. ನಿನ್ನ ಗುಂಡಿಗೆಲ್ ಧೈರ್ಯ ಇದೆ ಗೊತ್ತು ಬ್ರದರ್, ಆದ್ರೆ ಕಾನೂನು ಅನ್ನೋ ಕಬ್ಬಿಣದ ಕಡಿವಾಣದಲ್ಲಿ ಸಿಕ್ಕಾಕೊಂಡಿರೋ ನೀನು ಏನು ಮಾಡೋಕ್ಕಾಗಲ್ಲ. ನಂದೇ ರೀತಿಯಲ್ಲಿ ನಾನೇ ಅವನಿಗೆ ಬುದ್ಧಿ ಕಲಿಸ್ತೀನಿ. ಬೇಡ ರಾಮಕೃಷ್ಣ, ಆ ಶ್ರೀಪತಿ ತಂಡಕ್ಕೆ ಹೋಗ್ಬೇಡ, ಅವನು ತುಂಬಾ ಡೇಂಜರಸ್. ಎಷ್ಟು ಡೇಂಜರಸ್ ಅಂತ ನಾನು ನೋಡ್ತೀನಿ. ತೊಂಬತ್ತು
ದೂರ ಏನ್ ತಿಳ್ಕೊಂಬಿಟ್ಟಣ್ಣ ನಿಲ್ಸಯ್ಯ ನೀನ್ ಕಟಾರೋಪ ಕಟಾರೋಪ ಇದೇನಿಲ್ಲ ಶ್ರೀಪತಿ ನಿನ್ನ ಹೆಣಂಬುರಿ ಕಟ್ಟಿ ಆಸ್ಪತ್ರೆಯಲ್ಲಿ ಹೆಣಗಳ ಹತ್ರ ಬಿಸಾಕ್ತೀನಿ ಕಳ್ಳು ಬಟ್ಟಿ ಕುಡಿದು ಸತ್ತವರ ಹೆಂಡತಿ ಮಕ್ಕಳು ನಿನ್ನ ಚಿಂದಿ ಚಿಂದಿ ಮಾಡ್ತಾರೆ ಆಗ ಹೇಳು ಅಪ್ಪ ನಾನು ಆದ್ಬೀದಿಯೆಲ್ಲ ಸುತ್ತಿ ರಾಮ ಕೃಷ್ಣ ಅಂತ ಚಂದ ವಸೂಲಿ ಮಾಡಿ ಈ ಲೈಸೆನ್ಸ್ ತಗೊಳ್ಳಿಲ್ಲ ಕಡಪ್ಪ ಬೊಗಳ್ತಾ ಇರ್ತಾವಲ್ಲ ನಾಯಿ ಅವಕ್ಕೆಲ್ಲ ಎರಡು ಕೈಲಿ ಚೆಲ್ಲಿ ಹಿಂಗ್ ತಗೊಂಡಿದ್ದೀನಿ ಲೈಸೆನ್ಸ ಜನರು ಪ್ರಾಣ ತೆಗಿಯೋಕೆ ಲೈಸೆನ್ಸ್ ಇದೆ ಅಂತ ಅಂದ್ಮೇಲೆ ನಿನ್ನ ಪ್ರಾಣ ಕಿತ್ಕೊಳ್ಳೋ ಲೈಸೆನ್ಸ್ ನನ್ನ ಹತ್ರ ಇದೆ ಥ್ಯಾಂಕ್ ಯು ರಾಮಕೃಷ್ಣ ಶ್ರೀಪತಿ ನೀನ್ ಸಪ್ಲೈ ಮಾಡಿದ ಕಳ್ಳು ಬಟ್ಟೆಯಿಂದ ಸಾವಿರಾರು ಜನ ಸತ್ರು ಆದ್ರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ನೀನು ಪೇಪರ್ ನಲ್ಲಿ ಹಾಕ್ಸಿದ್ ನೋಡಿ ನನ್ ಕೈನಲ್ಲಿ ಸಹಿಸಕ್ಕಾಗ್ಲಿಲ್ಲ ಆ ಕಳ್ಳು ಬಟ್ಟಿಗೂ ಭುವನೇಶ್ವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಪೇಪರ್ ನಲ್ಲಿ ಬರ್ಸ್ಕೊಂಡು ಬಂದಿದ್ದೀನಿ ಸಹಿ ಹಾಕು ಹಾಕಲ್ಲ ಅಂದ್ರೆ ಹಾಕಲ್ಲ ಅಂದ್ರೆ ಭುವನೇಶ್ವರಿ ಅವರೇ ಪೊಲೀಸ್ ಬರೋ ಹಾಗಿದೆ ನಾನಿದ್ರೆ ನೋಡ್ಕೋತೀನಿ ನೀವು ಹೋಗಿ ಥ್ಯಾಂಕ್ ಯು ರಾಮ್ ಬೇಗ ಹೋಗಿ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಒಂದ್ ಗ್ಲಾಸ್ ನೀರ್ ಬೇಕು ಸೋಮು ಒಂದ್ ಲೋಟ ನೀರ್ ತಗೊಂಬಾ ಏನ್ ಮೇಡಮ್ ಬಂದಿದ್ದು ಯಾಕಿಷ್ಟು ಗಾಬರಿ ಆಗಿದ್ದೀರಾ ಆ ರಾಸ್ಕಲ್ ಶ್ರೀಪತಿ ದುರಾಸೆಯಿಂದ ಕಳ್ಬಟ್ಟಿ ಬೆರೆಸಿ ಅಮಾಯಕ ಜನರ ಸಾವಿಗೆ ಕಾರಣ ಆಗಿದ್ದ ನನ್ ಪ್ರೆಸ್ಟೀಜ್ ಗತಿ ಏನಾಗ್ಬೇಕು ಹೇಳಿ ಅದಕ್ಕೆ ತಪ್ಪು ಅವಂದೆ ಅಂತ ಸ್ಟೇಟ್ಮೆಂಟ್ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡು ಬಂದಿದ್ದೀನಿ ನೀವು ಒಂದ್ ಮಾತು ನಮಗೆ ಹೇಳಿದ್ರೆ ನಾವೇ ಬಂದು ಶ್ರೀಪತಿ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದ್ವಿ ಯಾರು ಹೇಳಿದ್ರು ಕೇಳೋ ಸ್ಥಿತಿಲಿ ಹೇಳೋ ಸ್ಥಿತಿಲಿ ಅವನಿಲ್ಲ What do you mean? He has been murdered. What? ಆ ಶ್ರೀಪತಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಬರ್ಕೊಟ್ಟು ಸ್ಟೇಟ್ಮೆಂಟ್ ತಗೊಂಡು ಬರ್ಬೇಕಾದ್ರೆ ರೋಲ್ಕರ್ ರಾಮಕೃಷ್ಣ ತನ್ನ ಕಡೆಯವ್ರ ಜೊತೆ ಅಲ್ಲಿ ಬಂದ ಅವ್ರವ್ರಿಗೆ ಏನ್ ಮನಸ್ತಾಪ ಇತ್ತು ನನಗ್ ಗೊತ್ತಿಲ್ಲ ಆ ಸಾರಾಯಿ ಜಾಗನ ಧ್ವಂಸ ಮಾಡಿ ನನ್ ಕಣ್ ಮುಂದೆನೆ ಹೇಳಿ ಪರವಾಗಿಲ್ಲ ಆ ರಾಮಕೃಷ್ಣ ಶ್ರೀಪತಿನ ಕೊಲೆ ಮಾಡ್ಬಿಟ್ಟ ಅದನ್ನ ಕಣ್ಣಿಂದ ನೋಡೋಕಾಗ್ದೆ ನಾನೇ ನೇರ ಬಂದು ಹೇಳ್ತಾ ಇದ್ದೀನಿ ಸರ್ ತಕ್ಷಣ ರಾಮಕೃಷ್ಣ ಅರೆಸ್ಟ್ ಮಾಡಿ ನ್ಯಾಯ ಧರ್ಮಕ್ಕೆ ತಲೆ ಬಾಗುವವನೇ ಈ ರೋಲ್ ಕಾಲ್ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವವನೇ ಈ ರೋಲ್ ಕಾಲ್ ಬ್ರದರ್ ಶ್ರೀಪತಿಯನ್ನು ಕೊಲೆ ಮಾಡಿದವಳು ಈಕೆನೆ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಇವಳು ಪ್ರೆಸ್ಟೀಜ್ಗೆ ಧಕ್ಕೆ ಬರುತ್ತೆ ಅಂತ ಇವಳನ್ನ ಆಪತ್ತಿನಿಂದ ಪಾರ್ ಮಾಡಿದ್ರೆ ಕೊಲೆಗಾರ ನಾನೇ ಅಂತ ಇವರಿಗೆ ಹೇಳ್ತಾ ಇದೀಯಾ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಭುವನೇಶ್ವರಿ ಆದ್ರೆ ನಂಬಿಕೆ ಅನ್ನೋದು ಶಾಶ್ವತ ಅದನ್ನೇ ನೀನು ಸಂಪೂರ್ಣ ಕಳ್ಕೊಂಡಿದ್ಯಾ ಏನ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದೀರಾ ಇವನೊಬ್ಬ ಕೊಲೆಗಾರ ಇವನು ಶ್ರೀಪತಿನ ಕೊಲೆ ಮಾಡಿದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಪ್ಲೀಸ್ ಅರೆಸ್ಟ್ ಹಿಮ್ ಕೊಲೆ ಮಾಡಿದ್ಯಾರು ಕಣ್ಣಾರ ನೋಡಿದ್ಯಾರು ನನ್ ಕೊಲೆ ಪ್ರಯತ್ನನ ಯಾರು ಎಲ್ಲಿ ಯಾವಾಗ ಯಾಕೆ ಮಾಡಕ್ ಪ್ರಯತ್ನ ಪಟ್ರು ಅಂತ ನನ್ ಬಾಯಲ್ಲಿ ಹೇಳುತ್ತೀರಾ ಭುವನಮ್ಮ ಯಾಕೆ ಮಾತಾಡು ಭುವನೇಶ್ವರಿ ಬಾಯಿ ಬಿದ್ದೋಯ್ತಾ ಅಥವಾ ಗುಂಡಿಗೆ ಗಂಟ್ಲಿಗೆ ಬಂತ ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿ ತಗೊಳ್ಳೋ ನಿನ್ನ ಏನಿದಲ್ಲ ನಂಬಿಕೆ ದ್ರೋಹ ಬ್ರದರ್ ನಂಬಿಕೆ ದ್ರೋಹ ಭುವನೇಶ್ವರಿ ಇವತ್ತಿಂದ ನೀನು ನಾನು ಆ ಜನ್ಮ ಶತ್ರುಗಳು ನಿನ್ನ ಜೀವನ ಪರ್ಯಂತ ನನ್ನನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ ನಾನು ಮಾಡಲಿಲ್ಲ ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣನೇ ಅಲ್ಲ ಸ್ವಪ್ನ ಕೇವಲ ತಾಯಿಯಾಗಿ ಅಲ್ಲದೆ ನಿನ್ನ ಶ್ರೇಯೋಭಿಲಾಷಿಯಾಗಿ ನಿನ್ನ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದೆ ಏನ್ ಮಮ್ಮಿ ಈ ಭುವನೇಶ್ವರಿ ತಗೊಂಡಿರೋ ನಿರ್ಣಯದ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಲ್ಲ ಮಮ್ಮಿ ಬದುಕಿರೋ ಮನುಷ್ಯನ್ಗೆ ಉಸಿರೇ ಪ್ರಾಣ ಆಗಿರುತ್ತೆ ಅನ್ನೋದು ಎಷ್ಟು ನಿಜನೋ ನೀನ್ ತಗೊಂಡಿರೋ ನಿರ್ಣಯದ ಮೇಲೂ ನನಗಷ್ಟೇ ನಂಬಿಕೆ ಇದೆ ಮಮ್ಮಿ ಥ್ಯಾಂಕ್ ಯು ವೆರಿ ಮಚ್ ಲುಕ್ ಇವನೇ ನಿನ್ನ ಭಾವಿ ಗಂಡ ಎಕ್ಸೈಸ್ ಮಿನಿಸ್ಟರ್ ಅಣ್ಣನ ಮಗ ಕಳ್ಳು ಬಟ್ಟೆ ಕೇಸು ಯಾವ ರೀತಿ ತಿರುಗಿ ಬೀಳುತ್ತೋ ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗೆ ಗೊತ್ತಿಲ್ಲ ಈ ಅಪಾಯದಿಂದ ನಮ್ಮನ್ನ ಪಾರ್ ಮಾಡೋದು ಅಲ್ಲದೆ ಸಾರಾಯಿ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ತಲೇ ಇರೋದಕ್ಕೆ ಈ ಮಿನಿಸ್ಟರ್ ಅಭಯ ಹಸ್ತ ನನಗೆ ಬೇಕು ಫಿಕ್ಸ್ ದ ಮ್ಯಾರೇಜ್ ಮಮ್ಮಿ ಸ್ವಪ್ನ ಯೆಸ್ ನಾನು ಭುವನೇಶ್ವರಿ ಮಗಳು ಮಮ್ಮಿ ಮಾಮೂಲಿ ಹುಡುಗಿರ ಹಾಗೆ
ಈ ಪ್ರೇಮ ಗಿಮ ಅನ್ನೋ ಹುಚ್ಚು ತೇರಿ ಮೇಲೆ ನನಗೆ ನಂಬಿಕೆ ಇಲ್ಲ. ಸಾಕಮ್ಮ ಸಾಕು, ಇಷ್ಟು ಸಪೋರ್ಟ್ ನನಗಿದ್ರೆ ಸಾಕು, ಈ ಪ್ರಪಂಚನೇ ಒಂದು ಆಟ ಆಡಿಸ್ಬಿಡ್ತೀನಿ. ಸ್ವಪ್ನ ಫೋಟೋ ನೋಡಿದಿಲ್ವಾ? ಆ ತರ ನೋಡಿದ್ರೆ ಅದ್ ಸೆಲೆಕ್ಷನ್ ಅಂತ ಆಗತ್ತೆ ಮಮ್ಮಿ. ನನ್ನ ಜೀವಕ್ಕಿಂತ ತಾಯಿ ಮಾತಿಗೆ, ತಾಯಿ ನಿರ್ಧಾರಕ್ಕೆ ನಾನು ಹೆಚ್ಚು ಬೆಲೆ ಕೊಡೋದು ಮಮ್ಮಿ. ಐ ಲವ್ ಯು ಮೈ ಚೈಲ್ಡ್, ಲವ್ ಯು. ಬೀಗರ್ ಕಾಯ್ತಾ ಇದ್ದಾರೆ, ಬಾ ಸ್ವಪ್ನ. ನಿಶ್ಚಿತಾರ್ಥ ಅಂತಂದ್ರೆ ಬೇರೆ ಹುಡುಗಿರ ಹಾಗೆ ನೀನು ನಾಚ್ಕೋತಾ ಇದೆಯಲ್ಲ. ಏನ್ ಮಮ್ಮಿ, ನೀನು ನನ್ ಚುಡಾಯಿಸ್ತಾ ಇದೀಯಾ? ನನಗೆ ನಾಚಿಕೆ ಇಲ್ಲ. ಒಂದೇ ಕ್ಷಣದಲ್ಲಿ ಆ ಪ್ರೇಮ್ ಸಾಗರ್ನ ಮತ್ತು ನಿನ್ನ ನಿರ್ಣಯಕ್ಕೆ ನಾನು ಒಪ್ಪಿಗೆ ಕೊಡ್ಲಿಲ್ವಾ? ಆ ಹೆಸರು ಮಾತ್ರ ಎತ್ತಬೇಡ. ಬೀಗರು ಕೇಳಿಸ್ಕೊಂಡ್ರೆ ಆಗೋ ಕೆಲ್ಸಕ್ಕೆ ಕಲ್ಲು ಹಾಕ್ಬಿಡ್ತಾರೆ. ಆ ಹುಡುಗನ್ ನೋಡಿದ್ರೆ ಅಡಿಗೆ ಮನೆ ಕೆಲಸ ಚೆನ್ನಾಗ್ ಬರುತ್ತೆ ಅಂತ ಕಾಣಿಸ್ತಾ. ಬರಬೇಕು ಬರಬೇಕು, ಬನ್ನಿ ಬನ್ನಿ. ಅಬ್ಬಬ್ಬಬ್ಬ, ಅಷ್ಟೊಂದು ನ್ಯಾಷನಲ್ ಹೈವೇ ತರ ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬಾರ್ದು ತಾಯಿ. ಅದು ಕೊಡ್ತಾರೆ ಅನ್ಕೊಂಡಿದ್ವಿ, ಇದು ಕೊಟ್ಬಿಟ್ರು ಅಂತಲೋ. ಇದು ಖಂಡಿತ ಕೊಡ್ತಾರೆ ಅನ್ಕೊಂಡಿದ್ವಿ, ಅದು ಕೊಟ್ಬಿಟ್ರು ಅಂತಲೋ. ಒಂದು ಮಾತು ಬರಬಾರ್ದು. ಮೊದಲು ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ಕೊಳ್ಳಿ, ವರದಕ್ಷಿಣೆ ವಿಷಯ ಆಮೇಲೆ. ಈ ವರದಕ್ಷಿಣೆಯಿಂದ ನನಗೂ ಅಲರ್ಜಿನೇ. ಈ ವರದಕ್ಷಿಣೆ ಪಿಡುಗು ಸಂಪೂರ್ಣವಾಗಿ ನಾಶ ಆಗ್ಲಿ ಘೋಷಣೆ ಕೂಗೋ, ನಾವೇ ವರದಕ್ಷಿಣೆ ಪಿಡುಗು ಬಲಿಯಾದ್ರೆ ಹೇಗೆ? ನಾವು ಕೇಳಲಿ ಕೇಳದೆ ಹೋಗ್ಲಿ, ಸಕಲೇಶ್ಪುರದಲ್ಲಿರುವ ಭುವನೇಶ್ವರಿ ಕಾಫಿ ಎಸ್ಟೇಟ್ನ ಅಳಿ ಎಂದ್ರೆ ಕೊಡದೆ ಇರ್ತಾರ? ಭುವನೇಶ್ವರಿ ಅವರು ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಸದಾಶಿವ ನಗರದಲ್ಲಿರೋ ಸೈಟ್ನಲ್ಲಿ ಬಂಗ್ಲೆ ಕಟ್ಸ್ಕೊಡದೆ ಇರ್ತಾರ? ಮದುವೆ ಆದ್ಮೇಲೆ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ ಹೋಗೋದಕ್ಕೆ ಏರ್ಪಾಟ್ ಮಾಡದೆ ಇರ್ತಾರ? ಖರ್ಚು ಅಂತ 10 ಲಕ್ಷ ಕೊಡದೆ ಇದ್ರೆ ಅವ್ರಿಗೆ ಸಮಾಧಾನನೇ ಇರೋಲ್ಲ. ಯಾರು ಏನೇ ಹೇಳಿ, ನಮ್ ಭುವನೇಶ್ವರಿ ಅವ್ರು ಮಾತ್ರ ಅವ್ರ ಸಂತೋಷಕ್ಕಾದ್ರೂ ಮಳೆಯೇ ಮಾಡ್ತಾರೆ. ಏನಪ್ಪ ನಿನ್ ಲಿಸ್ಟ್ ಹೇಳ್ತಾ ಇದೆಯಲ್ಲ, ನನ್ನ ಅಭಿಪ್ರಾಯ ಕೇಳೋದಿಲ್ವಾ? ನಿನಗೂ ಅಭಿಪ್ರಾಯ ಅನ್ನೋದು ಇದೆಯೇನೋ? ಮಾತಾಡಿ ಬಿಡಿ, ಅವ್ರ ಮನಸ್ಸಲ್ಲಿ ಏನಿದೆಯೋ ನಾವು ತಿಳ್ಕೊಂಡ ಹಾಗಾಗುತ್ತೆ. ನಿಮ್ಮ ಅತ್ತೆ ಅವ್ರ ಫುಲ್ ಸಪೋರ್ಟೇ ನಿನ್ ಕಡೆ ಇದ್ದಾಗಿದೆ. ಹೇಳಪ್ಪ ಏನೇನ್ ಹೇಳ್ತೀಯೋ ಹೇಳು. ಮಿಸ್ ಸ್ವಪ್ನ, ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಮನ್ಸಿಗೆ ಏನನ್ಸ್ತು ಅಂತ ಹೇಳ, ನನಗೆ ಹೇಳಕ್ಕೆ ನಾಚಿಕೆ ಆಗತ್ತೆ. ಇದ್ರಲ್ಲಿ ಕೇಳಿ. ನಿನ್ನನ್ನು ಮರೆತು ಬದುಕಿದಲಾರಿ. ಒಂದು ಕ್ಷಣ ನೊಂದರು ನೀ ನಾ ತಾಳಲ. ಏ ನೀನು ಅವ್ನು ಕುಣಿಯೋದನ್ನ ನಿಲ್ಸ, ನಾನು ನನ್ನ ಮನಸ್ಸಿನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಒಳ್ಳೆ ಜಾತಿ ಆಯ್ತಲ್ಲಪ್ಪ, ಭುವನೇಶ್ವರಿ ಅವರೇ, ನಿಮ್ ಸಂಬಂಧ ನಮಗ್ ತುಂಬಾ ಹಿಡಿಸಿದೆ, ನಾಡಿದ್ದೆ ನಿಶ್ಚಿತಾರ್ಥ ಇಟ್ಕೊಳ್ಳ, ಏನಂತೀರಾ? ಶುಭಾಶ ಶೀಘ್ರ ಬರ್ತೀವಿ. ನಮಸ್ಕಾರ. ಸಮಯ ತಗೊಳ್ಳಿ, ಕಾಂಪೌಂಡ್ ಇದ್ದಾಚೆ ಹೋದ್ಮೇಕೆ ಆನ್ ಮಾಡ್ಕೊಳ್ಳಿ. ಆಯ್ತಾಯ್ತು. ಕಾಂಗ್ರಾಚುಲೇಷನ್ ಸ್ವಪ್ನ, ಈಗಲಾದ್ರೆ ಪಾರ್ಟಿ ಕೊಡ್ತೀಯ ಇಲ್ವೋ? ನಂದೇನು ಅಭ್ಯಂತರ ಇಲ್ಲ, ಮಮ್ಮಿ ಓಕೆ ಅಂದ್ರೆ ಓಕೆನೆ. ಈಗ ನಾನು ಇಲ್ಲಿಗೆ ಬಂದಿದ್ದು ನಿಮಗೇನು ಅಭ್ಯಂತರ ಇಲ್ಲ ತಾನೆ? ನಾನು ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು, ಡಿಸಿಷನ್ ತಗೊಳ್ಬಹುದು. ಏನು? ಸ್ವಪ್ನ ಬಿ ಪಾಸ್ ಆದಾಗ ಮೈಸೂರು ಬೃಂದಾವನ ಕರ್ಕೊಂಡು ಹೋಗಿ ಮೂನ್ ಲೈಟ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಲು, ಇವತ್ತಿನವರೆಗೂ ಕೊಡ್ಸೇ ಇಲ್ಲ ಆಂಟಿ. ಹೌದು ಮಮ್ಮಿ, ನಾನು ಇವ್ರಿಗೆ ಪಾರ್ಟಿ ಡ್ಯೂ ಇದ್ದೀನಿ, ಇವತ್ತು ಹೋಗಿ ನಾಳೆ ಬಂದ್ಬಿಡ್ತೀವಿ. ಇವತ್ತ ಅಲ್ಲಮ್ಮ, ನಾಡಿದ್ ಬೆಳಿಗ್ಗೆ 10 ಗಂಟೆಗೆ ನಿಶ್ಚಿತಾರ್ಥ ಇದೆ. ಅಯ್ಯೋ ಮೈಸೂರು ಇಲ್ಲೇ ತಾನೆ ಆಂಟಿ, ನಾಡಿದ್ ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಡ್ತೀವಿ. ಪ್ಲೀಸ್ ಆಂಟಿ, ಓಕೆ ಓಕೆ. ಬಟ್ ಒನ್ ಸಿಂಗ್, ನಿಮ್ ಜೊತೆ ನಮ್ಮ ಮ್ಯಾನೇಜರ್ನ ಕಳಿಸ್ಕೊಡ್ತೀನಿ. ಮ್ಯಾನೇಜರ್ ಮೇಡಮ್, ನೋಡಿ ಇವ್ರ ಜೊತೆಲೇ ಹೋಗಿ ಇವ್ರಿಗೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಟ್ಟು ನಿಮ್ ಜೊತೆಲೆ ವಾಪಸ್ ಕರ್ಕೊಂಡ್ಬಂದ್ರೆ. ಮರೆಯಲಾರೆ ನಾನಿ. ನೋಡಿ ಮೇಡಮ್, ಗೆಸ್ಟ್ ಹೌಸ್ ಬಂತು, ಹೋಣ. ಬೋಟಿ ತೆಗೆದು ಬಿಡ್ತೀನಿ, ಕುತ್ಕೊಳ್ರೆ ಅಂತ ನಾನು ಏನೋ ಗಲಾಟೆ ಮಾಡ್ದಣ್ಣ. ಅದಕ್ಕೆ ನೀನು ಒಳಗಡೆ ಇರು. ಸರಿ ನಾನು. No!
ಹೆಂಡತಿಗಿರೋ ಕಾಯಿಲೆ ಕಾಯಿಲೆ ಅಲ್ಲ ಕಣೆ, ಅದು ಅದೊಂದು ವರ. ವರನ ಸಂದಾಗಳ ಡಾಕ್ಟ್ರೆ? ಅಲ್ಲ, ರೇಡಿಯೋದಾಗ ಆರ್ ಕೇಳಿದೆ ತಡ ಎದ್ದು ಎದ್ದು ಕುಣಿತಾಳೆ. ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡ್ಬೋದು ಕಣೆಯ. ಯವ್ಯವಿ, ಒಪ್ಕೊಳ್ರಿ ಒಪ್ಕೊಳ್ರಿ, ನಾನು ಸಪ್ತಮರ್ ಜೊತೆ ಪರದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಶಟ್ಲ್ ಆಗ್ಬಿಡ್ತೀನಿ. ವಸಿ ಸುಮ್ಕಿರು. ಅಲ್ಲ ಡಾಕ್ಟ್ರೆ, ಈಗ ಸಿನಿಮಾ ಹಾಡಾಕಿದ್ರೆ ಡ್ಯಾನ್ಸ್ ಮಾಡ್ತಾಳೆ, ಕರ್ನಾಟಕ ಸಂಗೀತಕ್ಕೆ ಹೆಜ್ಜೆ ಹಾಕ್ತಾಳ ಅಂತ. ಆ ಅನುಮಾನ ನಿನಗಿದ್ರೆ ಇಲ್ಲೇ ಚಿಕ್ಕದಾಗಿ ಟೆಸ್ಟ್ ಮಾಡೋಣ. ಇದರಲ್ಲಿ ಒಳ್ಳೆ ಕ್ಲಾಸಿಕಲ್ ಸಾಂಗ್ ಇದೆ, ಹಾಕ್ ನೋಡೋಣ. ಅಯ್ಯೋ ಬೇಡ ಸರ್, ನಮ್ಮ ಮನೆಗೆ ಹೋಗಿ ಟೆಸ್ಟ್ ಮಾಡ್ಕೊಂತೀನಿ. ಪರವಾಗಿಲ್ಲ ಕಣಯ್ಯ, ಇಲ್ಲೇ ಟೆಸ್ಟ್ ಮಾಡೋಣ. ಅಯ್ಯೋ ಬೇಡ ಸರ್, ನಿಮ್ದು ಅಮ್ಮ ಅಂತೀನಿ. ಬೇಡ ಸರ್. ಡೋಂಟ್ ವರಿ ಐಸೆ, ಯಾವಾಗ ಬೇಕೋ ಅವಾಗ ಆಫ್ ಮಾಡ್ಬೋದು. ಏನ್ಮನೆ, ಬೀಗರು ಬಂದು ಎಷ್ಟೊತ್ತಾಯ್ತು, ಸ್ವಪ್ನ ಇನ್ನೂ ಬಂದೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮೊದಲೇ ಹುಡುಕ್ಬಿಟ್ಟೆ, ಬೆಳಿಗ್ಗೆ 6 ಗಂಟೆ ಒಳಗೆ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು. ಇನ್ನೂ ಯಾಕೆ ಬರ್ಲಿಲ್ವೋ ಏನೋ ಅರ್ಥ ಆಗ್ತಾ ಇಲ್ಲ. ಮಮ್ಮಿ, ಅವ್ರ ಫ್ರೆಂಡ್ಸ್ ಬಂದ್ರು. ಯಾಕಮ್ಮ ಇಷ್ಟು ಲೇಟ್ ಮಾಡಿದ್ರಿ? ಸ್ವಪ್ನ ಎಲ್ಲಿ? ಯಾಕೆ, ಏನಾಯ್ತು ಹೇಳಿ? ಸ್ವಪ್ನ ಎಲ್ಲಿ ಹೋದ್ಲು? ಕಮ್ ಆನ್ ಟೆಲ್ ಮಿ, ಇನ್ನೊಂದು ಆಕ್ಸಿಡೆಂಟ್ ಆಯ್ತಾ? ಅಂಥದ್ದೇನೂ ಆಗಿಲ್ಲ. ಮತ್ತೆ ಅವನೆಲ್ಲ ಹೋದ್ಲು? ಸ್ವಪ್ನ ಎಲ್ಲಿ ಹೋದ್ಲು? ನಾಗರಾಜ್, ಸ್ವಪ್ನ ಎಲ್ಲಿ, ಏನಾಯ್ತು ರೀ ಅವಳಿಗೆ? ಏನಿದೆಲ್ಲ ಗಾಯ, ಏನಾಯ್ತು ಹೇಳಮ್ಮ, ಹೇಳು ಸ್ವಪ್ನ. ಸ್ವಪ್ನ, ನಾಗರಾಜ್ ಏನಾಯ್ತು ಅಂತ ನೀನಾದ್ರೂ ಹೇಳೋ. ಮನೆ ಮುಳುಗೋಯ್ತು ಮೇಡಮ್, ಸರ್ವ ನಾಷ್ಟ ಆಗೋಯ್ತು. ನಡ ರಸ್ತೆಯಲ್ಲಿ ಆ ರೋಲ್ ಕಾಲ್ ಕಾರ್ನ ಅಡ್ಡ ಕಟ್ಟಿ ಸ್ವಪ್ನ ಅವ್ರ ಕೈ ನಡ್ಕೊಂಡು ದರ್ದರ ಅಂತ ಪಕ್ಕ ಕೇಳ್ಕೊಂಡೋಗಿ ಮಾನಭಂಗ ಮಾಡ್ಬಿಟ್ಟ. ರೇಪು ರೇಪ್. ಸುಳ್ಳಲ್ಲ ಮೇಡಮ್, ನಿಜಾನೇ. ನಾನೇ ನನ್ನ ಕಣ್ಣಾರ ನೋಡಿದೆ, ಬೇಕಾದ್ರೆ ನನ್ನ ಕೇಳಿ. ಹೌದು ಮೇಡಮ್, ಸ್ವಪ್ನ ಅವ್ರ ಶೀಲನ ದೋಚ್ಬಿಟ. ಸುಳ್ಳು, ನಾನಿದ ನಂಬಲ್ಲ, ನಾನಿದನ್ನೆಲ್ಲ ನಂಬಲ್ಲ. ಸ್ವಪ್ನ, ಸ್ವಪ್ನ ಹೇಳು ಸ್ವಪ್ನ, ಇದೆಲ್ಲ ಸುಳ್ಳು ತಾನೆ, ಕಟ್ಟು ಕತೆ ತಾನೆ? ಹೇಳು ಸ್ವಪ್ನ ಹೇಳು. ಯಾಕೆ ಮೌನವಾಗಿದ್ದ ನನ್ನ ಜೀವ ತೆಗಿತಾ ಇದೆಯಾ? ಹೇಳು ಸ್ವಪ್ನ ಹೇಳು. ಇಲ್ಲ ಮಮ್ಮಿ, ನಿಜ. ರೋಲ್ ಕಾಲ್ ರಾಮಕೃಷ್ಣ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಮಮ್ಮಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಇಲ್ಲೇ ಇರ್ಬೇಕಾ? ನಡೀರಿ ಹೋಗೋಣ. ಆತ್ರ ಪಡ್ಬೇಡಿ, ಸ್ವಲ್ಪ ತಾಳಿ, ಮೊದಲು ಅಲ್ಲೇನ್ ನಡೀತು ಅಂತ ತಿಳ್ಕೊಳ್ಳೋಣ. ಸಾವಧಾನವಾಗಿ ನೀವು ಕೇಳಿ ತಿಳ್ಕೊಂಡು ಸಂತೋಷ ಪಡಿ, ಆ ಅವಶ್ಯಕತೆ ನನಗಿಲ್ಲ. ನಡೆಯ ಪ್ಲೀಸ್, ಸ್ವಲ್ಪ ವೇಸ್ಟ್ ಮಾಡಿ. ಇಂಥವ್ರ ಮನೆ ಸಂಬಂಧ ಬೆಸೋಕೆ ಅಂತ ನಾನ್ ಮಧ್ಯಸ್ಕೆ ಬೇಸದ್ನಲ್ಲ, ಜನ ಗೊತ್ತಾದ್ರೆ ನನಗೆ ಕ್ಯಾಕಸ್ ಹೋಗಿತ್ತಾರೆ. ಛೀ, ಇಷ್ಟ ಅವಮಾನ ಆದ್ಮೇಲೆ ಬದುಕಿರದ? ಹಲೋ ಪ್ರೆಸ್ಟೀಜ್ ಭುವನೇಶ್ವರಿ, ಏನಾಗೋಯ್ತು ನಿನ್ನ ಪ್ರೆಸ್ಟೀಜು? ನನಗಂತೂ ಅಮೃತ ಕುಡಿದಷ್ಟು ಆನಂದವಾಗಿದೆ. ಅಲ್ಕಡಮ್ಮಿ, ನೀನು ಆ ರೋಲ್ ಕಾಲ್ ರಾಮಕೃಷ್ಣನ ನನ್ನ ಮೇಲೆ ಚೂಬಿಟ್ಟು ನನ್ನೇ ಸಾಯಿಸಕ್ ನೋಡಿದ್ಯಲ್ಲ, ಈಗ ನೋಡ್ದ ಅದೇ ನೀನ್ ಹೆಂಗ್ ಉಲ್ಟಾ ಹೊಡೆದು ಬಿಡ್ತು. ನಡೀತಾ ಇದ್ದಿದ್ ನಿಶ್ಚಿತಾರ್ಥ ನೀನ್ ತೋಳ್ತು, ನಿನ್ ಮಗಳ ಕೈ ಹಿಡಿಯಕ್ ಅದ್ಯಾವ ತಿರ್ಬೋಕಿ ನನ್ನ ಮಗ ಮುಂದ್ ಬತ್ತನಮ್ಮಿ. ಗಂಡನ್ ನೋಡಿಸ್ತಳು ಅಂತ ನಿಂಗೆ, ಶೀಲಾ ಕಳ್ಕೊಂಡೋಳು ಅಂತ ನಿನ್ ಮಗಳಿಗೆ,
ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಾರ್ವಜನಿಕರ ಎದುರಿಗೆ ಚಪ್ಪಲಿ ಹಾರಾಕಿ ನಿನಗೆ ಸನ್ಮಾನ ಮಾಡಿಸ್ತೀನಿ. ಸಿದ್ಧವಾಗಿರು. ನಿನ್ನ ಅರ್ಧ ಗಂಟೆಯಲ್ಲಿ ಲೇನ್ ನಡೆಯುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಅಮ್ಮ ನಾನು ಹೋಗ್ಬೋದಾ? ಹೋಗ್ಕೂಡ್ದು ಅರ್ಚಕರೇ. ಇನ್ನ ಅರ್ಧ ಗಂಟೆಯಲ್ಲಿ ನನ್ನ ಮಗಳಿಗೆ ಇದೇ ಹಾಲ್ನಲ್ಲಿ ನಿಶ್ಚಿತಾರ್ಥ ಅಲ್ಲ ಮದುವೆನೇ ನಡೆಯುತ್ತೆ. ಸ್ವಪ್ನ ನಿನ್ ಸ್ನಾನ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿರಮ್ಮ. ರಾಮಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಿ. ಇವರು? ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರ ಮುಂದೆ ಗುಟ್ಟು ಗುಮ್ಮಾನ ಯಾವುದೂ ಇಲ್ಲ. ಏನ್ ವಿಷಯ ಹೇಳಿ. ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಅಳಿ ಆಗ್ಬೇಕು. ಇವತ್ತೇ ಇನ್ನ ಅರ್ಧ ಗಂಟೆಲಿ ನನ್ನ ಮನೇಲೇ ಮದುವೆ. ಇಷ್ಟಕ್ಕೂ ಮದುವೆ ಯಾರ ಜೊತೆ? ನನ್ನ ಮಗಳು ಸ್ವಪ್ನ ಜೊತೆ. ಏನಂತೀರಾ ನೀವುಗಳು? ಅನ್ನೋದೇನಿದೆ ಗುರು, ಮದುವೆ ಆದ್ಮೇಲೆ ಆಗೋದೆಲ್ಲ ಆಗೋಗ್ಬಿಟ್ಟೈತಲ್ಲ, ಬೆಪ ಮಾತ್ರ ತಾಲಿ ಕಟ್ಟೋತಾನೆ. ಹ್ಞೂ ಅಂತ ಒಪ್ಕೋ ಗುರು. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಸುಮ್ ಸುಮ್ನೆ ಮದುವೆ ಒಪ್ಕೊಳ್ಳೋಕೆ ನಮ್ ಗುರುವೇನು ಬಿಟ್ಟು ಬಿದ್ದಿದಾರಾ? ನಿನಗೇನ್ ಅನ್ಕೂಲ ಬೇಕು, ಎಷ್ಟ್ ಹಣ ಬೇಕೋ ಹೇಳು, ಚೀಟಿಗೆ ಹೊಡೆಯೋದ್ರಲ್ಲಿ ಏರ್ಪಾಡು ಮಾಡ್ತೀನಿ. ಇದೇ ಕೆಟ್ಟ ಬುದ್ಧಿ ಬೇಡ ಅಂತ ಹೇಳೋದು? ನೀವು ಎಲ್ಲರನ್ನು ದುಡ್ಡಿನಿಂದಲೇ ಅಳಿಯೋಕ್ ನೋಡ್ತೀರಲ್ವೇ ಭುವನಮ್ಮ. ದುಡ್ಡಿನಿಂದ ಮನುಷ್ಯನನ್ನು ಕೊಂಡ್ಕೊಳ್ಬಹುದು, ಆದ್ರೆ ಅವ್ರ ಮನಸ್ಸನ್ನು ಕೊಂಡ್ಕೊಳ್ಳೋದು ಸಾಧ್ಯವಿಲ್ಲ. ಆ ಸೆಂಟಿಮೆಂಟ್ಸ್ ಎಲ್ಲ ನನಗೆ ಗೊತ್ತಿಲ್ಲ, ನನ್ನ ಪ್ರೆಸ್ಟೀಜ್ ಉಳಿಸ್ಕೊಳ್ಳೋದೊಂದೇ ನನಗೆ ಗೊತ್ತು. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಆದ್ರೆ ನಾನು ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಿ ನಿಮ್ಮ ಮನೆಯಲ್ಲೇ ಬಂದಿರಬೇಕು ಅಂದ್ರೆ ನನ್ನ ಕೆಲವು ಕಂಡೀಷನ್ಸ್ ಇವೆ. ಏನದು? ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಮನೆಯಲ್ಲಿ ನನ್ನ ಮಾತೇ ನಡೀಬೇಕು. ನನಗೆ ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ಆದ್ರೆ ಯಾಕೆ, ಎಲ್ಲಿಗೆ, ಏನು ಅಂತ ನೀವು ಕೇಳಬಾರ್ದು, ಯಾರೂ ಕೇಳಬಾರ್ದು. ನಾನು ಯಾವ ಸಮಯದಲ್ಲಿ ಏನು ಕೇಳಿದ್ರು ಅದನ್ನ ತಕ್ಷಣ ನೀವು ನೆರವೇರಿಸಿಕೊಡ್ಬೇಕು. ನಿಮಗಿಷ್ಟ ಇಲ್ಲದೆ ಇದ್ರು ನನ್ನ ಸ್ನೇಹಿತರು ನನಗಿಷ್ಟ, ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ. ಒಪ್ಗೆನಾ? ಆಯ್ತು, ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ನಂದು ಒಂದು ಕಂಡೀಷನ್ ಇದೆ, ನೀನು ಒಪ್ಕೋಬೇಕು. ಏನದು? ಸ್ವಪ್ನ ಇನ್ನೂ ಚಿಕ್ಕ ಹುಡುಗಿ, 3 ತಿಂಗಳು ರೆಸ್ಟ್ ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಯಾವತ್ತೂ ಒಂದು ದಿನ ಬಲಾತ್ಕಾರ ಮಾಡಿದೆ ಅಂದ್ರೆ ಪ್ರತಿದಿನ ಮಾಡೋಕ್ಕಾಗತ್ತೆ? ಹಾಗೆ ಆಗಲಿ, ಆದ್ರೆ ನೀವು ಶ್ರೀಮಂತರು, ಯಾವತ್ತು ಯಾವ ಕಡೆ ತಿರುಗ್ತೀರಿ ಯಾರಿಗೆ ಗೊತ್ತು. ಅದಕ್ಕೆ ಈಗ ನಾನು ಹೇಳಿದ ಕಂಡೀಷನ್ಸ್ ಎಲ್ಲ ಸೇರಿಸ್ಕೊಂಡು ನಿಮಗೂ ನನಗೂ ಒಂದು ಅಗ್ರಿಮೆಂಟ್ ಆಗೋದು ಒಳ್ಳೇದು. ಏನಂತೀರಿ? ಕತ್ತೋರಿ ಕಾನಿತ್ತುಲ ನೀ ಮತ್ಕೌ ಸುಭದೀಪ್ತ ರಂಗದ ಮಣಿ ಶುಭ್ರೇತರ ಪ್ರಭ ಕೈಹಾಬೋದ ಮಣಿಂದ ಸತ್ಪಣಿ ಮಣಿ ಭ್ರಾಜ್ವಲ ನೀ ಮಾನ್ಯೋ ಭಗವಾನ್ ಪುರಾಣ ಸದಾ ಮಂಗಳಂ. ಲತಾ, ಲತಾ, ಅಯ್ಯೋ ಲತಾ, ಬಾಲ ಕೆಲಸಿದೆ. ನನಗೇನ್ ಗೊತ್ತ ಅವ್ನ್ ಬರ್ತಾನೆ ಅಂತ? ಬೇಕುಪ್ನರ್ ಬಗ್ರೆ ಯಾವತ್ತಲ್ಲಿ ಬರ್ಬೇಕು ಯಾವತ್ತಲ್ಲಿ ಬರ್ಬಾರ್ದು ಒಂದು ಗೊತ್ತಾಗಲ್ವಲ್ಲ ಅವರಿಗೆ. ಯಾಕೋ ಹಾಗೆ ಸೂರ್ ಕಿತ್ತೋ ನನಗೆ ಕೂಗ್ತಾ ಇದೀಯಾ? ಏನಾಯ್ತು ನಾಗರಾಜ? ಆ ರೋಲ್ ಕಾಲ್ ಗೋಗೋರ್ದು ತಾಂಬೂಲ ತಟ್ಟೆಲಿ 5 ಲಕ್ಷ ರೂಪಾಯಿ ನೆಟ್ಟು ಕ್ಯಾಶ್ ಇಟ್ಟು ಆ ಸ್ವಪ್ನನ ರೇಪ್ ಮಾಡು ಅಂತ ಹೇಳ್ದೆ. ಅವನೇನೋ ಮಾಡ್ದ ಓಕೆ, ಆದ್ರೆ ಯಾಕೆ? ಯಾಕೆ? ಸ್ವಪ್ನ ಕೆಟ್ಟೋಗಿರೋ ಹೆಣ್ಣು, ಅವಳನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ತಕ್ಷಣ ಪಕ್ಕದಲ್ಲೇ ಇದ್ದ ನಾನು ತ್ಯಾಗದ ಪ್ರತಿರೂಪ ತರ ಟಕ್ ಅಂತ ಇದ್ದು ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಭುವನೇಶ್ವರಿ ಸಕಲ ಆಸ್ತಿನ ಅನುಭವಿಸ್ಬಿಡಣ ಅಂತ ಹೇಳಿ ಆಗ್ದೆ ಗುರು. ಏನಾಯ್ತು? ಆ ರೋಲ್ ಕಾಲ್ ನನ್ ಮಗ ಸ್ವಪ್ನ ನಾ ಮದುವೆನೇ ಆಗ್ಬಿಟ್ಟಲ್ಲ. ಇದು ನಾನು ಏನು ಮಾಡಿ, ಏನು ಮಾಡಿ, ಏನು ಮಾಡ್ಬೇಡ. ಯಾರೇನಾಳೆ ಜಂಬಿಗೆ ಹಳದಿ ಬಟ್ಟೆ ಸುತ್ತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಅಂತ ತಿರುಪೆ ಬೆಡ್ತಾ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಳ್ಬಾ. ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ? ಆ ರೌಡಿನ ಕರ್ಕೊಂಡ್ ಬಂದವಳು ಕುತ್ತಿಗೆ ಗಂಟ್ ಹಾಕಿದ್ಯಲ್ಲ. ಅವನ್ ಮಾಡೋ ತಪ್ಪಿಗೆ ಇವಳಿಗೆ ಯಾಕೆ ಶಿಕ್ಷೆ ಅಂತ ಆ ರಾಮಕೃಷ್ಣ ಶೂಟ್ ಮಾಡಿ ಸಾಯಿಸೋದ್ಬಿಟ್ಟು ಮನೆ ಹಳಿನಾಗ ಮಾಡ್ಕೊಂಡಿದ್ಯಲ್ಲ. ಸ್ವಪ್ನನೇ ಬಾಯಿ ಮುಚ್ಕೊಂಡು ಒಪ್ಕೊಂಡಿರ್ಬೇಕಾದ್ರೆ ನೀವ್ಯಾಕೆ ಹೀಗಾಡ್ತಾ ಇದ್ದೀರಾ? ಅವಳ ಯಾಕೆ ಬಾಯಿ ಮುಚ್ಕೊಂಡಿದ್ದಾಳೆ ಅಂದ್ರೆ ನಿನ್ ಮೇಲಿನ ಬೈಕೆ ಅಲ್ವೋ? ಅವಳಿಗೆ ನನ್ ಮೇಲಿರೋ ನಂಬಿಕೆ ಕಣೋ. ನಾನ್ ಮಾಡ್ತಾ ಇರೋದೆಲ್ಲ ಅವಳು ಒಳ್ಳೇದಕ್ಕೆ ಅಂತ ಅವಳು ಚೆನ್ನಾಗಿ ಗೊತ್ತು. ಹೌದಮ್ಮ, ಆತ್ಮವಿಶ್ವಾಸ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನಿನ್ ತಾಯಿ ಅಂತ ನಿನ್ ಧೈರ್ಯ ಸಾಹಸನ ನಮ್ ಲೇಡೀಸ್ ಕ್ಲಬ್ ಹೊಗ್ಳತರಮ್ಮ. ಎಂತ ಸ್ಥಿತಿಲೇ ಆಗ್ಲಿ ದೇರ್ ದೇವಿಲಾಗಿ ಎಂತ ನೀನು ಮಗಳು ವಿಷಯದಲ್ಲಿ ಯಾಕೆ ಮಾತ್ರ ಪಟ್ಟೆ? ಶಭಾಷ್, ಇಷ್ಟು ದಿವಸಕ್ಕೆ ತನ್ನ ತಂಗಿ ಬಗ್ಗೆ, ತಾಯಿ ಬಗ್ಗೆ, ಮನೆತನದ ಗೌರವದ ಬಗ್ಗೆ ಇಷ್ಟೊಂದು ಆಳವಾಗಿ ಯೋಚಿಸಿದಿರಾ ಅಂತಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಹೇಳ್ತೀನಿ, ನಿಮ್ಮ 3 ಜನನ
ಅತಿ ಮುದ್ದಿನಿಂದ ಗಂಡ ದಿಕ್ಕಿಲ್ದಲೆ ಸಾಕದೆ. ಅವರಿದಾರೋ ಇಲ್ವೋ, ಆ ದುಃಖನ ಆ ನೋವನ ಹಿಂಸನ ನಾನು ನುಂಗ್ಕೊಂಡು ತಂದೆ ಕೊರತೆ ನಿಮಗೆ ಬಾರದ ಹಾಗೆ ನೋಡ್ಕೊಂಡೆ. ನನ್ನ ಹಣನ, ನನ್ನ ಧೈರ್ಯನ, ನನ್ನ ಪ್ರೆಸ್ಟೀಜ್ನ ನೋಡಿ ಹೆದರ್ಕೊಳ್ಳೋ ಈ ಜನ ಸೆಂಟಿಮೆಂಟ್ ಅನ್ನೋ ಒಂದೇ ಒಂದು ವೀಕ್ ಪಾಯಿಂಟ್ ಇಟ್ಕೊಂಡು ಎಲ್ಲಿಂದ್ರೆ ಅಲ್ಲಿ, ಯಾವಾಗ ಅಂದ್ರೆ ಅವಾಗ ಕೆಟ್ಟ ಕೆಟ್ಟ ಮಾತುಗಳಿಂದ ನನ್ನನ್ನು ಚುಚ್ಚಿ ಚುಚ್ಚಿ ಹಿಂಸಿಸ್ತಾ ಇದ್ರು. ಗಂಡ ಬಿಟ್ಟೋಳು ಗಂಡ ಬಿಟ್ಟೋಳು ಅಂತ ನನ್ನನ್ನು ಹುಚ್ಚೆ ಬರಿಸ್ತಾ ಇದ್ರು. ನನ್ನ ಗುಂಡಿಗೆನ ಬಂಡೆ ಮಾಡಿಕೊಂಡು ಪರಿಸ್ಥಿತಿನ ಎದುರಿಸ್ದೆ. ಒಂದು ಹೆಣ್ಣಿಗೆ ಬಲಾತ್ಕಾರ ಆದ್ರೆ ಜನಗಳ ಬಾಯಿಗೆ ಸಿಹಿ ಸಿಕ್ಕ ಹಾಗೆ, ಇಷ್ಟ ಬಂದಾಗ ಮಾತಾಡ್ತಾರೆ. ಪ್ರತಿಯೊಬ್ಬರು ಸಹಾನುಭೂತಿ ತೋರಿಸೋ ಹಾಗೆ ಮಾತುಗಳ ಬಾರದಿಂದ ಚುಚ್ಚಿ ಚುಚ್ಚಿ ಕೊಲ್ತಾರೆ. ಅದಕ್ಕೆ ರೇಪ್ ಮಾಡಿದವನಿಗೆ ಅವಳನ್ನ ಕಟ್ಟಿಬಿಟ್ರೆ ಆಡೋ ಬಾಯಿಗೆ ಬೀಗ ಹಾಕ್ದಾಗುತ್ತೆ. ಸ್ವಪ್ನ ಅಮೆರಿಕ ವಿಮಾನ ಹತ್ತೋವರೆಗೂ ರೋಲ್ ಕಾಲ್ನ ಅಡ್ಡವಾಗಿ ಇಟ್ಕೊಂಡಿರ್ತೀನಿ. ಅವಳು ವಿಮಾನ ಹತ್ತಿದ ದಿನ ರೋಲ್ ಕಾಲ್ನ ಸಾವಿನ ಮುಹೂರ್ತ ಇದೇ ಈ ಭುವನೇಶ್ವರಿಯ ನಿರ್ಧಾರ. ನಾನು ಬಂದ್ಬಿಟ್ಟೆ ಮತ್ತೆ ಅತ್ತೆ. ಏಯ್ ಸಾರಿ ಗುರು, ಬಂದ್ಬಿಟ್ವಿ ಟೆಂಟ್ ಕಿತ್ತಾಗಿ ಜಾಂಡ ಉಡಕ್ಕೆ. ಸ್ವಪ್ನ, ಎಲ್ಲಿ ನನ್ನ ಹೆಂಡತಿ ಸ್ವಪ್ನ? ಸ್ವಪ್ನ ಏನಪ್ಪ ಬಾಗ್ಲಲ್ಲೇ ನಿಂತ್ಬಿಟ್ಟೆ, ಒಳಗ್ ಬಾ. ಹಾಗೆ ಒಳಗ್ ನುಗ್ಗೋಕೆ ನಾನೇನು ಗೂಳಿನೆ? ಮೊದಲನೇ ಸಲ ಅಳಿಯ ಅತ್ತೆ ಮನೆಗೆ ಬರ್ತಾ ಇದ್ದಾನೆ, ಆರ್ತಿ ಬೆಳಗಿಸೋದ್ ಬೇಡವೆ. ಹಾಗೆ ಆಗ್ಲಿ. ವಿಶಾಲಿ, ಉಮಾ, ಆರ್ತಿ ತಗೊಂಬನ್ನಿ. ಏನು ಭುವನತ್ತೆ, ನಾನಿಂದು ಈ ಮನೆ ಹೊಸಲು ತುಳಿದಿಲ್ಲ, ನಿಮ್ ಛತ್ರಿ ಬುದ್ಧಿ ತೋರಿಸ್ತಾ ಇದ್ದೀರಲ್ಲ. ಕೆಲಸದವರಿಂದ ಆರ್ತಿ ಎತ್ತಿಸ್ಕೊಳ್ಳೋಕೆ ನಾನೇನು ಫುಟ್ಪಾತ್ನವನಲ್ಲ. ಈ ಮನೆ ಅಳಿಯ ನಾನು, ಉಸ್ತಾದ್ ಬಹದ್ದೂರ್ ರೋಲ್ ಕಾಲ್ ರಾಮಕೃಷ್ಣ. ನನ್ನ ಸ್ವಪ್ನ ಇಲ್ಲ ನೀವು ಆರ್ತಿ ಬೆಳಗಿಸ್ಬೇಕು ಅಂದ್ರೇನೆ ಈ ಕಾಲು ಈ ಹೊಸಲು ದಾಟೋದು, ಇಲ್ಲ ಅಂದ್ರೆ ಅಬೌಟ್ ಟರ್ನ್. ಸರಿಯಪ್ಪ, ನಾನೇ ಬೆಳಗ್ತೀನಿ, ನಿನ್ನ ಮುಖಕ್ಕೆ ಮಂಗಳಾರ್ತಿ. ಸ್ವಪ್ನ ಏ ಹುಯಿನ ಬಾತ್. ಏನ್ ಬಾವ ಕರಡುಗಂಬದ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಇಡೀ ಛತ್ರಿನ ಅಂದ್ರೆ ಈ ಬಟ್ಟೆ ಒಗೆದು ಒಂದು ತಿಂಗಳಾಯ್ತು, ಈಗ ಈ ಮನೆಗೆ ಬಂದ್ಮೇಲೆ ಇಲ್ಲಿಯ ಸ್ಟೇಟಸ್ ತಕ್ಕಂತ ಇರ್ಬೇಡವೆ. ಬಾ, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ, ನಡಿ ಅಂದ. ಸ್ನಾನ ಅಂದ್ರೆ ಇದು ಕೆರೆಳ್ ಮುಳ್ ಗೆದೋಳ್ತಿದ್ ನಮ್ಗೆ ಈ ಬಂಗ್ಲೆನಲ್ಲಿ ಅದು ಹುಲ್ಗಾವಲು ಮೇಲೆ ಸ್ನಾನ ಮಾಡೋದು ಅಂದ್ರೆ ಬಲು ಮಜಾ ಕಣು. ಏ ಬಿಡುತ್ತಿದೆ ನೀರ್ ತಗೊಂಡ್ರೆ ಕಾರ್ಯ ಹೊಟ್ಟು ಒಂದೇ ಕಣ್ರ ಯಾ ಬಂದೆ. ಯಾವ ಜನ್ಮದಲ್ಲಿ ಕೆಟ್ಟ ಮಕ್ಕಳಿಗೆ ಏನ್ ಮಾಡಿದ್ನೋ, ಏನ್ ಗತಿ ಬಂದ್ಬಿಟ್ಟು ಯಾ ಪರಮಾತ್ಮ. ಯೋ ಚೋಳಿ ಆಗಿದೆ ಬೇಗ ತಗೊಂಡ್ರೆ. ಬಾ ನನ್ನ ಹೆಂಡತಿ, ನನ್ನ ಪಕ್ಕದಲ್ಲಿ ಕೂತ್ಕೋ. ಅತ್ತೆ ಹೊಟ್ಟೆ ಹಸ್ದು ಚಂಡೆ ಬಾರಿಸ್ತಾ ಇದೆ, ತಿಂಡಿಯಲ್ಲಿ ತಿಂಡಿಯಲ್ಲಿ ಬಿಸಿ ಬಿಸಿ ಮಸಾಲೆ ಸಾಂಬಾರ್ ಯಾರ್ಗ ಹಾಕ್ಲಿ? ನಾನು ಮಾಡಿದ ಮಸಾಲೆ ಸಾಂಬಾರ್ ಮಾಯಾ ಇಲ್ಲಿ ತಿಂಕಳಲ್ಲ ಗುಡು. ಅಯ್ಯೋ ಇರ್ಮನೆ ತಾಯೋಗ, ಇರೋ ಇಡ್ಲಿ ಎಲ್ಲ ಇವರೇ ನೋಡ್ಬಿಟ್ರೆ ತಿರುಗಿಟ್ರು ಬಿಡ್ಲಿ ಮಾಡ್ಬೇಕಲ್ಲಪ್ಪ. ಮತ್ತೆ ಮಸಾಲೆ ರುಬ್ಬೇಕಲ್ಲಪ್ಪ. ನಿಧಾನವಾಗಿ ತಿನ್ನು ವೆಂಕ, ನಿಧಾನವಾಗಿ, ಹೊಟ್ಟೆ ತುಂಬಾ ತಿನ್ನು. ಬೇರೆಯವ್ರ ಹೊಟ್ಟೆ ತುಂಬಾ ತಿನ್ನೋದು ನೋಡೋದು ಅಂದ್ರೆ ನನಗೆ ತುಂಬಾ ಖುಷಿ. ಹ್ಮ್
ಬೆಳಿಗ್ಗೆ ಬೆಳಿಗ್ಗೆನೆ ಆಪಲ್ ತಿನ್ನೋದು ಮೈಗೆ ಬಹಳ ಒಳ್ಳೇದು. ಮತ್ತೆ ಚಿಕನ್ ತಿನ್ನೋದು ನನಗೆ ಬೋ ಇಷ್ಟ. ನಮ್ಮ ಶಿಷ್ಯಂದ್ರಿಗೆ ಚಿಕನ್ ಅಂದ್ರೆ ಭಾರಿ ಇಷ್ಟ. ನೀವು ತಿಂತೀರಾ ಗುರು? ಹೊಟ್ಟೆ ತುಂಬಾ ಹಸಿತಾಯ್ತೆ ಗುರು. ಇದ್ದು ಇಡ್ಲಿ ದೋಸೆ ಎಲ್ಲ ಏನೇನ ಮಗ ತಿಂದು ಗುಂಡಾಂತ ಮಾಡಿಬಿಟ್ಟ. ತಿಂಡಿ ತಗ ಬಾರೆ ಬಾರೇನಾ? ನೀನೇನ್ ನನ್ ಕುತ್ತಿಗೆ ತಾಳಿ ಕಟ್ಟಿದ ಗಂಡನೆಯ? ಹೆಚ್ಚಿಗೆ ಏನಾರ ಮಾತಾಡಿದ್ರೆ ಕಿತ್ತು ಕೈಯ ಕೊಟ್ಬಿಡ್ತೀನಿ. ನಾನ್ಸೆನ್ಸ್! ಮತ್ತೆ ಇದು ಅತಿ ಆಗೋಯ್ತು. ನಿಮ್ ಮನೆ ಕೆಲಸದವಳು ನನ್ನ ಶಿಷ್ಯನ ಅವಮಾನ ಮಾಡ್ತಾಳೆ ಅಂದ್ರೆ ಅದು ನನಗೆ ಅವಮಾನ ಮಾಡಿದಾಗ ಇನ್ನೊಂದು ಸೆಕೆಂಡ್ ನಾನು ಇರೋದಿಲ್ಲ. ನಡೀರ, ನೀವ್ಯಾರು ಹೋಗ್ಬೇಕಾಗಿಲ್ಲ, ಕೂತ್ಕೊಳ್ಳಿ. ಇನ್ಮೇಲೆ ನಿಮಗೇನ್ ಬೇಕು ಎಲ್ಲ ವ್ಯವಸ್ಥೆನೂ ನಾನ್ ಮಾಡ್ತೀನಿ. ಅಮ್ಮರೇ, ಉಮಾ, ಉಮೇಶ್, ಇನ್ಮೇಲೆ ರಾಮಕೃಷ್ಣ ಅವನ ಸ್ನೇಹಿತರು ಏನ್ ಹೇಳ್ತಾರೋ ಅದನ್ನ ನೀವು ಕೇಳಬೇಕು ಅಷ್ಟೇ. ನೀನ್ ಎಲ್ಲಿಗೆ ಹೋಗ್ತೀಯ? ಕೂತ್ಕೊಳ್ಳ. ಇವಾಗ ನಿನಗೂ ಬಂತು ಯೋಗ? ನೀವ್ ಹೀಗೆ ಬಿಟ್ರೆ ಮನೆ ಎಕ್ ಕೂಟೋಗ್ಬಿಡತ್ತೆ ಮೇಡಮ್. ಏನಾಯ್ತು ನಾಗರಾಜ್? ನೀವೇನೋ ಅವ್ರು ಕೇಳಿದ್ದೆಲ್ಲ ಕುಡಿಸ್ಬಿಡಿ ಅಂತ ಆರ್ಡರ್ ಮಾಡ್ಬಿಟ್ರಿ. ಒಳ್ಳೆ ಉಚ್ಚ ಆಸ್ಪತ್ರೆ ಇರೋ ಮೆಂಟ್ಲ್ ನನ್ ಮಕ್ಕಳನ್ನ ಎಕ್ಸಿಬಿಷನ್ ಕರ್ಕೊಂಡಾದಂಗಾಯ್ತು ನನ್ನ ಸ್ಥಿತಿ. ಒಬ್ಬ ಐಸ್ ಕ್ರೀಮ್ ಬೇಕು ಅಂತಾನೆ, ಇನ್ನೊಬ್ಬ ಲುಂಗಿ ಬೇಕು ಅಂತಾನೆ, ಇನ್ನೊಬ್ಬ ಕಾಚಾ ಬೇಕು ಬಾಡಿ ಬೇಕು ಅಂತಾನೆ. ಅವ್ರು ಕೇಳಿದ್ದೆಲ್ಲ ಕುಡಿಸಿ ಕುಡಿಸಿ ಜೇಬಲ್ಲಿನ ದುಡ್ಡೆಲ್ಲ ಎಣಿಸಿ ಎಣಿಸಿ ನನ್ ಕೈ ಬಿದ್ದೋಯ್ತು ಮೇಡಮ್. ಕೇವಲ ಮೂರ್ ಗಂಟೆಲಿ 35,000 ರೂಪಾಯಿ, ಛೀ, 45,000 ರೂಪಾಯಿ ಖರ್ಚಾಗುತ್ತೆ ಮೇಡಮ್. ಓ ಡ್ಯಾಮೇಜರ್, ಎಲ್ಲೆಲ್ಲ ನೀನು ಹುಡುಕೋದು? ಒಳ್ಳೆ ಕಂಟ್ರಿ ಸರಾಯಿ ತಗೊಂಬ ಅಂತ ಹೇಳಿದ್ರೆ ಕಳ್ಬಟ್ಟಿ ಸರಾಯಿ ತಂದಿದ್ಯಲ್ಲಯ್ಯ. ಅಲಯ್ಯ, ನಾಳೆ ನೋಡು ಯಾಕೆ ಬಡ್ಕೋತಾ ಇದೆ ಅತ್ತೆ? ನೀವಾದ್ರೂ ಹೊಸ ಹೇಳಿ ಅತ್ತೆ. ಶೇಟ ಅತ್ತೆನ? ಯಾರೋ ನಿಮ್ಮ ಅತ್ತೆ? ಕತ್ತೆ ಕತ್ತೆ, ನನ್ನ ಕತ್ತೆ ಅಂತೀಯ ಅಣ್ಣ? ರೋಲ್ ಕರಣ್ ಸಾಂಬ ಅತ್ತೆ, ನೀನ್ ಹೋಗ್ತೀನಿ ಅಂತಂದ್ರೆ ರಾಮಕೃಷ್ಣ ಹೊರಟು ಹೋಗ್ತಾನೆ. ಮ್ಯಾನೇಜರ್? ಹಾ, ಅರ್ಥ ಆಯ್ತು ಬಿಡಿ. ಅರ್ಥ ಆಯ್ತಾ? ತಗೋ ಒಂದ್ ಬಿಸ್ಕತ್ ಬ್ರಾಂದಿ ತಗೊಂಬ. ಡ್ಯಾಮೇಜರು ಯಾರೇ ನೀ ದಂಡಪಿಂಡ ಅಂದಿದ್ದು? ನಿಮ್ಗಲ್ಲ ಸ್ವಾಮಿ, ನಮ್ಮ ಫ್ಯಾಕ್ಟ್ರಿಲಿ 4 ಜನ ಡಿಪಿಗಳವ್ರೆ, ಅವ್ರಿಗೆ ಅಂದಿದ್ದು. ಹೌದಾ? ಬಚಾವಾದೆ ಬಿಡು. ಏನಮ್ಮ, ನಮ್ ಪ್ಯಾಟೆಗ್ ನಮ್ಮ ಮಾವ ನಾನು ಹೆಂಗೆಂಗ್ ನೋಡ್ಕೊಂಡು ಹಂಗೆ ನೀನ್ ನಿನ್ ಮಗಳು ನೋಡ್ಕೋಬೇಕು. ಹೆಂಗೆಂಗ್ ಅಂತ ಹೊಸಿ ಬಿಡ್ಸಿ ಹೇಳು ಸಾಕವ. ಹೆಂಗ ನೋಡ್ಕೈಲಿ?
ನಮ್ಮ ಹೀರೋಯಿನ್ ನಾನಿಂಗೆ ಗಂಡ ಇನ್ನು ನೀ ನಂಗೆ ಕಲತ್ತಲು ಈ ಲೈಫ್ ಎಂತ ಚೆನ್ನ ಪಾರಮ್ಮ ಹೀರೋಯಿನ್ ನಾವು ನಿಂಗೆ ಗಂಡ ಇನ್ನು ನೀ ನಂಗೆ ಕಲತ್ತಲು ಈ ಲೈಫ್ ಎಂತ ಚೆನ್ನ ನೋಡ ಬೇಡಮ್ಮ ಇವಳು ನಿನ್ನ ಸಲ್ತಿ ಅಲ್ಲಮ್ಮ ನಿನ್ನೆಲ್ಲಿ ಪ್ರೇಮ ನಂಗಮ್ಮ ಅಕ್ಕೆ ಈ ಸಕ್ಕಸ್ಸು ಕೇಳಮ್ಮ ಮನೆ ಮಗನ ಬಾರಯ್ಯ ಹೆಂಡತಿ ಸೀರೆ ಒಗೆಯಯ್ಯ ಅವಳ ಮೇಲೆ ದರ್ಬಾರು ಮಾಡೋದಿನ್ನು ಸಾಕಯ್ಯ ಪೊಲೀಸು ಕರೆಯೋಕೆ ನೋಡ್ಬೇಡ ಕಾಣು ಮಾಡೆನ ಲೂಟಿಯ ಮಾಡಿ ಡ್ಯೂಟಿಯ ಮಾಡೆನ ಲೂಟಿಯ ಮಾಡಿ ಡ್ಯೂಟಿಯ ಎಣ್ಣೆ ಹಾಕಿ ಅತ್ತೆಯ ಕಂಗಳು ಆಗಲಿ ಕೆಂಪದೆ ಕಮ್ಮತ್ತು ಮಜ್ಜುಮ್ಮಂತು ಅತ್ತೆಗೆ ತಲೆ ದಿಮ್ಮಂತು ಬಿಪಿಯು ಹೆಚ್ಚಾಗಿ ಪಡ್ಕೊಳ್ಳಿ ಸಿಮ್ಮಗೆ ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ ಮಾಲೀಶ್ ಮಾಡು ಬರೆ ಸಾಕಿ ಮೈಗೆ ಕಂಪಗೆ ಕಣ್ಣಿಗೆ ಸಂಪಗೆ ವಿಶ್ರಾಂತಿ ಬೇಕೇ ಬೇಕು ನಿಮ್ ವಿಶ್ರಾಂತಿ ಬೇಕು ಯಾರ ಮಾತು ಸರಿ ಅಂತ ಪಂತೆ ಕಟ್ಟಲ್ವಾ ಏನ್ ಆರು ಗ್ಲಾಸ್ ಹಾಲಿದೆ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹಾಲು ಕುಡಿತಾರೋ ಅವರೇ ಗೆದ್ರು ಅಂತ ವಿಶ್ರಾಂತಿನೋ ಮನುಶಾಂತಿನೋ ನೋಡೇ ಬಿಡೋಣ ನನ್ನ ಹತ್ರ ಸೋಲೆ ಇಲ್ಲ ಮಾವ ಇಟ್ಕೊಳಮ್ಮ ಕೇಳಿದ್ರೆ ಸರಿ ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಈ ಸೀರೆ ಬಿಚ್ಚು ಆ ಸೀರೆ ಬಿಚ್ಚಿ ಈ ಸೀರೆ ಉಟ್ಕೋ ಅಂದೆ ದೇವಲೋಕದಿಂದ ಬಂದ ಅಪ್ಸರೆ ಹಾಗೆ ಇದ್ದೀಯ ಈ ನಿನ್ನ ಸುಂದರವಾದ ಕೊರಳಿಗೆ ಇದೊಂದೇ ಕಮ್ಮಿ ಒಂದು ಮಾತು ನೀನಾಗಿ ಮನಸ್ಸು ಬದಲಾಯಿಸಿ ನನ್ನ ಹತ್ರ ಬರೋವರೆಗೂ ನಾನು ನಿನ್ನನ್ನು ಮುಟ್ಟಲ್ಲ ಹಾಯಾಗಿ ನಿದ್ದೆ ಮಾಡು ಒಂದು ಕ್ಷಣದ ಮಾನಸಿಕ ವೇದನೆ ನಿನ್ನ ಕೈಯಲ್ಲಿ ತಡ್ಕೊಳ್ಳೋಕಾಗ್ಲಿಲ್ಲ ರಮೇಶ್ ಪ್ರತಿನಿತ್ಯ ಹೇಗೆ ತಡ್ಕೋತಾನೆ ಅಂತ ಅರ್ಥವಾಯ್ತಾ ಸಾರಿ ರಮೇಶ್ ಆಡಂಬರದ ಜೀವನದಲ್ಲಿ ನನ್ನ ಹೆಣ್ಣು ಅನ್ನೋದನ್ನ ಮರ್ತ್ಬಿಟ್ಟಿದ್ದೆ ಈಗಾದ್ರೆ ಬುದ್ಧಿ ಬಂತಲ್ಲ ಥ್ಯಾಂಕ್ ಯು ರಾಮಕೃಷ್ಣ ಥ್ಯಾಂಕ್ ಯು ವೆರಿ ಮಚ್ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯ ಥ್ಯಾಂಕ್ಸ್ ನೀವು ಹೇಳಬೇಕಾದ್ರೆ ಸರಳ ಆಗಿ ಬರ್ತೀನಿ ಥ್ಯಾಂಕ್ ಯು ಸರಳ ಸ್ವಪ್ನ ಸ್ವಪ್ನ ಓ ಇಲ್ಲಿ ಕೂತಿದೆಯಾ ನೋಡಿ ನಾನು ನಿನಗೋಸ್ಕರ ಏನು ತಂದಿದ್ದೀನಿ ಅಂತ ನಾನು ಮುದುಕನ ವಯಸ್ಸಿನಲ್ಲಿ ಬಂದಾಗ ನೀನ್ ನನಗೆ ಏನು ಕೊಟ್ಟಿದ್ಯೋ ಅದನ್ನೇ ನಾನು ತಂದಿದ್ದೀನಿ ಸ್ವಲ್ಪ ನೋಡು ನಾನು ಅದನ್ನ ಪ್ರೀತಿಯನ್ನು ಕೊಟ್ಟಿದ್ದೀನಿ ಅದನ್ನ ತೆಗಿಬೇಡ ಇದನ್ನೆಲ್ಲ ತಗೊಂಡು ಹೋಗಿ ಆ ತಾಕಮ್ಮನಿಗೆ ಕೊಡು ದಿನ ರಾತ್ರಿ ಅವಳ ಮನೆಗೆ ಹೋಗ್ತೀಯಲ್ಲ ಓ ಅದಾ ವಿಷಯ ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ ಅಂತ ನೀನು ತಿಳ್ಕೋಬೇಕು ಅಲ್ಲ ಬಾ ನನ್ನ ಜೊತೆ ಬಾ ರಾಮಕೃಷ್ಣ ಏನಿದೆಲ್ಲ ನನ್ನ ಮಗಳಾಗಿ ನಡುರಾತ್ರಿಯಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ ನಾನು ಏನ್ ಮಾಡಿದ್ರು ಕೇಳ್ಕೂಡ್ದು ಅಂತ ಮೊದ್ಲೇ ಹೇಳಿದ್ನಲ್ಲ ನಾನು ನಿಮ್ಮ ಮಗಳನ್ನು ತಿನ್ನೋದು ಇಲ್ಲ ಸಾಯಿಸೋದು ಇಲ್ಲ ನಡಿ ನೀನಿನ್ನೂ ನನ್ನನ್ನು ಮರ್ತಿಲ್ವಮ್ಮ ಸ್ವಪ್ನ ನೀವೇನಪ್ಪ ಇವ್ರ ಜೊತೆಲಿ ಅದು ಈ ಮನೆಯಲ್ಲಿ ದಿಕ್ಕು ತಪ್ಪು ಅಲಿತಾ ಇದ್ದಿದ್ದು ನನ್ನ ಈ ಮಹಾನುಭಾವ ತನ್ನ ಹತ್ರ ಕರ್ಕೊಂಬಂದು ಇಟ್ಕೊಂಡಿದ್ದಕ್ಕೆಮ್ಮ
ನಿಮ್ ಯೋಗಕ್ಷೇಮ ಎಲ್ಲ ನನಗೆ ಗೊತ್ತಾಗ್ತಿರೋದು. ಏ ಸುರಸುರು ಬತ್ತಿ, ಈಗಲಾದ್ರೂ ಅರ್ಥವಾಯ್ತಾ ದಿನ ರಾತ್ರಿ ನಾನು ಎಲ್ಲಿಗೆ ಬರ್ತೀನಿ ಅಂತ? ಅಪ್ಪ ಬನ್ನಿಪ್ಪ, ನಮ್ಮ ಮನೆಗೆ ಹೋಗೋಣ. ಖಂಡಿತ ಬರ್ತೀನಮ್ಮ. ನಿನ್ನ ಮದುವೆ ಆಗಿ ನೀನು ಗಂಡಿನ ಮನೆಯಲ್ಲಿರುವಾಗ ತಪ್ಪದೇ ಬರ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಅಮ್ಮ ರಾಕ್ಷಸಿ ಅಲ್ಲಪ್ಪ. ನೀವಿಲ್ಲ ಅನ್ನೋ ಕೊರತೆ ಆ ಮನೆ ತುಂಬಾ ಇದೆ. ಬನ್ನಿಪ್ಪ, ನಾನು ಅಮ್ಮಗೆ ಹೇಳ್ತೀನಿ. ಪ್ಲೀಸ್ಪ್ಪ ಬನ್ನಿ, ನಮ್ಮ ಮನೆಗೆ ಹೋಗೋಣ. ಮಗಳು ಮಮತೆಯಿಂದ ಕರೀತಿದ್ದಾಳೆ, ಒಪ್ಕೊಳ್ಳಿರಾರೆ. ನಾನು ಅಲ್ಲೇ ಠಿಕಾಣಿ ಹಾಕಿದ್ದೀನಲ್ಲ, ಆ ಮಹಾತಾಯಿ ಏನು ಮಾತಾಡದ ಹಾಗೆ ನಾವು ನೋಡ್ಕೋತೀವಿ. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಈ ಮನೆಯಲ್ಲಿ ನೀವು ಅಥವಾ ನಾನು ಯಾರಾದರೂ ಒಬ್ಬರಿರಬೇಕು, ಒಬ್ಬರಿಗೆ ಅಧಿಕಾರ ಇರಬೇಕು. ಇಷ್ಟು ದಿವಸ ನೀವು ಒಂಟಿಯಾಗಿ ಎಲ್ಲೋ ಬದುಕಿದ್ರಿ, ಈಗ ಬಂಧನ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಇಲ್ಲೇ ಇರಿ, ನಾನೇ ಹೋಗ್ತೀನಿ. ಮಮ್ಮಿ, ಅತ್ತೆ, ಮಮ್ಮಿ, ನಿಮಗೋಸ್ಕರ ಅಲ್ಲ, ನನಗೋಸ್ಕರ, ಕೇವಲ ನನಗೋಸ್ಕರ ಈ ಮನೆ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ. ಈ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ನೀವೇ ಇರಿ. ಹೀಗೆ ಹೇಳ್ತಿದ್ದೀರಿ ಅತ್ತೆ? ಅವರು ನಿಮ್ ಜೊತೆಲಿ ಇರ್ಬೇಕು ಅಂತ ಬಂದ್ರೆ ನಾನು ಇಲ್ಲಿರ್ಬೇಕು ಅಂತೇನು ಬರಲಿಲ್ಲ. ನಿಮ್ಮಿಬ್ಬರನ್ನ ಒಂದು ಮಾಡ್ಬೇಕು ಅಂತ ನಾವು ಕರ್ಕೊಂಡು ಬಂದಿದ್ದು. ಇದು ಗಂಡ ಹೆಂಡತಿ ಜಗಳ, ಮೂರನೇವ್ರ ಇದರಲ್ಲಿ ಪ್ರವೇಶ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅತ್ತೆ, ನಾನು ಗಂಡ ಹೆಂಡತಿ ಅಂತ ಜನರಲ್ ಆಗಿ ಹೇಳಿದ್ನೆ ಹೊರತು ನಿಮ್ ಬಗ್ಗೆ ಏನು ಅನ್ಲಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಏನೋ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಈಗ ನಾನು ಹೇಳೋದಿಷ್ಟೇ, ಹಾಲು ಸಕ್ಕರೆ ಬೇರೆ ಬೇರೆ ಆಗಿರಬಹುದು, ಆದ್ರೆ ಎರಡನ್ನ ಬೆರೆಸಿದ್ರೆ ಅದು ಸಿಹಿ ಹಾಲು ಆಗಲ್ವಾ? ನೋಡು, ನಿನ್ ಹತ್ರ ಬದುಕೋದ್ ಹೇಗೆ ಅಂತ ನೀತಿ ಪಾಠ ಹೇಳಿಸ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ನೀತಿ ಧರ್ಮ ಈ ರಾಮಕೃಷ್ಣ ಇಲ್ದೇ ಇದ್ರೆ ನಿನ್ ಜೈಲ್ಗೆ ಹೋಗ್ತಿದ್ದೆ. ಓಹೋ, ನನ್ನ ಬಗ್ಗೆ ಎಲ್ಲ ವಿಷಯ ಹೇಳೇ ನಿಮ್ಮನ್ನ ಕರ್ಕೊಂಬನ್ನ. ಅತ್ತೆ, ಈಗ ವಿಷಯ ಯಾಕೆ? ಈ ಮನೆಯಲ್ಲಿ ಅವರು ಇರ್ತಾರೆ, ನೀವು ಇರ್ತೀರಿ, ನಿಮ್ ಜೊತೆ ಕಲ್ತು ಬೆರೆತು ನಾವೆಲ್ಲರೂ ಇರ್ತೀವಿ. ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನಾನು ಹೇಳಿದ ಮಾತನ್ನ ನೀವು ಒಪ್ಕೊಳ್ಳೇಬೇಕು. 26ನೇ ತಾರೀಕು 3ನೇ ತಿಂಗಳು ನೀವು ಸ್ವೇಚ್ಛೆಯಿಂದ ನನ್ನ ಜೊತೆ ಮಾಡಿದ ಒಪ್ಪಂದದ ಪ್ರಕಾರ ನೀವು ನನ್ನ ಮಾತಿಗೆ ಬದ್ಧರಾಗಿದ್ದೀರಿ. ಏನು ಹೆದರಿಸ್ತಿದೀಯಾ? ಇಲ್ಲ, ಜ್ಞಾಪಿಸ್ತಾ ಇದ್ದೀನಿ. ಮಮ್ಮಿ ಪ್ಲೀಸ್, ನನಗೋಸ್ಕರ ಒಪ್ಕೊ ಮಮ್ಮಿ. ಏನ್ ಹೇಳ್ತಾ ಇದೀಯ ನೀನು? ಹೌದು, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಿನ್ ಮಾತನ್ನ ನಾನು ಎಷ್ಟು ನಂಬಿದ್ದೀನಿ, ನನ್ನ ಮಾತನ್ನ ನೀನ್ ನಂಬ್ತೀಯ ಅನ್ನೋ ಧೈರ್ಯದ ಮೇಲೇನೆ ನಾನು ಕರ್ಕೊಂಡು ಬಂದಿದ್ದು. ಪ್ಲೀಸ್ ಒಪ್ಕೊ ಮಮ್ಮಿ. ಸೇ ಎಸ್ ಮಮ್ಮಿ ಪ್ಲೀಸ್. ಸರಿ, ನೀವಿರಿ. ಮತ್ತೆ ನೀನು? ನಾನು ಇರ್ತೀನಿ. ಏ ಹುಯಿನ ಬಾತ್. ಸ್ವಪ್ನ, ನೀನು ಅದೇನು ಮೋಡಿ ಮಾಡಿದೆ ಅಂತ ನಿಮ್ಮಮ್ಮ ತಟ್ಟಂತ ಒಪ್ಕೊಂಡ್ ಬಿಟ್ರು? ಮೋಡಿ ಅಲ್ಲ, ನಂಬಿಕೆ. ನನ್ಗೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದ್ದೇ ಇದ್ರೆ ಡ್ಯಾಡಿ ನಿಲ್ಲಿ ಕರ್ಕೊಂಡ್ ಬರ್ತಾನೆ ಇರ್ಲಿಲ್ಲ. ನಿಮ್ ತಾಯಿ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ನನ್ನ ಪ್ರಾಣ. ಮತ್ತು ನಿಮ್ಮ ತಂದೆ? ಸಹಾನುಭೂತಿ. ನಾನಂದ್ರೆ? ಎಲ್ರನ್ನು ಎಲ್ಲ ಪ್ರಶ್ನೆಗಳನ್ನು ಎಲ್ಲ ಸಮಯದಲ್ಲೂ ಕೇಳಬಾರ್ದು. ಕೆಲವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೆಲವು ಸಮಯದಲ್ಲಿ ಕೇಳಿದ್ರೆ ಸಮಾಧಾನ ಹೇಳ್ತಾರೆ. ಎಷ್ಟೇ ಆಗ್ಲಿ, ಓದಿರೋ ಹುಡುಗಿ ಅಲ್ವೇ, ನೀನಾಡೋ ಮಾತುಗಳೇ ನನಗೆ ಅರ್ಥವಾಗ್ತಿಲ್ಲ ಅಂತದ್ರಲ್ಲಿ ನಿನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ? ಹೆದರಿಸಿ ಹಾಲು ಕೂಡ ಕುಡಿಸೋಕ್ಕಾಗಲ್ಲ, ಅದೇ ಜೋಗುಳ ಹಾಡಿದ್ರೆ ವಿಷಾನು ಕುಡಿದು ಬಿಡ್ತೀಯ. ಇದೆ ನನ್ ಹಾಗೆ ಸಿಂಪಲ್ ಆಗಿ ಬರಲ್ಲ, ಒಂದು ಗುಡುಗ್ ಹಾಕ್ ಬರ್ತೀನಿ. ನಿಮ್ ತಾಯಿ ಸೊಂಟದಲ್ಲಿರೋ ಬೀಗದ ಕೈ ನನ್ ಕೈ ತಗೊಂಡು ನೀನು ನಾನು ಹಾಯಾಗಿ ಸ್ವಿಟ್ಜರ್ಲೆಂಡ್ ಹೋಗೋಣ. ಏನ್ ಹೇಳ್ತೀಯ ಡಾರ್ಲಿಂಗ್? ಐಡಿಯಾ ಏನೋ ಬಾಂಬಾಟ್ ಆಗಿದೆ. ತುಂಬಾ ಚಳಿ, ಆಚೆ ಕಡೆ ಮಲ್ಗೋಕೆ ಆಗಲ್ಲ. ನಾನು ಇಲ್ಲೇ ಕೂತ್ಕೋಬಹುದಾ? ಏನಾಗ ನೋಡ್ತಾ ಇದ್ದೀಯಾ? ನಿನ್ ಮನಸ್ ಬದಲಾಗಿ ನೀನೇ ನನ್ನನ್ನು ಮುಟ್ಟೋವರೆಗೂ ನಿನ್ನ ಮುಟ್ಟಲ್ಲ ಅಂತ ಹೇಳಿದ್ರಲ್ಲ. ಅಂದ್ರೆ ಈಗ ನಿನ್ ಮನಸ್ಸು ತುಂಬಾ ಬದಲಾಗಿದೆ.
ನೋಡಲ್ಲ ಇದೆ ನನ್ನ ಮನೆ. ಸ್ವಪ್ನ ರತ್ನ ನಿನ್ನ ಹೆಂಡತಿ ಹೆಸರೇನು? ನನ್ನ ಹೆಂಡತಿ ಹೆಸರು ವಿಶಾಲಿ. ವಿಶಾಲಿ, ಯಾರು ನೀನು? ಓ, ನೀನೇ ನಾ ಹೊಸ್ದಾಗ ಬಂದಿರೋ ದಗಲ್ ಬಾಜಿ. ಇವಳೇ ನಮ್ಮ ಅಮ್ಮ. ಓ ಅಮ್ಮ, ಐ ಮೀನ್ ಮೈ ಅತ್ತೆ. ನಾನ್ ಯಾರು ಗೊತ್ತ? ನಿಮ್ ಮಗ ಅರವಿಂದ್ ಲವರ್. ನಿಮ್ ಮಗ ಯಾವಾಗ್ಲೂ ನನ್ ಮನೇಲೆ ಸಾಯ್ತಾ ಇರ್ತಾನೆ, ಅದಕ್ಕೆ ನಾನೇ ಪರ್ಮನೆಂಟ್ ಆಗಿ ಸೊಸೆ ಸೆಟಪ್ ನಲ್ಲಿ ಬಂದಿಟ್ಟೆ. ಅಂದ್ಹಾಗೆ ಈ ಮುದುಕ ಯಾರು? ಅದು ಕೊಡ್ತಾ ಅಂದ್ರೆ ಅದು ಅದಕ್ಕೆ ಅಂತೆ ಮನೆಯಲ್ಲಿ ಗಂಡದಿಕ್ಕಿರ್ಬೇಕು ಅಂತ ಹೇಳೋದು. ನಿಮಗೆ ಈ ರೀತಿಯಲ್ಲಿ ಹೊಡೆಯಕ್ಕಾಗತ್ತಾ? ನೋ, ಯಾಕಂದ್ರೆ ನಿಮಗೆ ನಿಮ್ ಮಗ ಅಂದ್ರೆ ಮಮತೆ ಹೆಚ್ಚು. ಉಮೇಶ ಸಾರು, ಎರಡು ಬಕೆಟ್ ನೀರು ತಗೊಂಬ. ಓಕೆ. ಏನೋ ಅರವಿಂದ, ಮನೆಯಲ್ಲಿ ಸೀತೆ ಆಗಿರೋ ಹೆಂಡತಿನ ಬಿಟ್ಟು ಈ ಚಿನ್ಮಿಣಿ ಹತ್ರ ಹೋಗೋಕ್ ನಿನ್ ನಾಚಿಕೆ ಆಗಲ್ಲ? ಚಿನ್ಮಿಣಿ ಅಂತ ಚೀಪಾಗ್ ಕಳಿಸ್ತೀರ? ಮೊದ್ಲು ನೆಟ್ ನಿಂತ್ಕೋ. ಮೊದ್ಲು ಆ ಬ್ಲೂ ಬಕೆಟ್ ತಗೋ, ಬ್ಲೂ ಸಾರಿ ಮ್ಯಾಚಿಂಗ್ ಇದೆ ನೋಡು. ಇಳಿತಾ ನಿಶಾ, ಹೇಳಿದ ಅರ್ಥವಾಗತ್ತಾ? ಇವಳು ಯಾರು? ಇವಳು ಜಾತಕ ಏನು? ಎಷ್ಟು ಜನರು ಇವಳು ಇಟ್ಕೊಂಡಿದ್ದಾಳೆ? ಎಷ್ಟು ಜನರು ಇವಳು ಹಾಳು ಮಾಡಿದ್ದಾಳೆ? ಲಿಸ್ಟ್ ಹೇಳ. ಬೇಡ ಬೇಡ, ನಾನು ತಪ್ಪು ಮಾಡ್ಬಿಟ್ಟೆ, ನಾ ಹೊರಟು ಹೋಗ್ತೀನಿ. ಎಲ್ಲಿಗೆ? ಈ ಮನೆ ಸೊಸೆ ಆಗ್ಬೇಕು ಅಂತ ಬಂದಿದ್ಯಲ್ಲ, ನಿಮ್ಗೆ ಸತ್ಕಾರ ಮಾಡ್ಬೇಡುವೆ? ಇನ್ನೊಂದ್ ಸಲ ಈ ಮನೆ ಹೊಸಲು ತುಳಿದ್ರೆ, ಇನ್ನೊಂದ್ ಸಲ ಇವನ್ ನಿಮ್ ಮನೆ ಹೊಸಲು ತುಳಿದ್ರೆ ಹೊಡೆಯೋದು. ಹುಷಾರ್, ಈ ಊರೇ ಬಿಟ್ಟು ಹೊಟ್ಟೋಗ್ತೀನಿ. ದಯವಿಟ್ಟು ನನ್ನ ನಡಿ ಮತ್ತೆ ಲತಾ ಲತಾ, ನಾನು ಬಿಟ್ಟು ಹೊಟ್ಟಯ್ಯ, ನೀವು ಮಾಡ್ಕೊಂಡು ಬಂದ್ಬಿಡ್ತೀನಿ. ಇನ್ನೊಬ್ಬ ಸಲೀಮ, ಅವಳೊಬ್ಬ ಅನಾರ್ಕಲಿ. ಏಯ್ ಲತಾ, ನಾನು ಬಿಟ್ಟು ಹೊಟ್ಟಯ್ಯಲ್ಲಪ್ಪ. ಮಗನಾಗಿ ನೀರು ಬಾಗಣ. ಅರವಿಂದ, ನಿನ್ಗೆ ಏನು ಹೇಳಲಿ? ನಮ್ಮ ಮ್ಯಾನೇಜರ್ ನಾಗರಾಜ್ ಜೊತೆ ಸೆಟಪ್ ಇತ್ತ, ಅದಕ್ಕೆ ತಮ್ಮ ಹೇಳಿದ್ದು. ನೋಡು, ಮನೆಯಲ್ಲಿ ನಂದಾದಿಪದ ಹಾಗೆ ಹೆಂಡತಿ ಇರುವಾಗ ಕತ್ತಲು ಹೋಗ್ತಿಲ್ಲೋ ಮೂರ್ಖ. ಹೋಗಿ ರೆಸ್ಟ್ ಗ ಅಮ್ಮ, ಕರ್ಕೊಂಡೋಗಿ ಅವನ್ನ. ವಿಶಾಲಿ, ನಾನು ತಪ್ಪು ಮಾಡ್ಬಿಟ್ಟೆ, ನಂಗೆ ಕ್ಷಮಿಸ್ಬಿಡು ವಿಶಾಲಿ, ನಾನು ತಪ್ಪು ಮಾಡ್ಬಿಟ್ಟೆ. ಹೇಳೆ, ಕ್ಷಮಿಸ್ತಾಳೆ, ಒಳಗೋಗ ಬನ್ನಿ. ವಿಶಾಲಿ, ಯಾರಿಗೆ ಕಾಫಿ? ಅತ್ತೆಗೆ ತಾನೆ? ಹೌದು. ನೀನು ಎಷ್ಟಲ್ಲ ಹೇಳಿದೆ ಈ ಕೆಲಸ ನೀನು ಮಾಡಬೇಡ ಅಂತ? ಹಾಗಲ್ಲ ಅಣ್ಣ, ಅಭ್ಯಾಸ ಆಗೋಗಿದೆ. ತಪ್ಪಿದ್ರೆ ಅವರು ಸಂಕಟ ಪಡ್ತಾರೆ ಅಷ್ಟೇ ಹೊರತು ಬಯಕಲ್ಲ. ಸರಿ, ನಾನೇ ಕೊಟ್ಟು ಬರ್ತೇನೆ. ನೀನ್ಯಾಕೆ ಬಂದೆ ಇಲ್ಲಿ? ಕಾಫಿ ಕೊಡೋಣ ಅಂತ ಬಂದೆ, ಆದ್ರೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಿದ್ದೆ. ನನಗೊಂದು ಸಂದೇಹ ಆತೆ, ನೀವು ಮಾಡ್ತಿರೋದನ್ನ ಮಾಡಿದ್ರೆ ಮೈ ಗಟ್ಟಿ ಆಗುತ್ತೋ ಅಥವಾ ಮನಸ್ಸು ಕಲ್ಲಂತಾಗುತ್ತೋ? ಅನಾವಶ್ಯಕವಾದ ಪ್ರಶ್ನೆಗಳು ಬೇಕಾಗಿಲ್ಲ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ, ವಿಶಾಲಿಗೆ ಕಾಫಿ ತಗೊಂಡ್ ಬರೋದಕ್ಕೆ ಹೇಳು. ಅದೇ ಅದನ್ನೇ ಹೇಳೋಣ ಅಂತ ಬಂದೆ, ನಾಳೆಯಿಂದ ವಿಶಾಲಿ ಕಾಫಿ ತಗೊಂಡ್ ಬರೋದಿಲ್ಲ. ನಿಮ್ಗೆ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಹೋಗಿ ಕುಡಿಬಹುದು. ಒಂದು ಹೆಂಗಸಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬ ಹೆಂಗಸನ ಸಂಕಟನಾದ್ರೂ ಅರ್ಥ ಮಾಡ್ಕೋಬಹುದಲ್ವೇ? ಅಯ್ಯೋ ವಿಶಾಲಿ, ವಿಶಾಲಿ, ಏನಾಯ್ತಮ್ಮ? ಏನಾಯ್ತು? ತಲೆ ಸುತ್ತಿ ಬಿದ್ದಿರ್ಬೇಕು, ಕಾಫಿ ಕೊಡೋಕ್ ಮುಂಚೆ ಚೆನ್ನಾಗಿದ್ದಳು. ಏನಾಯ್ತಮ್ಮ? ಅಯ್ಯೋ, ಎಬ್ಸಿ ಎತ್ಕೊಂಡೋಗಿ. ನಿನ್ ಹೋಗಿ ಫೋನ್ ಮಾಡು, ಡಾಕ್ಟರ್ ಫೋನ್ ಮಾಡು. ನೋಡಿ, ನೀವ್ ಇನ್ನೇನು ಹೆದರ್ಬೇಕಾಗಿಲ್ಲ, ಆಕೆ ಗರ್ಭಿಣಿ ಆಗಿದ್ದಾಳೆ. ಅರೆ ವಾ, ಥ್ಯಾಂಕ್ಸ್ ಫಾರ್ ದ ಗುಡ್ ನ್ಯೂಸ್ ಡಾಕ್ಟರ್. ವೆಲ್ಕಮ್. ಅರವಿಂದ್, ಕಂಗ್ರಾಚುಲೇಷನ್ಸ್. ಏನ್ ರವೇಶ್, ನೋಡಿದ್ಯಾ ನಿನ್ ತಂಗಿ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಲು, ನೀನೇ ಲೇಟ್ ಮಾಡ್ತಾ ಇದೀಯಾ. ಅರಿಯಾ ಅರಿಯಾ, ಏನತ್ತೆ ಮೊಮ್ಮಗಳು ಮೊಮ್ಮಗನೋ ಬರ್ತಾ ಇದ್ದಾನೆ, ಅಂತೂ ನೀವು ಅಜ್ಜಿ ಆಗ್ತಿದ್ದೀರಿ. ರಾಮಚಂದ್ರ ಅವರೇ, ನೀವು ಈ ಮನೇಲಿ ಕಾಲಿಟ್ಟ ಗಳಿಗೆ ವಿಶೇಷವಾದ ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ವಂಶಧಾರಕ ರೆಡಿ ಆಗ್ತಾ ಇದ್ದಾನೆ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಅಂತ ನಿನ್ನ ನೋಡಿದ ಕ್ಷಣದಿಂದ ನಾನು ನಿರ್ಧಾರ ಮಾಡಿದ್ದೆ. ವಿಶಾಲಿ, ನೋಡಮ್ಮ, ನಿನ್ ಗರ್ಭಿಣಿ ಆಗಿರೋ ವಿಷಯ ನಿಮ್ ತಂದೆ ತಾಯಿಗೂ ತಿಳಿಸು, ಹೆತ್ತ ಕರುಳು ಸಂತೋಷ ಪಡುತ್ತೆ. ಬೇಡ ಬೇಡ, ನಿನಗಿನ್ನೂ ಆ ಧೈರ್ಯ ಇಲ್ಲ, ನಾನೇ ತಿಳಿಸ್ತೇನೆ, ಡೋಂಟ್ ವರಿ.
ಪೂರ್ವಾಚರದ ಯಮಂಗಣ ವಿಶೇಷನ ವಿಶಿಷ್ಟ ಯಾಮ ಸ್ಯಾಮ ಶೋಭಾತಿ ಥೌ ಭಾರದ್ವಾಜ್ ಗೋತ್ರ ರೇವತಿ ನಕ್ಷತ್ರ ಉಮೇಶ್ ನಾಮ ಉಮಾ ಕೃತಿಕ ನಕ್ಷತ್ರ ಡೆಪಾಸಿಟ್ ಫಿಗರ್ ಎಷ್ಟು? ಒಂದು ಕೋಟಿ ಎಪ್ಪತ್ತೈದು ಲಕ್ಷ. ಒಂದು ಕೋಟಿ ಎಪ್ಪತ್ತೈದು ಲಕ್ಷನ? ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸ್ವಪ್ನ, ಸ್ವಪ್ನ, ಏನ್ ಮಮ್ಮಿ? ಮಗಳು ಗರ್ಭಿಣಿ ಅಂತ ತಿಳಿದು ಸೀರೆ ಕಟ್ಟೋಕೆ ಬಂದಿದ್ದಾರೆ, ಕರೀರಿ ಅತ್ತೆ. ನನ್ನ ಮನೆ ಹೊಸ ತೊಳಿಬೇಡಿ ಅಂತ ಹೇಳಿದ್ರು, ಗತಿಯಿಲ್ದಾರೆ ನನ್ನ ಮನೆ ಬಾಗಿಲಿಗೆ ಬಂದಿದಾರಲ್ಲ, ಅವ್ರನ್ನ ನಾನು ಯಾಕೆ ಕರೀಲಿ? ನಿಂತ್ಕೊಳ್ಳಿ ಮೇಷ್ಟ್ರೆ. ಯಾಕಪ್ಪ ನಿಂತ್ಕೋಬೇಕು? ಬಂದಿದ್ದು ಕಾಯ್ತಲ್ಲ ಬರೆಯದೆ, ಬನ್ನಿ ಅಂತ ಯಾರು ನಿಮ್ಗೆ ಅರ್ಶನ ಕುಂಕುಮ ಕೊಟ್ಟು ಕರೆದಿರ್ಲಿಲ್ವಲ್ಲ? ಯಾಕತ್ತೆ ನಿಮಗೆ ಅವ್ರ ಮೇಲೆ ಅಷ್ಟೊಂದು ಕೋಪ? ವರದಕ್ಷಿಣೆ ಕೊಡ್ಲಿಲ್ಲ ಅಂತಾನ? ಬಂದ್ರ ತಗೊಳ್ಳಿ, ಅವ್ರು ನಿಮಗೆ ಕೊಡ್ಬೇಕಾದ ಒಂದು ಲಕ್ಷ. ಬ್ಲ್ಯಾಕ್ ಮನಿ ಅಲ್ಲ, ಬ್ಲಡ್ ಮನಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಯಾವ್ದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ ಅಂತಿದ್ದೆ, ನೀವು ತಗೊಂಡು ಅವ್ರನ್ನ ಒಳಗ್ ಕರೀರಿ. ನೀನ್ ಅಡಿದಾರಿ ಸಂಪಾದನೆ ಮಾಡಿದ ಈ ಹಣ ನನಗ್ ಬೇಕಾಗಿಲ್ಲ. ಬೇಕಾಗಿಲ್ಲ ಹಾಗಾದ್ರೆ ಈಗಿಂದ ಈಗಲೇ ನನ್ನ ಹೆಂಡತಿನ ಕರ್ಕೊಂಡು ನನ್ನ ರಾಜ್ಯಕ್ಕೆ ಹೋಗ್ತೀನಿ. ಬಾರೆ, ಏನ್ ನೋಡ್ತಾ ಇದ್ದೀಯ? ಸ್ವಲ್ಪ ನಿಂತ್ಕೊಳ್ಳಿ ಅಮ್ಮ. ಯಾಕಮ್ಮ ಆವೇಶ ಪಡ್ತೀಯಾ? ಅವ್ರನ್ನ ಕರಿಯಮ್ಮ. ಏನೇ ಗೂ ಕರಿತಿದ್ಯಾ? ನಡಿ ಹೋಗೋಣ, ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಅವ್ರನ್ನ ಕರಿತೀರೋ ಇಲ್ಲೋ? ಕರಿಯಲ್ಲ. 26ನೇ ತಾರೀಕು ನಮ್ಮ ಅಗ್ರಿಮೆಂಟ್, ಜ್ಞಾಪಕ ಇದೆಯಾ? ಬುದ್ಧಿ ಇಲ್ದಲೇ ಮಾಡ್ಕೊಂಡೆ, ಕರಿತೀನಿ ಬನ್ನಿ ಒಳಕ್ಕೆ. ಅಮ್ಮ ವಿಶಾಲಿ ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಏನಿವತ್ತು ಅಮ್ಮ ಅವ್ರಿಗೆ ನನ್ ಮೇಲೆ ಯದ್ವಾ ತದ್ವಾ ಪ್ರೀತಿ ಬಂದ್ಬಿಟ್ಟಿದೆ? ಕೈಯಾರೆ ತಿಂಡಿ ಬೇರೆ ತಂದಿದ್ದೀರಿ, ನೀವು ತಿನ್ನೋಕೋ ಅಥವಾ ನಾನು ಕೊಡೋಕೋ? ನಿಮಗ್ ಕೊಡೋಕೆ. ನನಗ ಏನಿವತ್ತು? ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮ ಇಡು, ಮಿಂಚು ಮಳೆ ಸಿಡ್ಲು ಏನಾದ್ರೂ ಬಡಿತಾ ನೋಡ್ತೀನಿ. ಯಾಕೆ ಹಾಗೆ ಮಾತಾಡ್ತೀರಾ? ನಾನು ಪ್ರೀತಿಯಿಂದ ನಿಮ್ಗೋಸ್ಕರ ತಂದೆ. ರಿಯಲಿ? ಐ ಲವ್ ಯು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಸ್ವಪ್ನ, ಸ್ವಪ್ನ, ಒಂದ್ ನಿಮಿಷ. ಸೆಟ್ಲ್ ಆಗತ್ತೆ ಅಂತಿರುವಾಗಲೇ ಹಾಲ್ನಲ್ಲಿ ಹುಳಿ ಹಿಂಡಿದ ಹಾಗೆ ಈ ಅತ್ತೆ ನನ್ನ ಪಾಲಿನ ಕರ್ತೆ. ನಾನು ಅನ್ಕೊಂಡಿರೋದೇನು, ನೀನು ಮಾಡ್ತಾ ಇರೋದೇನು? ನಾನೇನ್ ಮಾಡ್ದೆ ಮಮ್ಮಿ? ಏನ್ ಮತ್ತೆ ಅವನ್ ಜೊತೆಲಿ ನಿನ್ ಲವ್ ಹೋಗಿವು ಅಂತ? ಲವ್ವಾ? ಆ ರೋಲ್ ಕಾಲ್ ರೌಡಿ ಜೊತೆನಾ? ಏನ್ ಮಮ್ಮಿ ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಮಮ್ಮಿ ನಾನ್ ನಿನ್ನ ಮಗಳು ಮಮ್ಮಿ. ಪ್ರೇಮ್ ಸಾಗರ್ ಬರೋ ಸಮಯದಲ್ಲಿ ನೀನ್ ಬರ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರು ಆ ರೌಡಿ ಹತ್ರನೇ ಇದ್ರೆ ನಾಳೆ ಏನಾದ್ರೂ ಅನಾಹುತ ಆಗ್ಬಹುದು ಅಂತ ಅದನ್ನ ಉಪಾಯವಾಗಿ ವಾಪಸ್ ಇಸ್ಕೊಳಕ್ಕೆ ಈ ನಾಟ್ಕಾಡ್ತಿದ್ದೀನಿ ಮಮ್ಮಿ. ಅನುಕೂಲಕ್ಕೊಬ್ಬ ಗಂಡ ಅಂತ ಈ ರೋಲ್ ಕಾಲ್ ರಾಮಕೃಷ್ಣ ಉಪಯೋಗಿಸ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡಿದ್ರಿ. ಆದ್ರೆ ನಿಮ್ಮ ನಟನೆಯನ್ನು ನಂಬುವಂತ ಮುಠಾಳ ನಾನು ಅಂತ ತಿಳ್ಕೊಂಡ್ರೇನು? ರಾಮಾವತಾರದ ಮಂಥರೆ, ಕೃಷ್ಣ ಅವತಾರದ ಪೂತನಿಯಾಗಿದ್ದ ನೀವು ಈ ರಾಮಕೃಷ್ಣನ ಅವತಾರದಲ್ಲಿ ತಾಯಿ ಮಗಳಾಗಿ ಹುಟ್ಟಿದ್ದೀರಿ ಅಂತ ಈಗ ನನಗೆ ಗೊತ್ತಾಯ್ತು. ಇನ್ನು ಈ ಅಗ್ರಿಮೆಂಟ್ ಇಟ್ಕೊಂಡು ನಾನೇನು ಮಾಡ್ಲಿ? ನಿಮ್ಮಿಬ್ರಿಗೂ ಮೋಕ್ಷ ಕೊಡೋಕಾಗದೆ ಹೋದ್ರೂ ಇದಕ್ಕೆ ನಾನೇ ಮೋಕ್ಷ ಕೊಡ್ತೇನೆ. ಗುಡ್ ಬೈ. ಹಲೋ, ನಾನು ಪ್ರೇಮ್ ಸಾಗರ್ ಪಿ ಎಸ್ ಸದಾಶಿವ್ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರೇಮ್ ಸಾಗರ್ ಅವರನ್ನು ಭೇಟಿ ಆಗೋಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸ್ವಪ್ನ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಈ ಸುಂಟರಗಾಳಿ ಮನೆ ಬಿಟ್ಟು ಹೋಯ್ತು, ತಂಗಾಳಿ ಹಾಗೆ ಆ ಪ್ರೇಮ್ ಸಾಗರ್ದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಗುಡ್ ಮಾರ್ನಿಂಗ್ ಸರ್. ಟಿ ವಿ ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ಗೆ ಕ್ಯಾಶ್ ಅಂಡ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ. What's your name? Bhunate. What? I'm sorry. Bhuneshwari. And yours? Swapna. Sir, neevu roll call Ramakrishna tane? What kind of joke is this? Cash check madkoli sir.
ಇದನ್ನೆಲ್ಲ ನಾನು ನೋಡೋ ಅಗತ್ಯ ಇಲ್ಲ. ಮೈ ಸೆಕ್ರೆಟರಿ ವಿಲ್ ಹ್ಯಾಂಡಲ್ ದಿಸ್. ನೀವು ಹೋಗಿ ಅವನನ್ನು ನೋಡಿ. ಯು ಕ್ಯಾನ್ ಗೋ ನೌ. ರಾಮಕೃಷ್ಣನು ಪ್ರೇಮ್ ಸಾಗರು ಇಬ್ರು ಒಬ್ಬರೇ ಇರಬೇಕು ಮಮ್ಮಿ. ಛೇ ಛೇ, ಆ ರೌಡಿ ರಾಮಕೃಷ್ಣ ಎಲ್ಲಿ? ಅಮೆರಿಕ ರಿಟರ್ನ್ ಪ್ರೇಮ್ ಸಾಗರ್ ಅಲ್ಲಿ. ಒಂದೇ ಹೋಲಿಕೆ ಇದ್ ಮಾತ್ರಕ್ಕೆ ಇಬ್ಬರನ್ನ ಒಬ್ಬರೇ ಅಂತ ತಿಳ್ಕೊಳಕಾಗತ್ತಾ? ಪ್ರಪಂಚದಲ್ಲಿ ಒಂದೇ ಹೋಲಿಕೆ ಇರೋರು 7 ಜನ ಇರ್ತಾರೆ ಅಂತ ಟುಡೇ ಮ್ಯಾಗಝಿನ್ ಅಲ್ಲಿ ಓದಿದ್ ಜ್ಞಾಪಕ. ಫ್ಯಾಕ್ಟರಿ ವಿಷಯ ಇತ್ಯರ್ಥ ಆಗ್ತಿದ್ದ ಹಾಗೆ ನಿನಗೂ ಪ್ರೇಮ್ ಸಾಗರ್ಗೂ ಮದುವೆ ಮಾಡಿ ಅಮೆರಿಕಾಗ್ ಸಾಗ ಹಾಕ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ. ಪ್ರೇಮ್ ಸಾಗರ್ thank you.
ಪ್ರತಿ ನಿಮಿಷ ಹೊಸ ಹರುಷ, ಪ್ರತಿ ಕ್ಷಣವು ಹೊಸ ನೆನಪು, ಪ್ರತಿ ಕಣವೇ ತರುತ್ತಲಿದೆ ಪ್ರಿಯತಮೆ ನಿನ್ನ ಪ್ರೇಮವು. ತೀರದ ಆನಂದ ತುಂಬಲಿ ನಮ್ಮ ಬಾಳನ್ನು, ಸವಿಯೋಣ ಬಾಳ ಜೇನನು. ಒಲವಿಂದ ತಂದಿದೆ ನನಗಾಗಿ ಬಲಿವಾರ ಒಲವಿಂದ ಎಂದಿದೆ. ಐ ಲವ್ ಯು ನಿನಗಾಗಿ ಓಡೋಡಿ ಈ ಜೀವ ಬಂದಿದೆ. ಅನುರಾಗ ಮಧುವನ್ನು ತಂದಿದೆ, ನೀ ತಂದ ಮನಸ್ಸನ್ನು ಜೋಪಾನ ಮಾಡಿದೆ. ಆಗ್ಲೇ ಸ್ವಪ್ನಲೋಕಕ್ಕೆ ಹೊರಟೋದ್ಯಾ? ಹಲೋ ಅಣ್ಣ, ನಾನು ವಿಶಾಲಿ ಮಾತಾಡೋದು. ಏನ್ ವಿಶಾಲಿ? ಸ್ವಪ್ನನ ಅತ್ತೆನ ಶ್ರೀಪತಿ ಭೂತ್ ಬಂಗ್ಲೆಗೆ ಹೇಳ್ಕೊಂಡೋದ. ನಾನೀಗಲೇ ಬಂದೆ. ನಾಗರಾವ್ ಹಲ್ನಲ್ಲಿ ವಿಷ ಇದ್ರೆ ಈ ನಾಗರಾಜನ್ಗೆ ಮೈ ತುಂಬಾ ವಿಷ. ಇವರಿಬ್ರು ಸವಾಸ ಮಾಡಬೇಡ ಅಂತ ಬಡ್ಕೊಂಡೆ ನಾನು. ಕೇಳ್ದೆ, ನನ್ನ ಮಾತು ಅನುಭವಿಸು. ಹೇಳಿ ಶ್ರೀಪತಿ, ಧೈರ್ಯ ಆದ್ರೆ ನನ್ನ ಕಟ್ಟು ಬಿಚ್ಚೋ, ಚಾಮುಂಡೇಶ್ವರಿ ಅವತಾರ ತೋರಿಸ್ತೀನಿ. ಬೆಟ್ಟಕ್ಕೆ ಹೋಗಿ ಅರ್ಚನೆ ಮಾಡಿಸಿದ್ರೆ ಚಾಮುಂಡೇಶ್ವರಿ ದರ್ಶನ ಇನ್ನೂ ಚೆನ್ನಾಗಾಗುತ್ತೆ. ನಾನು ಕಟ್ಟೋ ಚಟ್ಟದ ಮೇಲೆ ನೀನು ಮಲಗಿದ್ರೆ ನಿನ್ನ ಶವಾವತಾರನ ಕಣ್ ತುಂಬಾ ನೋಡ್ತೀನಿ. ಚಟ್ಟ ಏನೋ ರೆಡಿ, ಆದ್ರೆ ಯಾರಾದ್ರ ಮೇಲೆ ಮಲಗ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಪ್ರೇಮ್ ಸಾಗರ್, ಎಕ್ಸಾಕ್ಟ್ಲಿ. ಭುವನೇಶ್ವರಿ ಮತ್ತು ಸ್ವಪ್ನಗೆ ಪ್ರೇಮ್ ಸಾಗರ್, ನಾಗರಾಜ್ ಮತ್ತು ಶ್ರೀಪತಿಗೆ ರೋಲ್ ಕಾಲ್ ರಾಮಕೃಷ್ಣ. ಭುವನ, ಒಬ್ಬ ಬಡ ಹುಡುಗನಿಗೆ ನಾನು ಫಾರಿನ್ಗೆ ಹೋಗೋದಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದೆ ಅಂತ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರನೆ ಮಾಡಿ ನಾನು ಮನೆಯಿಂದ ಆಚೆ ಹೋಗುವಾಗ ಮಾಡಿಬಿಟ್ಟೆ. ಆ ಧನ ಸಹಾಯ ಪಡೆದ ಅನಾಥ ಬೇರೆ ಯಾರು ಅಲ್ಲ, ಇದೇ ಪ್ರೇಮ್ ಸಾಗರ್. ಈ ರೀತಿ ರೌಡಿ ವೇಷ ಹಾಕೋ ಕಾರಣ? ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಾನು ಅಮೆರಿಕಾದಿಂದ ಬಂದೆ. ನಿಮ್ಮ ಕುಟುಂಬದ ಬಗ್ಗೆ ನನ್ನ ಸ್ನೇಹಿತ ದೇವರಾಜನ ವಿಚಾರಿಸಿದೆ. ನಿಮ್ಮ ಮನೆ ಸೊಸೆ ವಿಶಾಲಿ ಮತ್ತು ಅಳಿಯ ರಮೇಶ್ ಇಬ್ರು ನಮ್ಮ ಮೇಷ್ಟ್ರ ಮಕ್ಕಳು ಅಂತ ತಿಳಿದಾಗ ನೇರವಾಗಿ ಮೇಷ್ಟ್ರ ಮನೆಗೆ ಹೋದ್ವಿ. ಸರ್ಪದ ಸಹವಾಸನ ಆದ್ರೂ ಸಂತೋಷದಿಂದ ಮಾಡಬಹುದು, ಆದ್ರೆ ಆ ಭುವನೇಶ್ವರಿ ಸಂಬಂಧ ಸತ್ರು ಮಾಡಬೇಡಪ್ಪ. ನನ್ನ ಕರಳನ್ನ ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಕಂದ ಮಗಳು ಹಗಲು ರಾತ್ರಿಯಲ್ಲಿ ಕಷ್ಟ ಅನುಭವಿಸ್ತಿದ್ದಾರಪ್ಪ. ತಾನ್ ಜೋರ್ ಮಾಡಿದ್ರೆ ಆ ಮನೆ ಸೊಸೆಯಾಗಿರೋ ತನ್ನ ತಂಗಿ ವಿಶಾಲಿ ಜೀವಕ್ಕೆಲ್ಲಿ ಆಪತ್ ಬರುತ್ತೋ ಅಂತ ಕನಸಾಗಿ ಹುಟ್ಟಿರೋ ನನ್ನ ಮಗ ರಮೇಶ ಅತ್ತೆ ಮುಂದೆ ಕೈ ಕಟ್ಟಿ ತಲೆ ತಗ್ಗಿಸಿ ಹೇಳಿ ಹೇಗ್ ಬದುಕ್ತಿದ್ದಾರಪ್ಪ. ಮೇಷ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ, ನಾವಿಬ್ರು ಸೇರಿ ಏನಾದ್ರೊಂದು ವ್ಯವಸ್ಥೆ ಮಾಡ್ತೀವಿ. ಅಲ್ವೋ, ಇಂಡಿಯಾದಲ್ಲಿ ವರದಕ್ಷಿಣೆ ನಿಷೇಧ ಅಂತ ಕಾನೂನು ಇದೆಯಲ್ಲೋ, ಪೊಲೀಸ್ ಆಗಿ ನೀನೇನು ಮಾಡೋಕ್ಕಾಗಲ್ವಾ? ಕಂಪ್ಲೇಂಟ್ ಕೊಟ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕ್ಕಷ್ಟೇ ನಮ್ಮ ಅಧಿಕಾರ ಸೀಮಿತ. ಶೀಸ್ ಅ ವೆರಿ ಇನ್ಫ್ಲುಯೆನ್ಷಿಯಲ್ ಲೇಡಿ. ಈ ಭುವನೇಶ್ವರಿ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ರಿಯಲ್ ಡೆವಲ್ ಅಂದ್ರೆ ಅವಳೆ. ಹಾಗಾದ್ರೆ 3 ಕೆಲಸ ಆಗ್ಬೇಕು. 1, ಆ ಭುವನೇಶ್ವರಿಗೆ ಬುದ್ಧಿ ಕಲಿಸಿ ರಮೇಶ್ ಮತ್ತು ವಿಶಾಲಿ ಜೀವನ ಸುಖವಾಗಿರುವಂತೆ ಮಾಡಬೇಕು. 2, ನನಗೆ 1 ಲಕ್ಷ ರೂಪಾಯಿ ಕೊಟ್ಟ ಕಾರಣಕ್ಕೆ ಬೇರೆ ಬೇರೆಯಾದ ಭುವನೇಶ್ವರಿ ಮತ್ತು ಅವಳ ಗಂಡನ್ನ 1 ಮಾಡಬೇಕು. 3, ಭುವನೇಶ್ವರಿ ಮಗಳು ಸ್ವಪ್ನಾಗೆ ಮುಗ್ದಾರ ಹಾಕ್ಬೇಕು. ಏನಾದ್ರು ಐಡಿಯಾ ಕೊಡ್ತೀಯಾ? ಮುಳ್ಳನ್ನ ಮುಳ್ಳಿಂದ ತೆಗೆಯ ಸೂತ್ರನೇ ಕರೆಕ್ಟ್. ನೀನ್ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ನಮ್ ಜೈಲಿನಲ್ಲಿರೋ ರೋಲ್ ಕಾಲ್ ರಾಮಕೃಷ್ಣ ತದ್ರೂಪಿ ನೀನೆ. ಆ ರೀತಿ ರೋಲ್ ಕಾಲ್ ರಾಮಕೃಷ್ಣನ ಅವತಾರ ಆಯ್ತು. ಇಡೀ ನಿಮ್ಮ ಕುಟುಂಬನ ಒಂದು ಹದಕ್ಕೆ ತಂದು ನಮ್ಮ ಮೇಷ್ಟ್ರಿಗೆ ಗುರುಕಾಣಿಕೆ ಅರ್ಪಿಸಿದ ತೃಪ್ತಿ ನಂಗೆ ಸಿಕ್ತು. ಆದ್ರೆ ನಿಮ್ಮಿಬ್ಬರನ್ನು ಬದಲಾಯಿಸೋಕೆ ಯಾವ ಅವತಾರ ಹತ್ತಬೇಕು ಅಂತ ಅನ್ಕೊಂಡಿದ್ದೆ. ಆಸ್ಟ್ರಲ್ ನೀನ್ ನನ್ನ ಬಲೆಗೆ ಬಿದ್ದೆ. ಹೇಗಿದೆ ಈ ಶ್ರೀಪತಿ ಮಾಸ್ಟರ್ ಪ್ಲಾನ್? ಹೊಡೆದ್ರು ಅದೃಷ್ಟ ಅಂದ್ರೆ ಹೀಗೆ ಹೊಡಿಬೇಕು. ಕರ್ನಾಟಕದಲ್ಲಿರೋ ಭುವನೇಶ್ವರಿ ಆಸ್ತಿನ ಮಾರಿ ಅಮೆರಿಕಾದಲ್ಲಿರೋ ಪ್ರೇಮ್ ಸಾಗರ್ ಆಸ್ತಿಗೆ ಇದನ್ನ ಸೇರಿಸಿ ಗಬ್ಸ ಮಾಡೋಣ. ಏನಂತ ನಾಗರಾಜ? ಆಸ್ತಿನ ಬೇಕಾದ್ರೆ ಇಬ್ರು ಹಂಚ್ಕೊಳ್ಳೋಣ, ಸ್ವಪ್ನ ಮಾತ್ರ ನನ್ಗೆ. ಎತ್ತಾಕೋ. ಏನ್ ಸಾಕಮ್ಮ? ಏನ್ ಆ ಕಣ್ ಬಾಯ್ ಬಾಯ್ ಬಿಟ್ಟು ನೋಡ್ತಿದೀಯ? ನಾನ್ ಕಣೆ, ನಿನ್ ಮಾವ. ಗೊತ್ತಾಯ್ತು ಹೇಳು. ಎಲ್ಲಿ? ನನ್ ಸೌತಿನ್ ಕರ್ಕೊಂಡ್ ಬರ್ಲಿಲ್ವಾ? ಸೌತಿ? ಅದೇ ಆ ಬಂಗಲ್ ಇದಳಲ್ಲ ಅವಳೇ. ಏನಾಗೈತೆ ನಿಂಗೆ? ತಲೆಗೆಲೆ ಕಟ್ಟೈತೇನೆ? ನೇರ ಜೇನಿನ ಬತ್ತಾ ಇದ್ದೀನಿ, ಸೌತಿ ಗೀವತಿ ಅಂತ ಬಗಳ್ತಿದ್ಯಲ್ಲೇ.
ಏನಂತ ಬತ್ತಿದಾಗೆ ತಾಳಿ ಕಟ್ಟು ಅಲ್ಲಿಗಂಟ ಸೊಂಟದಾಗ ಇಟ್ಕೋತೀನಿ ಅಂತ ಹೇಳಿದ್ದೆಲ್ಲ ಮರ್ತ್ಬಿಟ್ಟ. ಹಂಗಾರೆ ಇಲ್ಲಿಗಂಟ ಇದ್ದ ರೋಲ್ಕಲ್ ಮಾವಯ್ಯ ಅದೆಲ್ಲ ದೊಡ್ಡ ಕತೆ ಐತೆ, ಹೇಳ್ತಾ ಕುಂತ್ರೆ ಆಗಕ್ಕಿಲ್ಲ, ಕ್ಲೈಮ್ಯಾಕ್ಸ್ ಬಂದ್ಬಿಟೈತೆ. ಏ ಅದೇನ್ ಸಸ್ಪೆನ್ಸ್ ಅಲ್ಲಿ ಇರ್ತಿರೋ, ಬೇಗ ಬಗಡ್ರು ಬಿಗ್ನಾಚಿಗಳ. ಗುರು ಭುವನೇಶ್ವರಿ ಸ್ವಪ್ನಾನ ಮ್ಯಾನೇಜರ್ ನಾಗರಾಜ ಹಿಡ್ಕೊಂಡು ಹೊಂಟೋಗವನೆ, ಊರಾಚರೋ ಬೂತ್ ಬಂಗ್ಲೆಯಲ್ಲಿ ಕೂಡಾಕಿಟ್ಟಿದ್ದಾನೆ. ಹಂಗ ಮಾವ ಮಾವ ಆ ರೋಲ್ ಕಾಲು ಬೋ ಒಳ್ಳೆಯವನು, ನೀನೇ ಅವನು ಅನ್ಕೊಂಡು ಅವನ್ ಮೇ ಮೇಲೆಲ್ಲ ಬಿದ್ದಾಗ ಬೆಂಕಿ ಮುಟ್ಟಂಗ್ ದೂರ ಆಡ್ತಿದ್ದ. ಹ್ಞೂ ಅಂತೀನಿ, ಅವನಿಗೆ ಡೇಂಜರ್ ಅಲ್ಲ ಅವನಂತೆ. ಅಲ್ಲಿ ನೀನ್ ಕೈ ಒರೆಸಿ ತೋರಿಸಿ ಕಾಪಾಡು ಮತ್ತೆ. ಪ್ರೇಮ್ ಸಾಗರ್ ಒಳ್ಳೆ ಮಾತಲ್ಲಿ ಪತ್ರಕ್ಕೆ ಸಹಿ ಹಾಕು, ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಟ್ಟು ಎಲ್ಲಾರು ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ನಿಜವಾದ ಪ್ರೇಮ್ ಸಾಗರ್ ಅವನಲ್ವೋ ನಾನು. ಯಾಕೋ ಮಾವ ತಿರುಪತಿ ತಿಮ್ಮಪ್ಪನ ಹಾಗೆ ಶಿಲೆಯಾಗಿ ನಿಂತು ಬಿಟ್ಟೆ. ನೀನ? ನಾನೇ ಕಣೋ ಪ್ರೇಮ್ ಸಾಗರ್ ಬೆಪ್ ನನ್ ಮಗನೇ, ಆ ಪೇಪರ್ಸ್ ಕೊಡು ಸಹಿ ಹಾಕ್ತೀನಿ, ಅವ್ರನ್ನೆಲ್ಲ ಬಿಟ್ಬಿಡು ಪಾಪ ಬದುಕಳ್ಳಿ. ಇದೇನಪ್ಪ ನನ್ ಕಟ್ಟ ಹಾಕು ಅಂತ ಅವ್ರು ಹೇಳಿದ್ರೆ ಅವನ್ನೇ ಕಟ್ಟ ಬಿಡ್ರಿ ನಮ್ಮ ಹುಡುಗರು, ಇದು ಒಂದ್ ರೀತಿ ಮಜವಾಗೈತೆ. ರೋಲ್ ಕಾಲ್ ಸಜಾ ನೀನು ಇಮಿಡಿಯೇಟ್ ಆಗಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು, ಆದ್ರೆ ಬಂದಿರೋ ಜನಕ್ಕೆ ಮೋಸ ಆಗುತ್ತೆ. ಅದಕ್ಕೆ ನನ್ನ ಕೈ ಚಲ್ಕಾನ್ ಸ್ವಲ್ಪ ತೋರಿಸಿ ಆಮೇಲೆ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಬ್ರದರ್. ನಾಗನ್ ಮಾತ್ರ ಬಿಡ್ಬೇಡಿ, ಭುವನೇಶ್ವರಿ ಮನೇಲಿ ಗುಳ್ಳಿನ ರೀತ್ಕಂಡಂಗ್ ಇತ್ಕೊಂಡು ಅವ್ರ ಆಸ್ತಿನೆಲ್ಲ ಲಪ್ಟಾಯಿಸ್ಬಿಡೋಣ ಅಂತ ನನ್ಗೆ ಐಡಿಯಾ ಕೊಟ್ಟಿದ್ದೆ ಈ ನನ್ ಮಗ ಸರ್. ಯೋ ಏನ ಯಾರು ಹೇಳ್ಬಿಡ್ತಾ ಇದ್ಯಾ, ನೀನೇ ಅಲ್ವೇನ ಹೇಳ್ಕೊಟ್ಟಿದ್ದು ಭುವನೇಶ್ವರಿ ಆಸ್ತಿನೆಲ್ಲ ಉಡಿಸ್ಬಿಡೋಣ ಅಂತ? ಮಡಗ್ದಾದ್ರೆ 32 ಸಾರಿ ಸರ್. ರಾಮಕೃಷ್ಣ ಈ ಫೈಟಿಗೆ ರೋಲ್ ಕಾಲ್ ಇಲ್ಲ ತಾನೆ? ಪಕ್ಕದಲ್ಲಿ ಪೊಲೀಸ್ನೂ ನಿಂತ್ಕೊಂಡವ್ರೆ. ಥ್ಯಾಂಕ್ ಯು ದೇವ್, ನಾನೇನ್ ಬರ್ತೇನೆ. ಪ್ರೇಮ್ ಸಾಗರ್ ನೀವು ಹೊರಟೋದ್ರೆ ನಿಮ್ಮಿಂದ ಕೆಟ್ಟಿರೋ ನನ್ ಮಗಳ ಗತಿ? ನಾನು ನಿಮ್ ಮಗಳನ್ ಕೆಡಿಸಿದ್ನ ಅಂದ್ರೆ ನಿಶ್ಚಿತಾರ್ಥದ ದಿನ ನೀವು ಅವಳನ್ನ ಕೆಡಿಸ್ಲಿಲ್ವಾ? ಇಲ್ಲ, ಆವತ್ತೇನ್ ನಡೀತು ಅಂದ್ರೆ ಆ ಕೆಲ್ಸಕ್ಕೆ ಡಾಕ್ಟರ್ ಸಹಾಯನೂ ಇತ್ತು, ನಾವ್ ಆ ರೀತಿ ನಾಟಕ ಆಡಿದ್ವಿ. ಹಾಗಾದ್ರೆ ನನ್ನ ಮಗಳ ಕೈ ಹಿಡಿದು ಕನ್ಯಾ ಸರಿ ಬಿಡಿಸಪ್ಪ ಪ್ಲೀಸ್. ವಸಿ ತಡ್ಕೋ, ನಿಂತ ಜಾಗದಲ್ಲಿ ತಾಳಿ ಕಟ್ಟು ಅಂದ್ರೆ ಹೆಂಗೆ? ಸೊತ್ತೇರಿ ಗರಂ ಮಸಾಲ, ಯಾವ ಕೇಳಿದ್ರು ನೀನ್ ಹೀಗೆ ಹೇಳ್ತೀಯ. ಇಷ್ಟು ದಿನ ನಿನ್ ಜೈಲಲ್ಲಿದ್ದೆ, ಇವತ್ ನಾನು ನಿನ್ ಬಿಡ್ತೀನಾ? ಅಮ್ಮ ಸಾಕಮ್ಮ, ಇಬ್ಬರಿಗೂ ನಾನೇ ಮಾಡ್ತೀನಿ,
ಅಲ್ಲಿವರೆಗೂ ಸ್ವಲ್ಪ ಇರು. ಏನು ಅಂದ್ರೆ, ಹೌದೌದು